ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸಂಸ್ಕೃತ ಕವಿಗಳ ಕೃಷ್ಣ ಕಾವ್ಯ ಎನ್ನುವ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಮನುಷ್ಯನ ಕಲ್ಪನೆಗಳ ಒಂದು ಅಭಿವ್ಯಕ್ತಿ ಅಂತ ಏನಿದೆ ಇಡೀ ಕಾವ್ಯ ಪ್ರಪಂಚ ಅದನ್ನು ನೋಡಿದಾಗ ಮತ್ತೆ ಭಗವಂತನ ಕಾವ್ಯವೇ ಅಂತ ಅನ್ನಿಸ್ಕೊಂಡಿರುವಂಥ ಇಡೀ ಸೃಷ್ಟಿಯನ್ನೇ ನೋಡಿದಾಗ ಕೂಡ ನಮಗೆ ಶ್ರೀಕೃಷ್ಣನ ಸರಿಸಾಟಿಯಾಗಿ ನಿಲ್ಲಬಲ್ಲಂಥ ಇನ್ನೊಂದು ಪಾತ್ರ ನಮಗೆ ಕಾಣೋದಿಲ್ಲ ಕೃಷ್ಣ ಲೌಕಿಕನೂ ಹೌದು ಅಲೌಕಿಕನೂ ಹೌದು ಈ ದೃಷ್ಟಿಯಿಂದಲೇ ನಮಗೆ ಅವನು ತುಂಬ ಆಪ್ತ ಆರಾಧ್ಯ ಎರಡೂ ಕೂಡ ಆಗ್ತಾನೆ ಇಂಥ ಒಂದು ಶ್ರೀಕೃಷ್ಣ ತತ್ವವನ್ನು ಕುರಿತು ಈ ವಿಶೇಷ ಕಾರ್ಯಕ್ರಮವನ್ನು ಅಭಿಜ್ಞಾನ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಹಮ್ಮಿಕೊಂಡಿದೆ ಈ ಬೆಳಿಗ್ಗೆ 10 ಗಂಟೆ ಅದು ಶನಿವಾರ ಬಹಳ ಒತ್ತಡ ಮತ್ತು ಅನಿವಾರ್ಯ ಕಾರಣಗಳು ಇತ್ಯಾದಿ ಒಂದು ಕಾಲದ ನಿರ್ಬಂಧದ ನಡುವೆ ಕೂಡ ಹಲವರು ಬಂದಿದ್ದೀರಿ ಇನ್ನೂ ಬರೋರಿದ್ದಾರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ವಿಶೇಷ ಕಾರ್ಯಕ್ರಮ ಏನಿದೆ ಇದು ಸಂಸ್ಕೃತ ಕಾವ್ಯಗಳಲ್ಲಿ ಶ್ರೀಕೃಷ್ಣ ತತ್ವ ಎಲ್ಲೆಲ್ಲಿ ಬಂದಿದೆ ಅದರ ಕೆಲವೊಂದು ಆಯ್ದ ಪದ್ಯಗಳ ವಾಚನ ಮತ್ತು ವ್ಯಾಖ್ಯಾನ ಇರುತ್ತೆ ವಾಚನವನ್ನು ಶ್ರೀಯುತ ವಿದ್ವಾನ್ ಪಿ ಶಶಿಧರ್ ಅವರು ನಡೆಸ್ಕೊಡ್ತಾರೆ ಹಾಗೆ ವ್ಯಾಖ್ಯಾನವನ್ನು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ನಡೆಸ್ಕೊಡ್ತಾರೆ ಶಶಿಧರ್ ಅವರು ಸಂಗೀತಗಾರರು ಮತ್ತು ಇನ್ನೊಂದು ಅವರ ಬಗ್ಗೆ ಪರಿಚಯದ ದೃಷ್ಟಿಯಿಂದ ಒಂದು ವಿಶೇಷವಾದ ಒಂದು ಮಾತು ಹೇಳೋದಿದ್ದರೆ ಈ ಸಂಸ್ಥೆಯ ಜೊತೆ ಅತ್ಯಂತ ನಿಕಟವರ್ತಿಗಳಾಗಿದ್ದ ಈ ಸಂಸ್ಥೆಯ ಜನಕರಾದಂಥ ಪೂಜ್ಯ ಡಿ ವಿ ಜಿ ಅವರ ಶಿಷ್ಯರು ಟಿ ಎನ್ ಪದ್ಮನಾಭನ್ ಅವರ ಸುಪುತ್ರರು ಶ್ರೀಯುತ ಶಶಿಧರ್ ಅವರು ಅವರು ಸಂಗೀತದಲ್ಲಿ ಆಳವಾದ ಪರಿಶ್ರಮವನ್ನು ಪರಿಣಿತಿಯನ್ನು ಪಡ್ಕೊಂಡಿರುವಂಥವರು ಶ್ರೀಯುತ ಎಸ್ ಶಂಕರ್ ಅವರ ಶಿಷ್ಯರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇವತ್ತು ನಾಡಿನಾದ್ಯಂತ ಹೆಸರು ಮಾಡಿರುವಂಥ ಹಿರಿಯ ವಿದ್ವಾಂಸರಾದ ಶಂಕರ್ ಅವರ ಶಿಷ್ಯರು ಕೂಡ ಆಗಿದ್ದಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ರೇಡಿಯೋ ದೂರದರ್ಶನ ಮುಂತಾದ ವೇದಿಕೆಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಅಷ್ಟಾವಧಾನಗಳಲ್ಲಿ ಭಾಗವಹಿಸಿದ್ದಾರೆ ಇಂಥ ಸಂಗೀತ ವಿದ್ವಾಂಸರು ಸಹೃದಯರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದು ಇವತ್ತು ಅವರ ಕಂಠ ಮಾಧುರ್ಯವನ್ನು ನಮಗೆಲ್ಲ ಅವರು ಉಣಬಡಿಸಲಿದ್ದಾರೆ ಅವರಿಗೆ ಮತ್ತೊಮ್ಮೆ ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಅಭಿಜ್ಞಾನ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಗಣೇಶ್ ಅವರಂತೂ ಈ ವೇದಿಕೆಗೆ ತುಂಬ ಪರಿಚಿತರಾದ ವಿದ್ವಾಂಸರು ಈ ವೇದಿಕೆಗಷ್ಟೇ ಅಲ್ಲ ಇಡೀ ನಾಡಿನಾದ್ಯಂತ ಪರಿಚಿತರಾದವರು ಅವರನ್ನು ಕೂಡ ಈ ಒಂದು ನಮ್ಮ ಅಭಿಜ್ಞಾನದ ಆಶಯವನ್ನು ಹೇಳಿದಾಗ ಅವ್ರಿಗೂ ಕೂಡ ಇದು ಬಹಳ ಇಷ್ಟವಾದ ವಿಷಯ ಹಾಗಾಗಿ ಅವರು ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಹುರಿದುಂಬಿಸಿದ್ದಾರೆ ಅವರಿಗೂ ಕೂಡ ಅಭಿಜ್ಞಾನದ ಪರವಾಗಿ ಗೋಕಲೆ ವಿಚಾರ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ ಎರಡು ದಿವಸ ನಡೆಯುತ್ತೆ ನಾಳೆ ಕೂಡ ಇದೇ ಸಮಯ 10 ಗಂಟೆಗೆ ಕಾರ್ಯಕ್ರಮ ಶುರುವಾಗತ್ತೆ ಸುಮಾರು 2 ಗಂಟೆ ಹೊತ್ತು ಈ ಕಾರ್ಯಕ್ರಮ 2 ದಿನಗಳು ನಡೆಯುತ್ತೆ ಅಂತ ಅಂದ್ಕೊಂಡು ಇದನ್ನು ಅದಕ್ಕೆ ತಕ್ಕ ಒಂದು ರೀತಿ ಏರ್ಪಾಟನ್ನು ಮಾಡಿಕೊಂಡಿದ್ದೀವಿ ಎಲ್ಲರೂ ಕೂಡ ಇಂದಿಗಿಂತ ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ
ಬಂದು ಈ ಕಾರ್ಯಕ್ರಮವನ್ನು ಸವಿಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂಥೇಳಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ವಂಶೀ ವಿಭೂಷಿತ ಕರಾನ್ನವನೀರದಾಭಾತ್ ಪೀತಾಂಬರಾದರುಣ ಬಿಂಬ ಫಲಾಧರೋಷ್ಠಾತ್ ಮುಗ್ಧೇಂದು ಸುಂದರ ಮುಖಾತ್ ಅರವಿಂದ ನೇತ್ರಾತ್ ಕೃಷ್ಣಾತ್ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಕಿಮಪಿ ತತ್ವಂ ಅಹಂ ನ ಜಾನೆ. ಎಲ್ಲರಿಗೆ ನಮಸ್ಕಾರ. ನನ್ನ ಅತ್ಯಂತ ಆದರಣೀಯರಾದ ಹಿರಿಯ ವಿದ್ವನ್ಮಿತ್ರರು ಅಂತಲೇ ಕರೀಬೇಕು, ಅಷ್ಟು ಸ್ನೇಹ ಸಲಿಗೆಯನ್ನು ಇಟ್ಟುಕೊಂಡ ಪಿತೃಸದೃಶವಾದ ವಾತ್ಸಲ್ಯವನ್ನು ಹೊಂದಿದ್ದ ವ್ಯಕ್ತಿಗಳು ಕೀರ್ತಿಶೇಷ ಟಿ ಎನ್ ಪದ್ಮನಾಭನವರ ಸುಪುತ್ರ ಶ್ರೀಯುತ ಪಿ ಶಶಿಧರ ಅವರು. ತುಂಬ ದಿವಸಗಳಾದ ಮೇಲೆ ಒಂದೇ ವೇದಿಕೆ ಮೇಲೆ ಸೇರ್ತಾ ಇದ್ದೀವಿ. ಅವಧಾನಗಳಲ್ಲಿ ಅವರು ತಂದೆಯ ಜೊತೆಗೆ ಬಂದು ಅವರ ಮಾರ್ಗದರ್ಶನದಲ್ಲಿ ತುಂಬ ಸೊಗಸಾಗಿ ಸಾರ್ಥಕವಾಗುವಂತೆ ಅವರ ಮಧುರವಾದ ಕಂಠದಿಂದ ಕಾವ್ಯ ವಾಚನ ಮಾಡ್ತಾ ಇದ್ದರು. ಅದರ ಆಯ್ಕೆ ಅವರ ತಂದೆಯವರದ್ದಾಗಿರ್ತಾ ಇತ್ತು, ವ್ಯಾಖ್ಯಾನ ನನ್ನದಾಗ್ತಾ ಇತ್ತು. ಹಾಗೆ ನಮ್ಮಿಬ್ಬರ ವಾಚನ ವ್ಯಾಖ್ಯಾನ ಆರಂಭವಾದದ್ದು. ಈ ಎರಡು ದಿವಸಗಳು ಸಾಕಷ್ಟು ಹೊತ್ತು ಅಲ್ಲಿ ಅವಧಾನಗಳಲ್ಲಿ ಕೇವಲ 4 ಪದ್ಯಗಳಿಗೆ ಮಾತ್ರ, ಇಲ್ಲಿ ಒಂದು 40 ಪದ್ಯಗಳಿಗೆ ಕಡಿಮೆ ಇಲ್ಲದಂತೆ ವ್ಯಾಖ್ಯಾನ ವಿವರಣೆ ಆಗುವ ಒಂದು ಸುಯೋಗ ಬಂದಿದೆ. ಅಂತೆಯೇ ಇದು ತುಂಬ ನನಗೆ ಪ್ರಿಯವಾದ, ಬಹಳ ಬಹಳ ಧನ್ಯತೆಯನ್ನು ಕೊಡುವ ಶ್ರೀಕೃಷ್ಣನ ವಿಷಯ. ಆರಂಭದ ಪದ್ಯವೇ ಹಾಡುಬಿಟ್ಟಿದ್ದು, ಕ್ಷಮಿಸಬೇಕು. ಮುಂದೆ ಶಶಿಧರವರ ಹಾಡಿಕೆಗೆ ಹೇಗಿರಬಾರದು ಈ ಥರ ಹಾಡಿಕೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಹೇಳಿದ್ದೀನಿ. ಮಧುಸೂದನ ಸರಸ್ವತಿಯವರ ಆ ಶ್ಲೋಕ, ಕೊಳಲನ್ನು ಹಿಡಿದ ಮುಗ್ಧ ಮನೋಹರವಾದ ನಗೆಯನ್ನು ಸೂಸ್ತಾ ಇರುವಂತಹ ಚಂದ್ರ ಬಿಂಬ ಸದೃಶವಾದ ಮುಖವುಳ್ಳ ತೊಂಡೆಯ ಬಣ್ಣದ ತುಟಿಗಳ ಆ ಕೃಷ್ಣನಿಗಿಂತ ದೊಡ್ಡ ತತ್ವ ನನಗೆ ಯಾವುದೂ ಗೊತ್ತಿಲ್ಲ ಅಂತ. ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ, ಅದಕ್ಕಿಂತ ದೊಡ್ಡದು ನನಗೆ ಗೊತ್ತಿಲ್ಲ ಬೇಕಿಲ್ಲ ಅನ್ನುವಂಥದ್ದು ಕೂಡ ತಾತ್ಪರ್ಯ ಹೌದು. ಇಂಥ ಮಹನೀಯ ಮೂರ್ತಿ ಆತನ ಜನ್ಮದಿನವನ್ನು ನಾವು ಅದೇ ಸಂಭ್ರಮದಿಂದ ಅದೇ ಸಂತೋಷದಿಂದ ಆಚರಿಸ್ತೀವಿ. ಇಂದು ನಾಳೆ ಅದರ ಅನುಸ್ಯೂತಿ. ಕೃಷ್ಣನ ಬಗ್ಗೆ ಒಂದೆರಡು ಪ್ರಾಸ್ತಾವಿಕವಾದ ಮಾತಿನಿಂದ ವಾಚನಕ್ಕೆ ಆರಂಭ ಮಾಡಬಹುದು. ಮೊದಲಿಗೆ ನಮ್ಮ ಸೂರ್ಯಪ್ರಕಾಶರ ಇಬ್ಬರೂ ಕೂಡ, ನಾನು ವಿನೋದವಾಗಿ ಸೂರ್ಯಪ್ರಕಾಶ್ ಪಂಡಿತ್ ಅಂತ, ಮತ್ತೊಬ್ಬರನ್ನ ಪಾಮರ ಸೂರ್ಯಪ್ರಕಾಶ್ ಅಂತ ಕರೀತಾ ಇರ್ತೀನಿ. ಯಾಕೆಂದರೆ ಪಂಡಿತರು ಪಾಮರರು ಇಬ್ಬರೂ ಸೇರಿ ನಡೆಸ್ತಾ ಇರುವ ಕೆಲಸ ಇದು ಅಂತ. ಅವರಿಬ್ಬರೂ ಕೂಡ ಬಂದು ಕೇಳಿದಾಗ, ಅದು ಬೇರೆ ಬೇರೆ ಭಾಷೆಗಳ ಕವಿಗಳು ಬರೆದಂತಹ ಕೃಷ್ಣ ಕಾವ್ಯವನ್ನು ಕುರಿತದ್ದಾಗಬೇಕು ಅಂತ ಮೊದಲನೇ ಯೋಜನೆ. ಆದರೆ ತುಂಬ ಕವಿಗಳು ಸಂಸ್ಕೃತದಲ್ಲಿಯೇ ಬರೆದಿದ್ದಾರೆ, ಬಹಳ ವಿಷಯಗಳಿವೆ. ಹಾಗಾಗಿ ಒಂದು ಸಂಸ್ಕೃತವನ್ನೇ ಮೊದಲಿಟ್ಕೊಳ್ಳೋಣ, ಆಮೇಲೆ ಅನುಕೂಲಿಸಿದಂತೆ ತೆಗೆದುಕೊಳ್ಳೋಣ ಅಂತ ಮುಂದಿನ ಒಂದು ಕಂತುಗಳ ಪಾಸಿಬಿಲಿಟಿಯನ್ನು ಮೊದಲೇ ಹೇಳಿಬಿಟ್ಟೆ. ಹಾಗಾಗಿ ಎಚ್ಚರಿಕೆ, ನಿಮಗೆಲ್ಲ ಕಾದಿದೆ ಗಂಡಾಂತರ ಅಂತ. ಆಮೇಲೆ ನೋಡ್ತಾ ಬಂದಾಗ ಸೂರ್ಯಪ್ರಕಾಶ ಏನೋ ಹೇಳಿಬಿಟ್ಟ ಕೃಷ್ಣ ತತ್ವವನ್ನು ಕುರಿತದ್ದು ಅಂತ, ನನಗೆ ಸ್ವಲ್ಪ ಅಳುಕಿದೆ. ಕಾರಣ ಭಗವಾನ್ ವೇದವ್ಯಾಸರ ಆ ಒಂದು ಮೇರುಕೃತಿ ಮಹಾಭಾರತದ ಬಳಿಕ ಶ್ರೀಕೃಷ್ಣ ತತ್ವವನ್ನು ಅದ್ಭುತವಾಗಿ ವಿಶದೀಕರಿಸುವ ಸರ್ವಾಂಗೀಣ ಸಮೃದ್ಧವಾದ ಕೃತಿ ಸಂಸ್ಕೃತದಲ್ಲಿ ಬರಲಿಲ್ಲ ಅಂತ ಅನ್ನಬೇಕು. ಬರೀ ಕೃಷ್ಣನ ಒಂದು ಮುಖ ಅಥವಾ ಇನ್ನೊಂದು ಮುಖ, ಶೃಂಗಾರ ವಾತ್ಸಲ್ಯಗಳ ಮುಖಗಳೇ ಹೊರತು ಅವನು ಯೋಗೇಶ್ವರನಾದವನು, ರಾಜನೀತಿಜ್ಞನಾದವನು ಅನ್ನುವ ಅಂಶ ಬರಲೇ ಇಲ್ಲ. ಆ ಕೃಷ್ಣನ ಜೀವನ ಸಮೃದ್ಧಿಯ ಸರ್ವಾಂಗೀಣವಾದ ಮುಖಗಳ ಸ್ವಾರಸ್ಯವನ್ನು ಸಂಸ್ಕೃತ ಭಾಷೆ ಕೂಡ ತೋರಿಸೋದಕ್ಕೆ ಅಸಮರ್ಥವಾಯಿತು. ಆದರೆ ಮುಂದಿನ ದೇಶ ಭಾಷೆಗಳಲ್ಲಿ ನಾವು ಹಲವಾರು ಸ್ವಾರಸ್ಯಗಳನ್ನು ಕಾಣ್ತೀವಿ. ಅದಕ್ಕಾಗಿ ಮೊದಲು ಸಂಸ್ಕೃತದಲ್ಲಿ ಇರುವುದೇನಿದೆ ಅದನ್ನು ನೋಡಿಬಿಡೋಣ, ಆಮೇಲೆ ಉಳಿದದ್ದನ್ನೆಲ್ಲ ಗಮನಿಸಬಹುದು ಅಂತ ಅಂದುಕೊಂಡು ಸದ್ಯಕ್ಕೆ ಆರಂಭ ಮಾಡಿದ್ದೀವಿ. ಅದರಿಂದ ಶ್ರೀಕೃಷ್ಣ ತತ್ವವನ್ನು ಇಲ್ಲಿ ವಿವರಿಸ್ತೀನಿ ಅಂತ ಹೇಳಲಾರೆ. ಅರೆ, ಕೃಷ್ಣ ಕಾವ್ಯ ಮಾತ್ರ ಯಥೇಚ್ಛವಾಗಿದೆ. ಯಾರಿಗೆ ಶೃಂಗಾರ ವಾತ್ಸಲ್ಯಗಳ ಗಂಗಾ ತರಂಗದಲ್ಲಿ ತೇಲಬೇಕು ಅಂತಿದೆ ಅವರಿಗೆ ಸಿದ್ಧವಾಗುತ್ತದೆ. ಮತ್ತು ನವನವೀನವಾದ ಕಲ್ಪನೆಗಳು, ಸುಕುಮಾರ ಮನೋಹರವಾದ ಅಭಿವ್ಯಕ್ತಿ ಸಂಸ್ಕೃತ ಕಾವ್ಯದಲ್ಲಿ ಸಾಧಿತವಾದಂತೆ ಇನ್ನು ಎಲ್ಲಿಯೂ ಬರಲಿಲ್ಲ. ಬಂದದ್ದಾದರೆ ಅದು ಅದರ ಪ್ರಸಾದ. ಹೀಗಿರುವುದು,
ಸಂಸ್ಕೃತದಲ್ಲಿ ಕನಿಷ್ಠ ಪಕ್ಷ ಒಂದು 50 ಕವಿಗಳಿಗೆ ಕಡಿಮೆ ಇಲ್ಲದಂತೆ ಕೃಷ್ಣ ಕಾವ್ಯಗಳನ್ನು ಬರೆದವರು ಕಾಣಿಸ್ತಾರೆ. ಅವರಲ್ಲಿ ಒಂದು 15-20 ಜನರನ್ನ ಅವರ ಒಂದು ಆಕರ್ಷಕವಾದ ಮುಕ್ತಕಪ್ರಾಯವಾದ ಪದ್ಯಗಳಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಕೆಲವರು ವಿಸ್ತಾರವಾದ ಕಾವ್ಯಗಳನ್ನೇ ಬರೆದಿದ್ದಾರೆ. ವ್ಯಾಸರ ಬಳಿಕ ನಮಗೆ ಸಿಗುವ ಕೃಷ್ಣನನ್ನೇ ಅಧಿಕರಿಸಿಕೊಂಡು ಬರೆದಂತಹ ವಿಸ್ತಾರವಾದ ಕಾವ್ಯ ಅಂದರೆ ಮಾಘಕವಿಯ ಶಿಶುಪಾಲವಧ. ಆದರೆ ಅಲ್ಲಿ ಕೃಷ್ಣನ ಜೀವನದ ಸ್ವಾರಸ್ಯಗಳನ್ನು ರಸಮಯವಾಗಿ ಚಿತ್ರಿಸುವ ಅಂಶ ಕಾಣುವುದೇ ಇಲ್ಲ. ಅವನು ಪಾಂಡಿತ್ಯ ಪ್ರದರ್ಶನಕ್ಕೆ ಯಾವುದೋ ದುರೂಹ್ಯ ಕಲ್ಪನೆಗಳಿಗಾಗಿ ಬರೆದದ್ದೇ ಹೊರತು ಆ ಕೃಷ್ಣನ ವ್ಯಕ್ತಿತ್ವವನ್ನು ಒಂದು ಸಂಗ್ರಹ ಪದ್ಯದಲ್ಲಿ ಸ್ಫುಟೀಕರಿಸುವಂಥದ್ದಿಲ್ಲ. ಒಂದು ಸರ್ಗ ಇಡೀ ತೆಗೆದುಕೊಂಡ್ರೆ ಸಿಗುತ್ತೆ, ಅಷ್ಟು ಸಮಯ ನಮಗಿಲ್ಲ. ಹೀಗಾಗಿ ಶಿಶುಪಾಲವಧ ಪ್ರಾಬಂಧಿಕವಾದ ಕಾವ್ಯವಾದದ್ದರಿಂದ ಐಸೋಲೇಟೆಡ್ ಆಗಿ ಅಂದರೆ ಮುಕ್ತಕಪ್ರಾಯವಾಗಿ ಬಿಡಿಮುತ್ತಿನಂತೆ ತೆಗೆದು ತೋರಿಸುವಂತಹ ಸಂದರ್ಭಗಳು ಅಲ್ಲಿ ಇಲ್ಲವೆನ್ನುವಷ್ಟು ಕಡಿಮೆ. ಹಾಗಾಗಿ ಅದನ್ನು ಬಿಟ್ಟಿದ್ದಾಯಿತು. ಇದೇ ತರಹ ಆಯಿತು ತುಂಬ ಪ್ರಸಿದ್ಧವಾದದ್ದು ಮಹಾಭಕ್ತರು ವಿದ್ವಾಂಸರೂ ಆದ ಕವಿತಾರ್ಕಿಕ ಸಿಂಹ ವೇದಾಂತ ದೇಶಿಕರ ಯಾದವಾಭ್ಯುದಯ ಒಂದು ಕಾವ್ಯ. ಅಲ್ಲಿಂದಲೂ ಕೂಡ ಏನನ್ನೂ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಇದೇ ಸಮಸ್ಯೆಗೇನೆ, ಇಡೀ ಕಥಾನಕವನ್ನೇ ತೆಗೆದುಕೊಳ್ಳಬೇಕು. ಹಾಗಾಗಿ ಕೆಲವು ಈ ರೀತಿಯಾದ ದೀರ್ಘ ಕಾವ್ಯಗಳು, ಕನ್ನಡ ನಾಡಿನವನೇ ಆದಂತಹ ನಮ್ಮ ವಿದ್ಯಾಧರ ಚಕ್ರವರ್ತಿ ಯಾರಿದ್ದಾನೆ, ಶ್ರೀವಿದ್ಯಾ ಚಕ್ರವರ್ತಿ ಅಂತ ಪ್ರಸಿದ್ಧಿ ಪಡೆದವನು, ಹೊಯ್ಸಳರ ಆಸ್ಥಾನದಲ್ಲಿದ್ದವನು, ಅವನ ಕಾವ್ಯವನ್ನು ನಾವು ಅದಕ್ಕಾಗಿ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಲೋಲಿಂಬರಾಜನ ಒಂದು ಕಾವ್ಯ ಇರಬಹುದು, ಅಥವಾ ರಾಜಚೂಡಾಮಣಿ ದೀಕ್ಷಿತನ ರುಕ್ಮಿಣಿ ಕಲ್ಯಾಣ ಇರಬಹುದು. ಹೀಗೆ ಅನೇಕ ಕೃಷ್ಣ ಕಾವ್ಯಗಳು ನಮ್ಮ ಕೆಲಸಕ್ಕೆ ಒದಗುವಂಥದ್ದಾಗಲಿಲ್ಲ, ಮತ್ತು ಕೃಷ್ಣನ ವ್ಯಕ್ತಿತ್ವ ಕೂಡ ಅಲ್ಲಿ ಸ್ಫುಟವಾಗುವಂತೆ ಇರಲಿಲ್ಲ. ಇನ್ನು ಯಾವುದು ನಮಗೆ ಮುಕ್ತಕಗಳ ಕವಿಗಳೇ ಹೆಚ್ಚಾಗಿ ಲಘು ಕಾವ್ಯಗಳು ಅಂತ ನಾವೇನು ಹೇಳ್ತೀವಿ, ಗಾತ್ರದಿಂದ ಮಾತ್ರ ಗುಣದಿಂದ ಅಲ್ಲ, ಅದನ್ನು ತೆಗೆದುಕೊಂಡ್ವಿ. ಅಲ್ಲಿ ಅಗ್ರೇಸರನಾಗಿ ನಿಂತವನು ಕಡೆಗೂ ಲೀಲಾಶುಕ, ಅವನ ಶ್ರೀಕೃಷ್ಣ ಕರ್ಣಾಮೃತವೇ. ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ, ಹೇಳುತ್ತಲೇ ಬಂದಿದ್ದೀನಿ, ಆದರೆ ಅದಕ್ಕಿಂತ ಮನೋಹರವಾದ ಕೃಷ್ಣ ಭಕ್ತಿ ಕಾವ್ಯ ಮತ್ತೊಂದು ಕಾಣಿಸಲಿಲ್ಲ. ಅದಕ್ಕಾಗಿ ಅದನ್ನು ಮತ್ತು ಜಯದೇವ ಒಂದು ಎಕ್ಸಾಂಪಲ್ ಅಂತ ಒಂದು ಉದಾಹರಣೆಯ ರೂಪವಾಗಿ ಜಯದೇವನನ್ನು, ಆಮೇಲೆ ವಂಗೀಯ ಗೌಡೀಯ ವೈಷ್ಣವ ಪರಂಪರೆ ಅಂತ ಯಾವುದುಂಟು, ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ಬಂದವರು ರೂಪಗೋಸ್ವಾಮಿ ಜೀವಗೋಸ್ವಾಮಿ ಮೊದಲಾದ ಅನೇಕ ಜನರು, ಆಮೇಲೆ ತತ್ಪರವರ್ತಿಗಳು, ಅವರ 10 ಕೃಷ್ಣ ಭಕ್ತಿ ಕಾವ್ಯಗಳ ಸ್ತೋತ್ರಗಳಿಂದ ಆಯ್ದಂತಹ ಪದ್ಯಗಳನ್ನು ಕೆಲವನ್ನು ಗುಚ್ಛಕ ಮಾಡಿಕೊಂಡಿದ್ದೇವೆ. ಹಾಗೆಯೇ ವಾದರಾಜಸ್ವಾಮಿಗಳ ರಮಣೀಯವಾದ ಕಾವ್ಯ ರುಕ್ಮಿಣೀಶಿ ವಿಜಯದಿಂದ ಒಂದೆರಡು ಪದ್ಯಗಳನ್ನು, ಅಲ್ಲಿ ಮುಕ್ತಕ ಸದೃಶವಾದ ಪದ್ಯಗಳು ಸಿಗುತ್ತವೆ, ಹಾಗಾಗಿ ತೆಗೆದುಕೊಂಡಿದ್ದೀವಿ. ವೇದಾಂತ ದೇಶಿಕರ ಆ ಗೋಪಾಲ ವಿಂಶತಿ ಎನ್ನುವ ಮನೋಹರವಾದ ಸ್ತೋತ್ರ ಕಾವ್ಯ ಉಂಟು ಅಲ್ಲಿಂದ. ಆಮೇಲೆ ಅರ್ವಾಚೀನ ಸಂಸ್ಕೃತ ಕವಿಗಳು ಕೆಲವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮಹಾರಾಷ್ಟ್ರದ ಶ್ರೀಧರ ಭಾಸ್ಕರ ವರ್ಣೇಕರ್ ಅವರಾಗಲಿ, ನಮ್ಮ ಕನ್ನಡ ನಾಡಿನ ಮೇಲುಕೋಟೆಯ ಜಗ್ಗು ಶಿಂಗರೇಂಗಾರ್ ಅವರಾಗಿರಬಹುದು, ಅಥವಾ ನಮ್ಮ ಅತ್ಯಂತ ಸಮಕಾಲೀನ ಮಹಾಸಂಸ್ಕೃತ ಕವಿಯಾದಂತಹ ಡಾಕ್ಟರ್ ಶಂಕರ್ ಅವರಿರಬಹುದು, ಈ ತರಹ ಹಲವು 10 ದಿಕ್ಕುಗಳಿಂದ ಆಯ್ಕೆ ಮಾಡಿಕೊಂಡ ಕೆಲವು ಪದ್ಯಗಳನ್ನು ನಿಮ್ಮ ಮುಂದೆ ಇರಿಸಿ, ಅದಕ್ಕೆ ಗಚ್ಚದ ವ್ಯಾಖ್ಯಾನ ತುಂಬ ವಿಸ್ತಾರದ ವ್ಯಾಖ್ಯಾನವಲ್ಲ. ಕಾರಣ ಸರಸ್ವತಿಯ ಆ ಮಾತೃದೇವತಿ ಎರಡು ಸ್ತನಗಳ ಸ್ವಾರಸ್ಯ ನಿಮಗೆ ಸಿಗಬೇಕು. ಮಾತು ಜಾಸ್ತಿ ಆದರೆ ಗೀತಾ ಕುಂಠಿತವಾಗುತ್ತೆ, ಅದಕ್ಕೆ ಒಂದು ಹದವನ್ನು ಇಟ್ಟುಕೊಂಡು ಮಾಡಬೇಕು ಅಂತ ಇದೆ. ಈ ಪೀಠಿಕೆಯಿಂದ ಕೃಷ್ಣನ ತತ್ವಕ್ಕಿಂತ ಹೆಚ್ಚಾಗಿ ಕೃಷ್ಣನ ವಾತ್ಸಲ್ಯ ಸ್ವಾರಸ್ಯ, ಶೃಂಗಾರ ಸ್ವಾರಸ್ಯ, ಮುಖ್ಯವಾಗಿ ಶಿಶುವಾಗಿ ಆತ ನಮ್ಮನ್ನು ಹೇಗೆ ನಲಿಸಿದ, ದೇವರು ಮಗುವಾಗುವುದು ಒಂದು ಅಮೋಘವಾದ ಕಲ್ಪನೆ. ನನ್ನ ಗೆಳೆಯರಾದ ಸುಧೀರ್ ಕೃಷ್ಣಸ್ವಾಮಿಯವರು ಪುರಾಣ ಶಿಶುಹು ಅಂತ ಹೇಳ್ತಾರೆ, ಅತ್ಯಂತ ಪ್ರಾಚೀನವಾದ ಮಗು ಅಂತ ಕೃಷ್ಣನನ್ನು. ಆ ರೀತಿಯಾಗಿ ಎಟರ್ನಲ್ ಚೈಲ್ಡ್ ಅಂತ ಕರೆಯಬಹುದು ಆ ಸನಾತನ ಶಿಶುವಿನ ಬಗೆಗೆ. ಆಮೇಲೆ ಆತನ ಮಧುರ ಕೋಮಲವಾದಂತಹ ಭಕ್ತಿ ರಕ್ತಿಗಳ ವಿಲಾಸಗಳ ಬಗ್ಗೆ ನೋಡಬಹುದು. ಮೊದಲಿಗೆ ಕೃಷ್ಣಕರ್ಣಾಮೃತದ ಕೆಲವು ಪದ್ಯಗಳು. ಪ್ರಸನ್ನೇನ ಮುಖೇಂದು ತೇಜಸ ಪುರೋವತೀರ್ಣಸ್ಯ ಕೃಪಾ ಮಹಾಂಬುಧೇ ತದೇವ ಲೀಲಾ ಮುರಳೀರವಾಮೃತಂ
ತದೇವ ಲೀಲಾ ಮುರಳೀರವಾಮೃತಂ ಸಮಾಧಿ ವಿಘ್ನಾಯ ಕದಾನು ಮೇ ಭವತ್. ಲೀಲಾಶುಕ ತುಂಬ ತುಂಬ ಸೊಗಸಾದ ಕಾವ್ಯವನ್ನು ಬರೆದ ಮಹಾಭಕ್ತ ಕವಿ. ಇಡೀ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿಯೇ ಈ ರೀತಿಯಾದ ಒಂದು ಕೃಷ್ಣ ಭಕ್ತಿ ಸ್ತೋತ್ರ ಕಾವ್ಯ ಮತ್ತೊಂದಿಲ್ಲ. ಇನ್ನು ಯಾರು ಏನೇ ಹೇಳಿದ್ರೂ ಇದು ಒಂದು ಸತ್ಯವಾಗಿ ಉಳಿಯುತ್ತೆ. ಕನ್ನಡ ನಾಡಿನ ಗಂಗಾದೇವಿ ಅವನನ್ನು ಕೊಂಡಾಡ್ತಾಳೆ ಮಧುರಾ ವಿಜಯದಲ್ಲಿ. ಪ್ರತೀತಿ ಒಂದು ಉಂಟು. ಆತ ಕೃಷ್ಣನ ವಿಗ್ರಹದ ಮುಂದೆ ಈ ತನ್ನ ಭಕ್ತಿ ಕಾವ್ಯವನ್ನು ಬರೆಯೋಕ್ಕೆ ಹೊರಟಾಗ ಯಾವ ಹಾಡನ್ನು ಯಾವ ಶ್ಲೋಕವನ್ನು ರಚನೆ ಮಾಡಿ ಹೇಳಿದಾಗ ಕೃಷ್ಣ ತಲೆದೂಗಲಿಲ್ವೋ, ಅದನ್ನು ಎತ್ತೆಸೀತಾ ಇದ್ದನಂತೆ. ಹಾಗೆ ಅವನು ತಲೆದೂಗಿ ಒಪ್ಪಿದಂಥದ್ದು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನೆ ಬೇಕು ಅಂತ, ಹಾಗೆ ಅಂತರ್ಯಾಮಿ ಮೆಚ್ಚಿದ್ದನ್ನು ಮಾತ್ರ ಸಂಗ್ರಹ ಮಾಡಿಕೊಂಡ ಅಂತ ಅವನು ಆರಂಭ ಮಾಡುವುದೇ ನೋಡಿ. ಪುನಃ ಪ್ರಸನ್ನೇನ ಮುಖೇಂದ್ರ ರೋಚಿಷ, ನೀನು ಮತ್ತೆ ಮತ್ತೆ ಪ್ರಸನ್ನವಾದ ಮುಖಚಂದ್ರನ ಕಾಂತಿಯಿಂದ ಆ ಕೈಯಲ್ಲಿ ಕೊಳಲನ್ನು ಹಿಡಿದು ಮಂದಸ್ಮಿತ ಮನೋಹರ ಮೂರ್ತಿಯಾಗಿ ಬಂದು ಯಾವಾಗ ನನ್ನ ತಪಸ್ಸನ್ನು ವಿಘ್ನ ಮಾಡ್ತೀಯ ಅಂತ. ಸಮಾಧಿ ಭಂಗಾಯ ಕದಾನು ಮೇ ಭವೇತ್. ನಾವು ಧ್ಯಾನ ತಪಸ್ಸುಗಳು ಬಹಳ ದೊಡ್ಡದು ಅಂತೀವಿ, ಆದರೆ ಅದನ್ನು ಒಂದು ಎಳೆ ಮಗು ಬಂದು ಭಂಗ ಮಾಡಬೇಕು. ಆ ಎಳೆ ಮಗು ಸನಾತನ ಶಿಶು ಅಂತ. ನಮಗೆ ನಮ್ಮ ಕರ್ಮಕಾಂಡ ದೊಡ್ಡದಾಗ್ಬಿಟ್ಟಾಗ ಭಕ್ತಿ ಬೆಳೆಯೋದು ಹೇಗೆ? ಭಕ್ತಿ ಪರಿಪಾಕಗೊಂಡು ಪರಭಕ್ತಿಯಾದಾಗಲೇ ಜ್ಞಾನವಾಗುವಂಥದ್ದು. ಕರ್ಮದ ಒಂದು ಪರಿಪೂರ್ಣತೆ ಭಕ್ತಿಯಲ್ಲಿ ಕಾಡುವಂಥದ್ದು. ಭಕ್ತಿಯ ಪರಿಪೂರ್ಣತೆ ಜ್ಞಾನದ್ದು. ಈ ಸೋಪಾನ ಕ್ರಮದಿಂದ ನೋಡಿದಾಗ ನನಗೆ ಭಕ್ತಿಯ ಪರಿಪಾಕ ಬರೋದಕ್ಕೆ ಈ ಸಮಾಧಿ ಮೊದಲಾದಂತಹ ರಾಜಯೋಗಗಳು ಪೂರ್ತಿ ನಾಶವಾಗಬೇಕು ಅಂತ ಕೇಳ್ತಾನೆ. ಅಂದರೆ ಮೈ ಮರೆತು ಹುಚ್ಚತ್ತಿ ಹಾಡಬೇಕು ಅನ್ನುವಂಥದ್ದು ಅವನ ದೃಷ್ಟಿ. ಯಾರೂ ಸಾಮಾನ್ಯ ನಮ್ಮ ಏಕಾಗ್ರತೆ ಭಂಗವಾಗಲಿ ಅಂತ ಬೇಡ್ಕೊಳ್ಳಲ್ಲ, ಆದರೆ ಅವನು ಬೇಡ್ಕೊಳ್ತಾನೆ. ಈ ರಮಣೀಯವಾದ ವಕ್ರತೆ ಉಕ್ತಿಯಲ್ಲಿ ಏನಿದೆ ಅದು ಕರ್ಣಾಮೃತಕಾರನಿಗೆ ಬದುಕಿನಲ್ಲೇ ಬಂದಂಥ ಭಾಗ್ಯ ಅಂತ ಅನಿಸುತ್ತೆ. ಯಾವನ್ನ ಮೇ ನರದಶ ಯಾವನ್ನ ಮೇ ನರದಶ ದಶಮೀ ದೃಶೋಪಿ ರಂಧ್ರಾದುದೇತಿ ತಿಮಿರೀಕೃತ ಸರ್ವಭಾವ ಲಾವಣ್ಯ ಕೇಳಿ ಸದನಂ ತವ ತಾವದೇತು ಲಾವಣ್ಯ ಕೇಳಿ ಸದನಂ ತವ ತಾವದೇತು ಲಕ್ಷ್ಮ್ಯಾಸಮುತ್ಕ್ವಣಿತ ವೇಣು ಮುಖೇಂದು ಬಿಂಬಂ. ಕವಿ ಲೀಲಾಶುಕ ಮತ್ತು ಮುಂದುವರೆದು ಹೋಗ್ತಾನೆ. ಯಾವನ್ನ ಮೇ ನರದಶ ದಶಮೀ ದೃಶೇಶು ರಂಧ್ರಾದುದೇತಿ ತಿಮೀರೀಕೃತ ಸರ್ವಭಾವ, ಯಾವಾಗ ನನ್ನ ಈ ಮನುಷ್ಯ ಶರೀರ ಬಿದ್ದು ಹೋಗುತ್ತದೆಯೋ ಆಗ ಸಾಯುವ ಸಂದರ್ಭದಲ್ಲಿ ಏನಾಗುತ್ತೆ? ವಾಗ್ವೃತ್ತಿ ಹೋಗಿ ಮನೋವೃತ್ತಿಯಲ್ಲಿ ಸೇರಿಕೊಂಡು ಮನೋವೃತ್ತಿ ಹೋಗಿ ಪ್ರಾಣವೃತ್ತಿಯಲ್ಲಿ ಸೇರಿ ಕಡೆಗೆ ಇಡೀ ಜನ್ಮ ಮುಗಿಯುತ್ತದೆ ಅಂತ. ಅಂದರೆ ಮಾತು ಬಿದ್ದು ಹೋಗಿ ಆಲೋಚನೆ ನಿಂತು ಹೋಗಿ ಕಡೆಗೆ ಉಸಿರು ಕೂಡ ಸ್ತಬ್ಧವಾಗುವಂಥದ್ದು. ನನ್ನ ಕಣ್ಣಿಂದ ಯಾವಾಗ ಈ ನವರಂಧ್ರಗಳಲ್ಲಿ ಒಂದಾದ ಕಣ್ಣಿನ ಮೂಲಕ ಪ್ರಾಣ ಹೋಗುತ್ತಲ್ಲ, ಕಣ್ಣಿನ ಮೂಲಕ ಪ್ರಾಣ ಹೋಗೋದು ಅಂದರೆ ಕಣ್ಣು ತೆಕ್ಕೊಂಡು ಪ್ರಾಣ ಹೋಗೋದು ಅಂತ. ಬಾಯಿ ಮೂಲಕ ಹೋದವರು ಬಾಯಿ ತೆಕ್ಕೊಂಡು ಪ್ರಾಣ ಬಿಡ್ತಾರೆ ಅಂತ ಹೀಗೆ ಉಂಟು. ಕಣ್ಣಿನ ಮೂಲಕವಾಗಿ ಪ್ರಾಣ ಹೋಗುವಾಗ ಮಿಕ್ಕದ್ದೆಲ್ಲ ಕತ್ತಲೆ ಆಗುವ ಮುನ್ನ ನೀನು ಆ ಲಕ್ಷ್ಮ್ಯಾ ಸಮತ್ಕುಣಿತ ವೇಣು ಮುಖೇಂದು ಬಿಂಬ ಲಕ್ಷ್ಮೀ ಮನೋಹರವಾದ ಮೂರ್ತಿ ಕೊಳಲನ್ನು ನುಡಿಸಿಕೊಂಡು ನನ್ನ ಎದುರಿನಲ್ಲಿ ಕಾಣಿಸ್ಕೋ. ನನಗೆ ಬದುಕಿರುವಾಗ ಕಾಣೋದು ಬೇಡ, ಇನ್ನೂ ಆಯುಷ್ಯ ಇರುವಾಗ ಸಾಯುವ ಮುನ್ನವಾದರೂ ನಿನ್ನನ್ನು ನೋಡಿಸತ್ತೇನು, ಅಥವಾ ಕೊನೆಗಾಲದಲ್ಲಿಯೂ ಆ ದಿವ್ಯ ಮನೋಹರವಾದ ಮೂರ್ತಿ ಕಣ್ಣೆದುರಿಗೆ ರಾಜಿಸಲಿ ಅಂತ. ಅದು ಕೇಳಿಕೊಳ್ಳುವಂಥದ್ದು ವೇಣುವನ್ನು ಓದುವ ಮೂರ್ತಿಯನ್ನೇ. ಕೃಷ್ಣನನ್ನು ನಾವು ಬೇಕಾದಷ್ಟು ಹಂತಗಳಲ್ಲಿ ಕಂಡರೂ ಈ ವೇಣುಗೋಪಾಲನನ್ನೇ ಯಾತಕ್ಕೆ ಆತನ ಒಂದು ಸ್ವರೂಪ ಅಂತ ಇಟ್ಕೊಂಡಿದ್ದೀವಿ ಅಂದರೆ ಅದು ಸ್ಥಾಯಿ. ಕೃಷ್ಣನ ಸ್ಥಾಯಿ ಸಂಗೀತದಲ್ಲಿ ಸ್ವಾನಂದದಲ್ಲಿ ಮಗ್ನತೆ ಇರುವಂಥದ್ದು. ಜೊತೆಗೆ ಅವನು ಗೋಪಾಲ, ಗೋ ಶಬ್ದಕ್ಕೆ ಅನೇಕ ಅರ್ಥಗಳು.
ದಶವಿಧವಾದ ಅರ್ಥಗಳನ್ನು ಅಮರಕೋಶವೇ ಕೊಡುತ್ತೆ. ಒಂದು ಭೂಮಿ ಅಂತ, ಮತ್ತೊಂದು ವಾಕು ಅಂತ, ಇನ್ನೊಂದು ಕಾಂತಿ ಅಂತ, ಮತ್ತೊಂದು ಆಯುಧ ಅಂತ, ಇವೆಲ್ಲವನ್ನ ಬದುಕಿನಲ್ಲಿ ತೋರಿಸಿದವನು. ಭೂಮಿಯನ್ನು ಕಾಪಾಡಿದವನು ಅವನು, ವಾಕನ್ನು ಕಾಪಾಡಿದವನು ಅವನು, ಕ್ಷಾತ್ರವನ್ನು ಕಾಪಾಡಿದವನು ಅವನು, ಜ್ಞಾನವನ್ನು ಕಾಪಾಡಿದವನು ಅವನು, ಸಂಪತ್ತನ್ನು ಶೋಭೆಯನ್ನು ಕಾಪಾಡಿದವನು ಅವನು, ಪರಾಕ್ರಮವನ್ನು ಕಾಪಾಡಿದವನು ಅವನು. ಹೀಗೆ ಸಕಲ ವಿಧವಾದ ಶೋಭೆಗೆ ಆಕರನಾದ ಮೂರ್ತಿ ಗೋಪಾಲ, ಅವನು ನನ್ನನ್ನು ಉದ್ಧರಿಸಲಿ ಆ ರೂಪದ ಮೂಲಕವಾಗಿ ಅಂತ. ಯಾವ ಒಂದು ಸೌಂದರ್ಯ ಇದೆ ಅದು ಅಂತ್ಯಕಾಲದಲ್ಲಿ ಆದರೂ ಗೋಚರವಾಗಲಿ, ಇಡೀ ಬದುಕಿನಲ್ಲಿ ಸಾಧ್ಯವಾಗದಿದ್ದರೆ ಕಡೆಯ ಉಸಿರಿನ ಹೊತ್ತಿಗಾಗಲಿ ಅದನ್ನು ಕಾಣುವ ಸ್ಥಿತಿ ಬರಲಿ ಅಂತ ಬೇಡಿಕೊಳ್ತಾನೆ. ಭಕ್ತಿಸ್ತ್ವಯಿ ಸ್ಥಿರತಯಾ ಭಗವನ್ ಯದಿ ಸ್ಯಾತ್, ಭಕ್ತಿಸ್ತ್ವಯಿ ಸ್ಥಿರತಯಾ ಭಗವನ್ ಯದಿ ಸ್ಯಾತ್, ದೈವೇ ನನ ಫಲಿತ ದಿವ್ಯ ಕಿಶೋರ ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇಮತೆ ಸ್ಮಾನ್ ಧರ್ಮಾರ್ಥ ಕಾಮಗತಯ ಸಮಯ ಪ್ರತೀಕ್ಷಾ. ಮೊದಲಿಗೆ ಶಶಿಧರವರು ದೇಶರಾಗದಿಂದ ಎರಡು ಪದ್ಯಗಳನ್ನು ಹಾಡಿ ಈಗ ನಾದನಾಮ ಕ್ರಿಯೆಗೆ ಬಂದಿದ್ದಾರೆ. ಇದು ತುಂಬ ಆರ್ತತೆಯನ್ನು ಹೊಂದಿರುವಂಥ ರಾಗ. ಕವಿ ತುಂಬ ಆರ್ತವಾಗಿ ಕೇಳ್ತಾನೆ, ಅದರೊಳಗೆ ಒಂದು ಚಾತುರ್ಯ ಕೂಡ ಇದೆ. ಭಕ್ತಿಸ್ತ್ವಯಿ ಸ್ಥಿರತೆಯ ಭಗವನ್ ಯದಿ ಸ್ಯಾತ್ ದೈವೇನ ನ ಫಲಿತ ದಿವ್ಯ ಕಿಶೋರ ವೇಷೆ. ನಮ್ಮ ಪುಣ್ಯದಿಂದ ನಮಗೆ ಇಂಥ ಸುಂದರವಾದ ಮುಗ್ಧ ಮನೋಹರ ಕಿಶೋರ ಮೂರ್ತಿಯ ರೂಪದಲ್ಲಿ ಕೃಷ್ಣ ಎದುರಿಗಿದ್ದಾನೆ. ತುಂಬಾ ಜನಕ್ಕೆ ಧ್ಯಾನಕ್ಕೆ ಬೇಕಾಗಿರುವಂತಹ ಒಂದು ಒಳ್ಳೆಯ ವಸ್ತು ಸಿಗೋದಿಲ್ಲ. ಎಷ್ಟೋ ಜನಕ್ಕೆ ಕಾವ್ಯ ಪ್ರತಿಭೆ ಇರುತ್ತೆ, ಒಳ್ಳೆ ವಸ್ತು ಸಿಗದೆ ಎಂಥದ್ದು ಕಜಡ ಕಾವ್ಯ ಬರೆದು ನಿಲ್ಲಿಸ್ಬಿಡ್ತಾರೆ. ಹಾಗೆ ವಸ್ತು ಇಲ್ಲದೆ ಇದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನಮಗೆ ಧ್ಯಾನ ಕೇಂದ್ರವಾಗಿ ಒಂದು ಬಿಂಬ ಬೇಕು. ಆ ಬಿಂಬ ಅತ್ಯಂತ ರಮಣೀಯವಾದ ಆ ಬಾಲ ಗೋಪಾಲ ಮೂರ್ತಿ. ನಮಗೆ ಚಿಕ್ಕ ವಯಸ್ಸಿಗಿರುವಂತಹ ಉತ್ಸಾಹ, ಉಲ್ಲಾಸ, ಮುಗ್ಧತೆ, ಮಾಧುರ್ಯ ಆಮೇಲೆ ಕಾಣಿಸೋದಿಲ್ಲ. ಒಂದು ಕಡೆ ಭೈರಪ್ಪನವರು ಅವರ ಧರ್ಮಶ್ರೀಯಲ್ಲಿ ಬರೀತಾರೆ, ಶಿಲುಬೆಗೆ ಏರಿ ತುಂಬ ದಯನೀಯವಾದ ಸ್ಥಿತಿಯಲ್ಲಿರುವ ಕ್ರಿಸ್ತನನ್ನು ನೋಡಿದ್ರೆ ಯಾವ ವಿಧವಾದಂತಹ ಶಾಂತಿ ನಮ್ಮ ಮನಸ್ಸಲ್ಲಿ ಉಂಟಾಗೋಕ್ಕೆ ಸಾಧ್ಯ. ಹೆಚ್ಚಂದ್ರೆ ಕರುಣೆ ಬರಬಹುದು, ಸಂಕಟ ಉಂಟಾಗಬಹುದು. ನಮಗಾಗಿ ಇಂಥ ದೊಡ್ಡ ತ್ಯಾಗ ಮಾಡಿದ ಅಂತ ಆತನ ಮೇಲೆ ಗೌರವ ಬರಬಹುದು, ಆದರೆ ಮನಸ್ಸಿನಲ್ಲಿ ಉಪಶಾಂತಿ ಉಂಟಾಗುವುದು ಹೇಗೆ ಅಂತ. ಆದರೆ ತನ್ನಲ್ಲಿ ತಾನೇ ಆನಂದವಾಗಿ ವೇಣುವನ್ನು ನುಡಿಸಿಕೊಳ್ಳೋದೊಳಗೆ ಮಗ್ನನಾಗಿ ಅಂತರ್ಮುಖತೆಯ ಒಂದು ನಿಮೀಲಿತ ನೇತ್ರವನ್ನು ಇಟ್ಟುಕೊಂಡು ತ್ರಿಭುವಿಯಲ್ಲಿ ನಿಂತಹ ಬಾಲಕೃಷ್ಣನನ್ನು ಕಂಡಾಗ ನಮಗೆ ಬದುಕಿನಲ್ಲಿ ಒಂದು ಭರವಸೆ ಇದೆ ಅಂತ ಅನಿಸುತ್ತೆ, ಒಂದು ಉಲ್ಲಾಸ ಇದೆ, ಚೈತನ್ಯ ಇದೆ ಅಂತ ಅನಿಸುತ್ತೆ ಅಂತ. ಹಾಗೆಯೇ ಭಕ್ತಿಸ್ತ್ವಯಿ ಸ್ಥಿರತೆಯ ಭಗವನ್ ಯದಿ ಸ್ಯಾತ್ ದೈವೇನ ನಃ ಫಲಿತ ದಿವ್ಯ ಕಿಶೋರ ವೇಷೆ. ನಮ್ಮ ಪುಣ್ಯದಿಂದ ಈ ರೂಪ ಇದೆ. ಇಲ್ಲಿ ಭಕ್ತಿ ಮಾಡೋದು ತುಂಬ ಸುಲಭ. ಈ ಘೋರವಾದ ಮೂರ್ತಿಗಳಲ್ಲಿ ಕೆಲವೊಮ್ಮೆ ಭಕ್ತಿಯನ್ನು ಮಾಡಿಕೊಳ್ಳೋದು ಕಷ್ಟ. ಡಿ ವಿ ಜಿ ಅವರು ಕ್ಷೇತ್ರಯ್ಯನ ಬಗ್ಗೆ ಬರೀತಾ ಹೇಳ್ತಾರೆ, ಕ್ಷೇತ್ರಯ್ಯನ ಊರು ಮೂವ, ಅಲ್ಲಿರುವವನು ವೇಣುಗೋಪಾಲ ಸ್ವಾಮಿ. ಹಾಗಾಗಿ ಆತ ಪದಕವಿತಾ ಸಾರ್ವಭೌಮನಾಗಿ ಶೃಂಗಾರ ಗಂಗಾ ತರಂಗಿಣಿಯನ್ನೇ ಹರಿಸಿಬಿಟ್ಟ. ಆ ಒಂದು ಕ್ಷೇತ್ರಕ್ಕೆ ವೇಣುಗೋಪಾಲ ಅಲ್ಲದೆ ಮಾರುತಿಯೋ ಮಾರಮ್ಮನೋ ವಿನಾಯಕನೋ ವೀರಭದ್ರನೋ ಇದ್ದಿದ್ರೆ ಇಷ್ಟು ಮಧುರವಾದ ಶೃಂಗಾರದ ಭಾವಗಳ ಸುಕುಮಾರ ಮನೋಹರ ಕಾವ್ಯ ಹುಟ್ಟುತ್ತಾ ಇತ್ತ ಅಂತ. ಇದು ಒಂದು ನಿಜ ಆಲಂಬನ ವಿಭಾವ ಅಂತ ನಮ್ಮಲ್ಲಿ ಕರೀತಾರೆ. ಆಲಂಬನ ವಿಭಾವಕ್ಕೆ ಒಂದು ಸೌಕುಮಾರ್ಯ ಬೇಕು. ನಮ್ಮ ನಮ್ಮ ಮನೋಧರ್ಮಕ್ಕೆ ತಕ್ಕಂತೆ ಇರುತ್ತೆ ನಿಜ, ಆದರೆ ಸುಕುಮಾರವಾದ ಮನೋಧರ್ಮ ಇರುವಂಥವರಿಗೆ ಅದನ್ನು ಉಳಿಸಿ ಬೆಳೆಸಿಕೊಳ್ಳೋದಕ್ಕೆ ಲೋಕದ ಜಂಜಾಟದಲ್ಲಿ ಕಷ್ಟ. ಆದರೆ ಈ ಸುಂದರ ಮೂರ್ತಿಯ ಆಲಂಬನ ಇದ್ದರೆ ಅದು ಸುಲಭ, ಏಕಾಗ್ರತೆ ಮಾಡೋದು ಬಹಳ ಸುಲಭ. ಅದು ಏನಂದರೆ ನಾವು ಇಷ್ಟಪಟ್ಟ ತಿಂಡಿಯನ್ನು ಬೇಕಾದಷ್ಟು ತಿನ್ನೋದಕ್ಕೆ ಅವಕಾಶ ಆರೋಗ್ಯ ಎರಡೂ ಇದ್ದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದು? ಆ ತರಹದ್ದು ಅವನು ಹೇಳ್ತಾನೆ. ಹಾಗಾದರೆ ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಸ್ಮಾನ್, ಮುಕ್ತಿಯೇ ಕೈ ಮುಗಿದು ನಿನ್ನ ದಾಸನಾಗಿದ್ದೀನಿ ಅಂತ ಬರುತ್ತೆ. ಇನ್ನು ಧರ್ಮಾರ್ಥ ಕಾಮ ಗತಯ ಸಮಯ ಪ್ರತೀಕ್ಷಾ, ಇನ್ನು ಉಳಿದ ತ್ರಿವರ್ಗಗಳಾದ ಧರ್ಮ ಅರ್ಥ ಕಾಮಗಳು ನಮ್ಮ ಟರ್ನ್ ಯಾವಾಗ ಬರುತ್ತೆ, ನಾವು ಯಾವಾಗಪ್ಪ ನಿನ್ನನ್ನು ಸೇವೆ ಮಾಡೋದು ಅಂತ ಬಾಗಿಲು ಕಾಯ್ತಾ ನಿಲ್ಲುತ್ತವೆ ಅಂತ ಹೇಳ್ತಾನೆ.
ಅಂದರೆ ಮೋಕ್ಷವೇ ಅಂಗೈಯಲ್ಲಿ ಮಾಣಿಕ್ಯವಾದರೆ ಇನ್ನು ಮಿಕ್ಕವುಗಳ ಗತಿ ಏನು ಅನ್ನುವುದು ಕವಿಯ ತಾತ್ಪರ್ಯ. ಅಪಿ ಚ ನುಷಿ ಪರಸ್ಮಿನ್ನಾತ್ತ ಪುಣ್ಯೋ ಭವೇಯಂ ತಟಭುವಿ ಯಮುನಾಯಃ ತಾದೃಶೋ ವಂಶನಾಲಃ ಅಪಿ ಚ ನುಷಿ ಪರಸ್ಮಿನ್ನಾತ್ತ ಪುಣ್ಯೋ ಭವೇಯಂ ತಟಭುವಿ ಯಮುನಾಯಃ ತಾದೃಶೋ ವಂಶನಾಲಃ ಅನುಭವತಿ ಯದೇಶ ಶ್ರೀಮದಾರ್ವೀರಸೂನೋ ಅಧರಮಣಿ ಸಮೀಪನ್ಯಾಸ ಧನ್ಯಾಮವಸ್ಥಾ ಅಧರಮಣಿ ಸಮೀಪನ್ಯಾಸ ಕುಂತಲವರಾಳಿರಾಗ ತುಂಬ ಚುರುಕಾದಂಥದ್ದು. ಅದನ್ನು ಹೇಗೆ ಹಾಡಿದ್ರು ಅದರೊಳಗೊಂದು ಲಯಗತಿಯ ಸ್ವಾರಸ್ಯ ಇದ್ದೇ ಇರುತ್ತೆ. ಆ ರಾಗದಲ್ಲಿ ಕರ್ಣಾಮೃತದ ಮತ್ತೊಂದು ಪದ್ಯ ತೆಗೆದುಕೊಂಡಿದ್ದಾರೆ. ಇಲ್ಲಿ ಕವಿ ತನ್ನ ಮುಂದಿನ ಜನ್ಮ ಇದ್ದಲ್ಲಿ ಅದು ಏನಾಗಬೇಕು ಅಂತ ಕೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ಮುಂದಿನ ಜನ್ಮ ಇನ್ನೂ ಉತ್ತಮೋತ್ತಮವಾದದ್ದಾಗಬೇಕು, ತಿರಿಯ ಜಂತುತ್ವ ಬರಬಾರದು, ಕ್ರಿಮಿತ್ವ ಕೀಟತ್ವ ಪಶುತ್ವ ವೃಕ್ಷತ್ವ ಇವೆಲ್ಲ ಇರಬಾರದು ಅಂದ್ಕೋತೀವಿ. ಅವನು ಹೇಳ್ತಾನೆ, ನಾನು ಒಂದು ಬಿದಿರುಗಳವಾಗಿ ಹುಟ್ಟಬೇಕು ಅಂತ. ಅಪಿ ಜನುಷಿ ಪರಸ್ಮಿನ್ ಆತ್ತ ಪುಣ್ಯೋ ಭವೇಯಂ, ಇನ್ನೊಂದು ಜನ್ಮಕ್ಕಾದರೂ ಪುಣ್ಯ ಇದ್ದರೆ, ಆತ್ತ ಪುಣ್ಯ ಆಗಿದ್ದಲ್ಲಿ ತಟಭುವಿ ಯಮುನಾಯಸ್ತಾದೃಶೋ ವಂಶನಾಲಃ, ಯಮುನಾ ನದಿಯೇ ನಿನ್ನ ತೀರದಲ್ಲಿ ಒಂದು ಬಿದಿರಿನ ಗಳುವಾಗಿ, ಬಿದಿರ ಮೆಳೆಯಲ್ಲಿ ಒಂದು ಗಳುವಾಗಿ ಹುಟ್ಟುವಂಥ ಅವಕಾಶ ಬರಲಿ. ಯಾಕೆ ಅನುಭವತಿ ಯಯೇಶ ಶ್ರೀಮದ್ ಅಭೀರ ಸೂನೋ, ಆ ಗೊಲ್ಲರ ಹುಡುಗನ ಅಧರ ಮಣಿ ಸಮೀಪನ್ಯಾಸ ಧನ್ಯಾಂ ಅವಸ್ಥಾಂ, ತುಟಿಯ ರನ್ನ ಮಣಿಯ ಹತ್ತಿರವೇ ಇರುವಂತಹ ಒಂದು ಧನ್ಯವಾದ ಪುಣ್ಯಮಯವಾದ ಅವಕಾಶ ಬರುತ್ತದೆ ಅಂತ. ಅತ್ಯಂತ ಸುಕುಮಾರವಾದ ಭಾವ. ಈ ರೀತಿಯಾದದ್ದನ್ನ ಮುಂದೆ ಯಾರೂ ಎಕ್ಸ್ಪ್ರೆಸ್ ಮಾಡಲೇ ಇಲ್ಲ ಅಂತ ಅನ್ಸುತ್ತೆ. ಹೋಲಿಕೆಗಾಗಿ ಒಂದು ಹೇಳ್ತೀನಿ, ಯಾರೂ ತಪ್ಪಾಗಿ ತಿಳಿಯಬೇಡಿ. ನಾನು ಹೋಲಿಕೆ ಕೊಡುವುದಿದ್ದರೆ ಕೇವಲ ಕ್ವಾಲಿಟಿ ಕಾವ್ಯದನ್ನು ನೋಡ್ತೀನಿ, ಅವ್ರು ಯಾರು ಹೇಳಿದ್ದಾರೆ ಎಂಥವರು ಅನ್ನೋದು ಯಾವುದನ್ನು ನೋಡಲ್ಲ. ಆಂಡಾಳ್ ಒಂದು ಕಡೆ ಶಂಖವನ್ನು ಕುರಿತು ತನ್ನ ನಿವೇದನೆ ಮಾಡಿಕೊಳ್ತಾಳೆ. ಎಲೆ ಶಂಖವೇ, ನೀನು ಪರಮಪ್ರಿಯನಾಗಿದ್ದಿ ಮಹಾವಿಷ್ಣುವಿಗೆ, ನನ್ನ ಸಂಕಟವನ್ನು ನನ್ನ ವಿರಹವನ್ನು ಹೇಳು ಅಂತ. ಆದರೆ ಇದು ಅಷ್ಟು ಸುಂದರವಾದ ಕಲ್ಪನೆ ಅಲ್ಲ. ಶಂಖ ಒಂದು ರಣವಾದ್ಯ, ಹೆಚ್ಚು ಅಂದರೆ ಮಂಗಳವಾದ್ಯ, ಆದರೆ ಶೃಂಗಾರ ವಾದ್ಯವಲ್ಲ. ಜೊತೆಗೆ ಶಂಖವಾದ್ಯ ಅಂದರೆ ನಮ್ಮ ಲೋಕದಲ್ಲಿ ಎಂಥ ಕಲ್ಪನೆ ಇದೆ ಅನ್ನೋದು ಬೇರೆ ಗೊತ್ತು. ಮತ್ತು ಶಂಖ ಒಂದು ಶ್ರುತಿಯಲ್ಲಿ ಭೋಮ್ ಅಂತ ಓದ್ಬಿಡುತ್ತೆ, ಒಂದು ಆರ್ತತೆ. ಆದರೆ ವೇಣುವಿಗೆ ಸಪ್ತಸ್ವರಗಳನ್ನು ವಿಜೃಂಭಣೆ ಮಾಡುವಂಥ ಶಕ್ತಿ ಉಂಟು. ಜೊತೆಗೆ ಶಂಖ ಪುಲ್ಲಿಂಗ, ಆದರೆ ಈ ವೇಣು ಸ್ತ್ರೀಲಿಂಗ. ಹೆಂಗಸರನ್ನು ಬೇಡಿಕೊಂಡ್ರೆ ಬೇಗ ಕರಗುತ್ತಾರೆ. ಶ್ರೀವೈಷ್ಣವ ಪದ್ಧತಿಯೂ ಕೂಡ ಹಾಗೆ, ಲಕ್ಷ್ಮಿಯನ್ನು ಬೇಡಿಕೊಂಡ್ರೆ ಶ್ರೀಯ ಮೂಲಕವಾಗಿ ನಮಗೆ ಸದ್ಗತಿ ಉಂಟಾಗುವುದು ಅಂತ. ಹಾಗಾಗಿ ಕೊಳಲನ್ನು ಬೇಡಿಕೊಂಡ್ರೆ ಕೊಳಲಿನ ಸ್ಥಿತಿ ನನಗೆ ಬರಲಿ ಅಂತ ಕೇಳೋದ್ರೊಳಗೆ ನಾಯಿಕಾ ಭಾವದ್ದುಂಟು. ನಮ್ಮಾಳ್ವಾರಂಥವರೆಲ್ಲ ಅದನ್ನು ತುಂಬ ಪುಷ್ಕಲವಾಗಿ ಬಳಸಿದ್ದಾರಲ್ಲ. ಸಂಸ್ಕೃತ ಕವಿಗಳು ಈ ರೀತಿಯಾದ ಸರ್ವಾಂಗೀಣ ಸಮೃದ್ಧ ಔಚಿತ್ಯವನ್ನು ಪಾಲಿಸ್ತಾರೆ. ಇನ್ನು ಮಿಕ್ಕ ಭಾಷಾ ಕವಿಗಳಲ್ಲಿ ಕೆಲವೊಮ್ಮೆ ಹಾಗೆ ಹೀಗೆ ಜಾರುತ್ತೆ. ಸಂಸ್ಕೃತದಲ್ಲಿಯೂ ಜಾರುವುದು ಉಂಟು, ಆದರೆ ಜಾರುವುದು ಕಡಿಮೆ. ಈ ದೃಷ್ಟಿಯಿಂದ ನೋಡಿದಾಗ ಈ ಪದ್ಯದ ಭಾವ, ಇದನ್ನು ಮುಂದುವರಿಸುವಂಥ ಮತ್ತೂ ಒಂದು ಪದ್ಯ ಇದೆ, ಅತ್ಯಂತ ಮನೋಹರವಾದದ್ದು. ಅದನ್ನು ಈಗ ಕೇಳಿ. ಮುರಳಿ ಹೈ ಮುರಳಿ ಮುಕುಂದಸ್ಮೇರವತ್ರಾರವಿಂದ ಶ್ವಸನ ಮಧುರ ಸಜ್ಞೆ ತ್ವಾಂ ಪ್ರಣಮ್ಯ ಅತ್ಯಯಾಚೇ.
ಮುರಳೀ ಮುಕುಂದ ಸ್ಮೇರ ವತ್ರಾರವಿಂದ ಮಧುರ ಸಜ್ಞೇ ಪ್ರಣಮ್ಯ ಅಧ್ಯಯಾಚೇ ಅಧರಮಣಿ ಸಮೀಪಂ ಪ್ರಾಪ್ತವತ್ಯಾ ಅಧರಮಣಿ ಸಮೀಪಂ ಪ್ರಾಪ್ತವತ್ಯಾ ಭವತ್ಯಾ ಅಧರಮಣಿ ಸಮೀಪಂ ಪ್ರಾಪ್ತವತ್ಯಾ ಭವತ್ಯಾ ಕಥಯ ಕಥಯ ರಹಸಿ ಕರ್ಣೇ ಕಥಯ ರಹಸಿ ಕರ್ಣೇ ಮದ್ದಶಾಂ ಕಥಯ ರಹಸಿ ಕರ್ಣೇ ನಂದಸೋಮೋ ಅಯಿ ಮುರಳೀ ಅಯಿ ಮುರಳೀ ಅಯಿ ಮುರಳೀ ಮದಶಾಂ ಕಥಯ ರಹಸಿ ಕರ್ಣೇ ನಂದ ಸೂನು ಶ್ರಿತಕಮಲಾಕುಚಮಂಡಲ ಧೃತಕುಂಡಲ ಏ ಕಳಿತ ಲಲಿತ ವನಮಾಲ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ ದಿನಮಣಿ ಮಂಡಲ ಮಂಡನ ಭವಕಂದನೇ ಮುನಿಜನ ಮಾನಸ ಹಂಸ ದಿನಮಣಿ ಮಂಡಲ ಮಂಡನ ಭವಕಂದನೇ ಮುನಿಜನ ಮಾನಸ ಹಂಸ ಹೇ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ ಕಾಳಿಯ ವಿಷಧರ ಗಂಜನ ಜನರಂಜನ ಏನುಕುಲ ನಳಿನ ದಿನೇಶ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ ಮಧುಮುರ ನರ ಕವಿನಾಶನ ಗರುಡಾಶನ ಸುರಕುಲ ಕೇಳಿ ನಿಧಾನ ಮಧುಮುರ ನರ ಕವಿನಾಶನ ಗರುಡಾಶನ ಸುರಕುಲ ಕೇಳಿ ನಿಧಾನ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ ಅಭಿನವ ಜಲಧರ ಸುಂದರ ಧೃತ ಮಂದರ ಏ ಶ್ರೀಮುಖ ಚಂದ್ರ ಚಕೋರ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ ಶ್ರೀ ಜಯ ದೇವ ಕವೇರಿದಂ ಕುರುತೇ ಮುದಂ ಮಂಗಲಮುಜ್ವಲ ಗೀತಂ ಶ್ರೀ ಜಯ ದೇವ ಕವೇರಿದಂ ಕುರುತೇ ಮುದಂ ಮಂಗಲಮುಜ್ವಲ ಗೀತಂ ಜಯ ಜಯ ದೇವ ಹರೇ ಹರೇ ಜಯ ಜಯ ದೇವ ಹರೇ
ರಾಗಭಾವ ಸೇರಿದಾಗ ಸಂಸ್ಕೃತ ಸಾಹಿತ್ಯ ಹೇಗಿರುತ್ತೆ ಅನ್ನೋದಕ್ಕೆ ಜಯದೇವ ದೊಡ್ಡ ನಿದರ್ಶನ. ಮೊದಲಿಗೆ ಈ ಜುಂಜೋಟಿ ರಾಗ ಅಭಿನಂದನೀಯ, ಮಧ್ಯಮ ಶ್ರುತಿಯಲ್ಲಿದ್ದು ಅದು ಊರ್ಧ್ವಲೋಕದ ರಮಣೀಯತೆಯನ್ನು ತಂದುಕೊಡುತ್ತೆ. ಆ ಲೀಲಾಶುಕನ ಐ ಮುರಳಿ ಮುಕುಂದ ಬಹಳ ಬಹಳ ಪ್ರಸಿದ್ಧವಾದ ಶ್ಲೋಕ. ನೃತ್ಯದಲ್ಲಿ ಅಭಿನಯಕ್ಕೆ ಎತ್ತಿದ ಕೈಯಿದು. ಸಂಗೀತಗಾರರು ಸಂಗೀತ ಕಚೇರಿಗಳಲ್ಲಿ ಹಿಂದೆ ಶ್ಲೋಕಗಳನ್ನು ಹಾಡುವ ಒಂದು ಸತ್ಸಂಪ್ರದಾಯ ಇತ್ತು. ಇಂದು ಲಕಾರೋ ಲುಪ್ಯತೆ ತತ್ರ ಅಂತ ಆಗಿಬಿಟ್ಟಿದೆ. ಶ್ಲೋಕದಲ್ಲಿ ಲಕಾರ ಹೋಗಿ ಶೋಕ ಮಾತ್ರ ಉಳಿದುಬಿಟ್ಟಿದೆ. ಅದು ಹಾಡುಗಾರರದಲ್ಲ, ಕೇಳುಗರದ ಶೋಕವಾಗಿಬಿಟ್ಟಿದೆ. ಇಂಥ ಕೆಟ್ಟ ರೀತಿಯಲ್ಲಿ ಹಾಡ್ತಾ ಇದ್ದಾರಲ್ಲ ಅಂತ. ಇದನ್ನು ರಾಗಮಾಲಿಕೆಯಾಗಿ ಹಾಡ್ತಾ ಇದ್ದದ್ದು ಉಂಟು. ನಮಗಿರುವ ಅಲ್ಪ ಸಮಯದಲ್ಲಿ ಕೂಡ ಅವರು ಇಷ್ಟು ಚೆನ್ನಾಗಿ ಸಾಹಿತ್ಯ ಭಾವವನ್ನು ಬೇರೆ ಬೇರೆ ರೀತಿಯಾಗಿ ವಿಸ್ತರಿಸುವಂಥದ್ದು ಸಂಗೀತದಲ್ಲಿ ನೆರವಲ್ಲಂತ ಒಂದು ಉಂಟು. ಅದೇ ತರಹ ನೃತ್ಯದಲ್ಲಿ ಸಂಚಾರಿ ಭಾವ ಅಂತ ಉಂಟು, ಸಾಹಿತ್ಯದಲ್ಲಿ ಹಾಗೆ ಅನ್ವಯ ವಿಸ್ತಾರ ಅಂತ ಉಂಟು. ಅಂದರೆ ಐ ಮುರಳಿ ಮುಕುಂದ ಸ್ಮೇರ ವಕ್ತಾರವಿಂದ ಶ್ವಸನ ಮಧುರಸಜ್ಞೆ ತ್ವಾಂ ಪ್ರಣಮ್ಯ ಅದ್ಯ ಯಾಚೆ. ಅದ್ಯ ಯಾಚೆ ನಿನ್ನನ್ನು ಬೇಡ್ತೀನಿ, ಯಾಚೆ ಬೇಡ್ತೀನಿ, ಅದ್ಯ ಯಾಚೆ ತ್ವಾಂ ಯಾಚೆ ಪ್ರಣಮ್ಯ ಅದ್ಯ ಯಾಚೆ ನಿನ್ನ ನಮಸ್ಕಾರ ಮಾಡಿ ಇವತ್ತು ಕೇಳ್ತೀನಿ. ಯಾರು ಮುರಳಿ? ಮುಕುಂದ ಸ್ಮೇರ ವಕ್ತಾರವಿಂದ ಶ್ವಸನ ಮಧುರಸಜ್ಞೆ, ರಸಜ್ಞೆ ಮಧುರಸಜ್ಞೆ, ಶ್ವಸನ ಮಧುರಸಜ್ಞೆ, ಮುಕುಂದ ಶ್ವಸನ ಮಧುರಸಜ್ಞೆ, ಅಯ್ಯ ಮುರಳಿ ತ್ವಾಂ ಯಾಚೆ ಅಂತ ಬೇರೆ ಬೇರೆ ರೀತಿಯಾಗಿ ನಿನ್ನನ್ನು ಬಿಡ್ತೀನಿ. ನೀನು ರಸಜ್ಞಳಾದ ಕಾರಣ ಬಿಡ್ತೀನಿ. ನೀನು ಜೇನಿನ ರಸವನ್ನು ಬಲ್ಲಂಥವಳು, ಸಿಹಿಯನ್ನು ಬಲ್ಲಂಥವಳು. ನೀನು ಕಹಿಯಲ್ಲ, ರಸ ಅಂದರೆ ಯಾವ್ಯಾವುದೋ ಉಂಟು, ಕಸುವು ಉಂಟು, ಹಾಗಲ್ಲ. ಮತ್ತೆ ನೀನು ಯಾವುದು ಉಸಿರಾಟವನ್ನು ಬಲ್ಲವಳು? ಯಾವ ಉಸಿರಾಟ? ಯಾರ್ಯಾರ್ದು ಅದೇ ದುರ್ವಾಸನೆ. ಮುಕುಂದನ ಶ್ವಸನ ಮಧುರಸಜ್ಞೆ, ಆ ಮುಕುಂದನ ಉಸಿರಾಟದ ಮಾಧುರ್ಯವನ್ನು ಬಲ್ಲಂಥವಳು ನೀನು. ಅವನ ಉಚ್ಛ್ವಾಸ ನಿಶ್ವಾಸಗಳನ್ನು ನೀನು ತುಂಬಿಕೊಂಡು ತನ್ಮೂಲಕ ಅಮೋಘವಾದಂತಹ ಗಾಯನವನ್ನು ಕಿವಿಗೆ ಅಮೃತವಾಗಿ ಬಡಿಸ್ತಾ ಇದೀಯಾ. ನೀನು ಅಮೃತವನ್ನು ಉಂಡು ಅಮೃತವನ್ನು ಬೇರೆಯವರ ಕಿವಿಗೆ ಹಾಕ್ತಿದ್ದೀಯ. ನಾದೇವೋ ದೇವಮರ್ಚ ಏತಂತ, ದೇವನಲ್ಲದವನು ದೇವರ ಪೂಜೆ ಮಾಡಬಾರದು. ನಮ್ಮೊಳಗೆ ಆ ಭಾವ ತುಂಬಿಕೊಳ್ಳದೆ ಬೇರೆಯವರಿಗೆ ಕೊಡೋದಕ್ಕೆ ಹೇಗಾಗುತ್ತೆ? ನಮ್ಮ ಪಾತ್ರೆ ತುಂಬಿದ್ದಾಗ ಮಾತ್ರ ಬೇರೆಯವರಿಗೆ ಎರೆಯೋದಕ್ಕೆ ಸಾಧ್ಯ. ಹಾಗೆ ನೀನು ನಿನ್ನ ಅಂತರಂಗ ಬಹಿರಂಗದಲ್ಲಿ ಆ ವೇಣು ವಿಲೋಲನ ಮಾಧುರ್ಯವನ್ನೆಲ್ಲ, ಉಸಿರಿನ ಸ್ವಾರಸ್ಯವನ್ನೆಲ್ಲ ತುಂಬಿಕೊಂಡು ಜಗತ್ತನ್ನು ಚೈತನ್ಯಮಯವಾಗಿ ಮಾಡ್ತಿದ್ಯಾ. ಜಗತ್ತಿಗೆ ಶ್ವಾಸವನ್ನು ಊದುವ ವಿಶ್ವಾಸನೀಯವಾದಂಥ ಕೆಲಸವನ್ನು ಮಾಡ್ತಾ ಇದೀಯಾ ಅಂತ ಹೇಳ್ತಾ, ಯಾಕೆ ನೀನು ಹೋಗ್ಬಿಟ್ಟು ಅಧರಮಣಿ ಸಮೀಪಂ ಪ್ರಾಪ್ತವತ್ಯಾಂ ಭವತ್ಯಾಂ ಯಾಚೆ. ನೀನು ಎಲ್ಲೆಲ್ಲೋ ಇಲ್ಲ, ಕೃಷ್ಣನ ತುದಿಯಲ್ಲಿ, ತುಟಿಯ ತುದಿಯಲ್ಲಿ ಮಾತ್ರ ಇದೀಯ. ಅದಕ್ಕಾಗಿ ನಿನ್ನನ್ನು ಕೇಳ್ತೀನಿ. ಆ ಸಾನ್ನಿಹಿತ್ಯ ಇದೆಯಲ್ಲ, ಬೆಣ್ಣೆ ತಿಂದ ಮನಸ್ಸು, ಬೇಗ ಕರಗುವಂತಹ ಹೃದಯ, ಅಷ್ಟು ಆರ್ದ್ರವಾದ ಮನಸ್ಸು ನಿನ್ನದು. ನವನೀತ ತಿಂದಂಥವನು ನೀನು ಕೃಷ್ಣ. ಆ ತುಟಿ ಮನುಷ್ಯನ ಮುಖದ ಎಲ್ಲ ಭಾಗಕ್ಕಿಂತ ಮೃದುವಾದ ಭಾಗ. ಆ ತುಟಿಯ ಮಾಧುರ್ಯ ಮಾರ್ಧವ ನಿನಗೆ ಸದಾ ಸನ್ನಿಹಿತವಾಗಿರುವ ಕಾರಣ ನಿನ್ನಲ್ಲೂ ಆ ಮಾಧುರ್ಯ ಮಾರ್ಧವ ಇರುತ್ತೆ, ಮೃದುತ್ವ ಇರುತ್ತೆ. ಅದಕ್ಕಾಗಿ ಕೇಳ್ತಾ ಇದ್ದೀನಿ. ಆಮೇಲೆ ಆ ಸೌಭಾಗ್ಯ ಎಲ್ಲರಿಗೂ ಇಲ್ಲ. ಆ ತುಟಿ ಹತ್ತಿರಕ್ಕೆ ಬರೋದಕ್ಕೆ 16,108 ಜನಕ್ಕೆ ಯಾವಾಗ ಟರ್ನು? ಆದರೆ ನಿನಗೆ ಮಾತ್ರ ನಿರಂತರವೂ ಆ ಅನುಕೂಲತೆ ಉಂಟೇ ಉಂಟು. ತುಟಿ ಇಲ್ಲ ಅಂದರೆ ಕಟಿಯ ಹತ್ತಿರ ಇರುತ್ತೀಯ, ಸೊಂಟಕ್ಕೆ ಸಿಗಿಸ್ಕೊಂಡಿರ್ತಾನೆ ಕೊಳಲನ್ನು. ಇದು ಎರಡು ಬಿಟ್ಟು ಮೂರನೇ ಜಾಗ ಇಲ್ಲ ಕೊಳಲಿಗೆ. ಅಂಥ ನೀನು, ನಿನ್ನನ್ನು ಬೇಡ್ತಾ ಇದ್ದೀನಿ. ನಿನಗೆ ಮತ್ತೆ ಕೃಷ್ಣನ ಸಾಹಚರ್ಯ ಸಮೃದ್ಧವಾಗಿರೋದ್ರಿಂದ ಯಾರ ಮೇಲೂ ಅಸೂಯೆ ಇರೋಕೆ ಸಾಧ್ಯ ಇಲ್ಲ. ನಿನ್ನನ್ನು ಕಂಡು ಅಸೂಯೆ ಮಾಡಬೇಕು, ನನಗೆ ಆ ತರಹ ಇಲ್ಲ. ಹಾಗಾಗಿ ನೀನು ಯಾವಾಗಲಾದರೂ ಒಮ್ಮೆ, ಈಗಲೇ ಅಂತಲ್ಲ, ನಿನಗಿಷ್ಟ ಬಂದಾಗ ಕಥಂಚಿತ್ ಕದಾಚಿತ್ ಅವನ ಕಿವಿಗೆ ಹೋಗಿ ರಹಸಿ ಕಥೆಯ ಕಥೆಯ ಹೇಳು, ರಹಸಿ ಕಥೆಯ ಗುಟ್ಟಾಗಿ ಹೇಳು. ಕರ್ಣೇ ರಹಸಿ ಕಥೆಯ ಕಿವಿಯಲ್ಲಿ ಗುಟ್ಟಾಗಿ ಹೇಳು. ಮದ್ದಶಾಮ್ ನಂದಸೂನೋ ಏನಿಲ್ಲ, ನನ್ನ ಸ್ಥಿತಿ ಏನಾಗಿದೆ ಅನ್ನೋದು ಹೇಳು, ಅಷ್ಟು ಸಾಕು, ಗೊತ್ತಾಗುತ್ತೆ. ಅವನಿಗೆ ಇದು ಮಾಡು ಅದು ಮಾಡು ಅಂತ ಹೇಳಬೇಕಿಲ್ಲ. ನಮ್ಮ ಸ್ಥಿತಿ ಹೀಗಿದೆಯಪ್ಪ ಅಂದರೆ ಸಾಕು, ಅದನ್ನು ನೋಡಿ ಅವನೇ ಕನಕರಿಸ್ತಾನೆ ಎನ್ನುವಂಥದ್ದು. ಇದರ ಅಭಿನಯವನ್ನು ನಾನು ಯಾರೂ ಮಾಡಿದ್ದು ನೋಡಿಲ್ಲ, ನನ್ನ ದುರ್ದೈವ. ಯಾರಾದರೂ ಕಲಾವಿದರು ಪದ್ಮಸುಬ್ರಹ್ಮಣ್ಯ ಅಂಥವ್ರು ಮಾಡಿದ್ರೆ ಅದನ್ನು ನೋಡಿ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು. ಆದರೆ ಕೇಳುವುದಕ್ಕೆ ಮಾತ್ರ ತುಂಬ ಬಾರಿ ಸಿಕ್ಕಿದೆ. ನಮ್ಮ ಶಂಕರವರು ಇದನ್ನು ಬಿಹಾಗಿನಿಂದ ಆರಂಭಿಸಿ ರಾಗಮಾಲಿಕೆಯಲ್ಲಿ ಹಾಡ್ತಾ ಇದ್ದಿದ್ದನ್ನು ಕೇಳಿದ್ದೀನಿ. ಮೊದಲ ಬಾರಿಗೆ ಜುಂಜೋಟಿಯಲ್ಲಿ ಅಷ್ಟೇ ಮನೋಹರವಾಗಿ ಕೇಳುವುದಾಯಿತು. ಮುಂದಿನ ಆ ಒಂದು ಜಯದೇವನ ಗೀತ ಗೋವಿಂದವನ್ನು ಆಯ್ಕೆ ಮಾಡಿಕೊಂಡಿದ್ದು ರಾಗಸಾಮ್ಯಕ್ಕೆ, ಮತ್ತು ಕೇವಲ ವಿತಾಳವಾದ ಪದ್ಯಗಳೇ ಬರುವುದರಿಂದ ಒಂದು ಸತಾಳವಾದ ಗಾನ ಇದ್ದರೆ ಮೇಲು ಅನ್ನುವುದಕ್ಕಾಗಿಯೇ.
ಜಯದೇವನಲ್ಲಿ ಪ್ರತಿಯೊಂದು ಹಾಡು ರಮಣೀಯವಾದದ್ದು. 24 ಅಷ್ಟಪದಿಗಳು ಉಂಟು. ಸಂಸ್ಕೃತ ಕರ್ಕಶವಾದದ್ದು ಅನ್ನುವುದು ಒಂದು ಆಕ್ಷೇಪ. ಉಜ್ಜಯಿ ಸಕ್ಕೈಕವ್ವಂ ಸಕ್ಕೈಕವ್ಯಂಚ ನಿಮ್ಮಿಯಂಜೇಣ ವಂಶ ಅರಮ್ಯ ಪಳಿತ್ತೆ ತಡೆಯತ್ತಟ್ಟ ತಣಂ ಕುಣಯಿ ಅಂತ ಜಯವಲ್ಲಭ ಅಂತ ಒಬ್ಬ ಪ್ರಾಕೃತ ಕವಿ ಹೇಳ್ತಾನೆ. ಸಂಸ್ಕೃತ ಕಾವ್ಯ ಸುಟ್ಟು ಬೀಳಿ, ಅದನ್ನು ಬರೆಯೋರು ನೆಗೆದು ಬೀಳಿ, ಸಂಸ್ಕೃತದಲ್ಲಿ ಹೇಳಿದ್ರೆ ಬಿದಿರ ಮಳೆಗಳಿಗೆ ಬೆಂಕಿ ಹಾಕಿದ್ರೆ ಚಟಪಟ ಶಬ್ದ ಬರುವಂತೆ ಇರುತ್ತೆ ಅಂತ. ಪೌಸಾ ಸಕ್ಕೈ ಬಂದ ಪೌಯಿ ಮೌವಾ ಪಾವುವಾಗಿರ ಅಂತಂತಾನೆ. ಸಂಸ್ಕೃತ ಪ್ರಕೃತಿಯಿಂದಲೇ ಕರ್ಕಶ, ಪ್ರಾಕೃತ ಸಹಜವಾಗಿಯೇ ಮಧುರವಾದದ್ದು ಅಂತ. ಆದರೆ ಅದನ್ನು ಚಾಲೆಂಜ್ ಮಾಡಿದ್ದು ಜಯದೇವ. ಅವನು ಜಯದೇವ ಗೀತಗೋವಿಂದದಲ್ಲಿ ಹೇಳ್ಕೊಳ್ತಾನೆ, ಈ ನನ್ನ ಕೃತಿ ಮಾಧುರ್ಯಕ್ಕೆ ಪರಾಕಾಷ್ಠೆ ಅಂತ. 125 ಹೆಚ್ಚು ಅನುಕರಣಗಳು ಸಂಸ್ಕೃತದಲ್ಲಿಯೇ ಸಿಗುತ್ತವೆ ಗೀತಗೋವಿಂದಕ್ಕೆ ಸಂಬಂಧಪಟ್ಟಂತೆ. ಅದಾದ ಮೇಲೆ ಭಾರತೀಯ ಕಲಾ ಪ್ರಕಾರಗಳ ದಿಕ್ಕೇ ಬದಲಾಗಿ ಹೋಗ್ಬಿಡ್ತು. ಅದೊಂದು ಶಿಲ್ಪ ಇರಲಿ, ಚಿತ್ರ ಇರಲಿ, ಗೀತ ಇರಲಿ, ನೃತ್ಯ ಇರಲಿ, ರಂಗಸ್ಥಳ ಇರಲಿ, ಯಾವುದು ಕೂಡ ಗೀತಗೋವಿಂದದ ಪ್ರಭಾವಲಯಕ್ಕೆ ಬರದೇ ಇದ್ದದ್ದಿಲ್ಲ. ಎಲ್ಲಿಯೋ ಬಂಗಾಳದಲ್ಲಿ ಕಿಂದುಬಿಲ್ವದಲ್ಲಿ ಹುಟ್ಟಿದ ಜಯದೇವ ಒಡಿಸ್ಸಾದ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಈ ಕಾವ್ಯವನ್ನು ರಚನೆ ಮಾಡಿ ಸಮರ್ಪಣೆ ಮಾಡಿದ್ದು ಭಾರತದಾದ್ಯಂತ ವ್ಯಾಪಿಸಿಬಿಡ್ತು. ಕೇರಳದಲ್ಲಿ ಮೋಹಿನಿ ಅಟ್ಟಂಗೆ ಇದೇ ಜೀವಾತು. ಅದೇ ತರಹ ಕರ್ನಾಟಕದ ಯಕ್ಷಗಾನದ ದಶಾವತಾರ ಕಲೆಗಳಿಗೆ ಇದೇ ಮೂಲ. ಆಂಧ್ರದ ಕೂಚಿಪುಡಿಯ ನೃತ್ಯಕ್ಕೆ ಇದುವೇ ಸ್ಫೂರ್ತಿ. ತಮಿಳುನಾಡಿನಲ್ಲಿ ಗೀತಗೋವಿಂದವನ್ನು ಬೇರೆ ಬೇರೆ ನೃತ್ಯ ಪದ್ಧತಿಗಳಲ್ಲಿ ಹೇಗೆ ಮಾಡುವುದು ಅನ್ನೋದನ್ನು ಸಂಸ್ಕೃತದಲ್ಲಿ ಗ್ರಂಥರೂಪವಾಗಿ ಬರೆಯುವಂಥ ಪ್ರಯತ್ನ ಆಯಿತು. ಇನ್ನು ಉತ್ತರ ಭಾರತ ಅಂತೂ ಕೇಳಲೇಬೇಕಾಗಿಲ್ಲ. ಇಡೀ ಬಂಗಾಳ ಈ ಹೊತ್ತಿಗೂ ಆ ಗೀತಗೋವಿಂದದ ಒಂದು ಗುಂಗಿನಿಂದ ಆಚೆಗೆ ಬರೋಕ್ಕಾಗಿಲ್ಲ. ಅಸ್ಸಾಂನಲ್ಲಿ ಶಂಕರದೇವನ ಚಳವಳಿ ಇರಬಹುದು, ಇತ್ತ ಕಡೆ ಪಶ್ಚಿಮದ ಗುಜರಾತ್ನಲ್ಲಿರ್ಬೋದು, ಅಲ್ಲಿ ಕೂಡ ಕೃಷ್ಣ ಭಕ್ತಿ ಗೀತಗೋವಿಂದದ ಮೂಲಕ ಬೆಳೆಯಿತು. ಕಾಗಡ, ರಾಜಸ್ಥಾನಿ, ಪಹಾಡಿ, ರಜಪುಟಾಣಿ, ದಖನಿ, ತಂಜಾವೂರು, ಮೈಸೂರು ಎಲ್ಲ ಚಿತ್ರಕಲಾ ಶೈಲಿಗಳಲ್ಲಿ ಕೂಡ ಜಯದೇವನ ಗೀತಗೋವಿಂದ ಅನಿವಾರ್ಯವಾಯಿತು. ಡಾಕ್ಟರ್ ಕಪಿಲಾ ವಾತ್ಸ್ಯಾಯನ ಅವರ ಒಂದು ಪ್ರಗಲ್ಭವಾದ ಸಂಶೋಧನೆಯೇ ಈ ಗೀತಗೋವಿಂದದ ಸಂಸ್ಕೃತಿ ನಮ್ಮ ಕಲೆಯನ್ನು ಹೇಗೆ ಪರಿಣಾಮಿಸಿತು ಅನ್ನುವುದರ ಬಗ್ಗೆ ಉಂಟು. ಅದು ನಿಜವಾಗಿ ನೋಡಿದರೆ ಅರ್ಥದೃಷ್ಟಿಯಿಂದ ಅಷ್ಟು ಸ್ವಾರಸ್ಯಕಾರಿ ಅಲ್ಲ. ಜಯದೇವನಿಗೂ ಲೀಲಾಶುಕನಿಗೂ ಅರ್ಥದೃಷ್ಟಿಯಿಂದ ಸ್ಪರ್ಧೆ ಇಟ್ಟರೆ ಜಯದೇವನಿಗೆ ಠೇವಣಿಯೂ ಹೋಗಿಬಿಡುತ್ತೆ ಅನಿಸುತ್ತೆ. ಆದರೆ ಅವನಲ್ಲಿ ಶಬ್ದವೇ ಅರ್ಥ. ಅದರೊಳಗೆ ಎಷ್ಟು ಸಾಧಿಸಬಹುದು ಅಷ್ಟು ಸಾಧಿಸಿದ್ದಾನೆ, ಅದು ನಾವು ಗಮನಿಸಬೇಕು. ಅಷ್ಟು ಇಕ್ಕಟ್ಟಾದ ಶಬ್ದೈಕ ಮಾಧುರ್ಯದ ಜಾಗದಲ್ಲಿ ಕೂಡ ಅರ್ಥದ ಸ್ವಾರಸ್ಯವನ್ನು ತಂದಿದ್ದಾನೆ, ಅನರ್ಥವನ್ನು ಮಾಡಿಲ್ಲ. ಈ ರಾಧಾ ಮಾಧವ ಪ್ರಣಯವನ್ನು ಜೀವಾತ್ಮ ಪರಮಾತ್ಮ ಸಮಾಹಾರವಾಗಿ ಅವನು ಕಂಡಿರಿಸಿರುವ ರೀತಿ ಅನ್ಯಾದೃಶ. ಈ ಒಂದು ಜಿಂಜೂಟಿ ರಾಗದ ಆ ಒಂದು ಧಾತುವಿನಲ್ಲಿ ಇದನ್ನು ಕೂಡಿಸಿದವರು ಬಾಲಮುರಳಿ ಕೃಷ್ಣ ಅವರಂತ ಅನಿಸುತ್ತೆ. ಬಹಳ ಸೊಗಸಾಗಿ ಅದನ್ನು ಮಾಡಿದ್ದಾರೆ. ಅದರೊಳಗೂ ಅಷ್ಟಪದಿಗಳಲ್ಲಿ ಹೆಚ್ಚಿನವು ಚತುರಶ್ರಗತಿಯವು. ಇಲ್ಲಿ ಚತುರಶ್ರ ಗತಿ ಇದ್ದರೂ ಆ ಗತಿಯಲ್ಲಿ ಆ ಒಂದು ತಾಳದ ಎತ್ತುಗಡೆ ಇದೆಯಲ್ಲ, ಅದು ತುಂಬ ರಮಣೀಯವಾದದ್ದು. ಅದಕ್ಕೆ ಪ್ರಾಸಸ್ಥಾನವನ್ನು ಯೋಜಿಸಿರುವ ರೀತಿ ತುಂಬ ಚೆನ್ನಾಗಿರುವ ಒಂದು ಛಂದ ಸ್ವಾರಸ್ಯ. ಶಿತಕಮಲಾಕುಚ ಮಂಡಲ ಧೃತ ಕುಂಡಲ ಕಲಿತ ಲಲಿತ ವನಮಾಲ ಏ ಜಯ ಜಯ ದೇವಹರೆ. ಆ ಏ ಎನ್ನುವಂಥದ್ದು ಉದ್ಗ್ರಹವಾಗಿ ಹಾಡುವುದಕ್ಕೆ ತೆಗೆದುಕೊಳ್ಳುವಂಥ ರೀತಿ ಇದಾಗುತ್ತೆ. ದಿನಮಣಿ ಮಂಡಲ ಮಂಡನ ಭವಖಂಡನ, ದಿನಮಣಿ ಮಂಡಲ ಮಂಡನ ಭವಖಂಡನ ಅಂತನ್ನುವಾಗ ಆ ಅಖಂಡವಾಗಿ ಪದ ಹೇಳುವಾಗ ತಾಳಕ್ಕೆ ಎಲ್ಲಿಲ್ಲದ ಬಿಗಿ ಸೊಗ ಎರಡೂ ಬರುತ್ತೆ. ಅದನ್ನು ಕಂಡು ಅನುಭವಿಸಬಹುದು. ಇಲ್ಲಿರುವುದು ಆತನ ಅವತಾರಗಳ ವೈಭವ. ಸೂರ್ಯವಂಶೀಯನಾಗಿ ಹುಟ್ಟಿದ, ಭವಖಂಡನೆಯನ್ನು ಮಾಡಿದ, ಲಕ್ಷ್ಮಿಯನ್ನು ಎದೆಗಪ್ಪಿಕೊಂಡಂತಹ ಲಕ್ಷ್ಮೀ ನರಸಿಂಹ. ಅವನ ಘೋರದಲ್ಲಿ ಅವನ ರೌದ್ರದಲ್ಲಿ ಒಂದು ಭೋಗ ಶೃಂಗಾರ ಉಂಟು. ಕಾಲಿಯ ಪಡಿಮಣ ಕಾಲಿಯನ ಹೆಡೆಯ ಮೇಲೆ ಅವನ ವಿಷವನ್ನು ಕಕ್ಕಿಸಿ ಅದರ ಮೇಲೆ ಲೀಲಾಜಾಲವಾಗಿ ನರ್ತನ ಮಾಡಿದಂಥವನು, ಜನರಂಜನೆಯನ್ನು ಮಾಡಿದಂಥವನು, ಗರುಡಾಸನನಾದವನು, ಲೋಕಕ್ಕೆ ನೆಮ್ಮದಿಯನ್ನು ಮಾಡಿದಂಥವನು, ನರಕಾದಿಗಳನ್ನು ಸಂಹಾರ ಮಾಡಿದವನು ಅಂತ ಅವನ ನಾಮಾವಳಿಯನ್ನು ಸಂಕೀರ್ತನೆ ಮಾಡುವುದರ ಮೂಲಕವಾಗಿಯೇ ಒಂದು ಅದ್ಭುತ ಗೇಯ ಪ್ರಪಂಚವನ್ನು ತೋರಿಸಿದ್ದಾನೆ. ಗೀತಗೋವಿಂದದಲ್ಲಿ ಮಿಶ್ರಗತಿ ಒಂದು ಬಿಟ್ಟರೆ ಇನ್ನು ಮಿಕ್ಕ ಮೂರು ಪ್ರಧಾನ ಗತಿಗಳು ಕೂಡ ಬರುತ್ತವೆ. ಅಂತಹ ಸ್ವಾರಸ್ಯ ಅವನದಾಯಿತು. ಇನ್ನು ಮುಂದೆ ಕರ್ಣಾಮೃತಕ್ಕೆ ಮತ್ತೆ ಬರೋಣ. ನಮಗೆ ಒಂದು ಫ್ರೆಶ್ ಬ್ರೀಸ್ ಇದ್ದಂತೆ, ಆ ಒಂದು ಫ್ರೆಶ್ ಬ್ರೀಸ್ ಮಲೆಯ ಮಾರುತಕ್ಕೆ ಈಗ ಹೋಗೋಣ. ವದನೆ ನವನೀತ ಗಂಧವಾಹಂ ವಚನೆ
ತಸ್ಕರ ಚಾತುರಿ ಧುರೀಣಂ ವದನೆ ನವನೀತ ಗಂಧವಾಹಂ ವಚನೆ ತಸ್ಕರ ಚಾತುರಿ ಧುರೀಣಂ ನಯನೆ ಕುಹನಾಶ್ರುಮಾಶ್ರಯೇತಃ ನಯನೆ ಕುಹನಾಶ್ರುಮಾಶ್ರಯೇತಃ ಚರಣೆ ಕೋಮಲ ತಾಂಡವಂ ಕುಮಾರಂ. ಬಹಳ ಬಹಳ ಸೊಗಸಾದ ಶ್ಲೋಕ. ವದನೆ ನವನೀತ ಗಂಧವಾಹಂ ವಚನೆ ತಸ್ಕರ ಚಾತುರಿ ಧುರೀಣಂ ನಯನೆ ಕುಹನಾಶ್ರುಮಾಶ್ರಯೇಥ ಚರಣೆ ಕೋಮಲ ತಾಂಡವಂ ಕುಮಾರಂ. ಔಪಛಂದಸಿಕ ಅನ್ನುವ ಒಂದು ಛಂದಸ್ಸು. ಮುಂಜಾನೆ ಬೆಣ್ಣೆಯನ್ನು ಕಡೆಯೋದು ರೂಢಿ. ಬೆಣ್ಣೆಯನ್ನು ಬೆಳಗ್ಗೆ ಕಡಿದ್ರೇ ಚೆನ್ನಾಗಿ ಬರುತ್ತೆ. ಬಿಸಿಲೇರಿದ ಮೇಲೆ ಬೆಣ್ಣೆ ಬರುವಂತಹ ಒಂದು ಹದ ಕೆಟ್ಟು ಹೋಗುತ್ತೆ. ಅದಕ್ಕೆ ತಕ್ಕಂತೆ ಮುಂಜಾನೆಯ ರಾಗ ಮಲೆಮಾರುತವನ್ನು ಇವರು ಅಳವಡಿಸಿದ್ದಾರೆ. ಬೆಣ್ಣೆ ಕದ್ದಿದ್ದಾನೆ, ಹೊಸ ಬೆಣ್ಣೆಯನ್ನೇ ಕದ್ದಿದ್ದಾನೆ. ನವನೀತ ಅಂದರೆ ಆಗತಾನೆ ಇದ್ದು ಅಂತ ಹೇಳ್ತಾನೆ. ನಾನಲ್ಲ ಅಂತ ಹೇಳುವಾಗ ಬಾಯಲ್ಲೇ ಬೆಣ್ಣೆಯ ಪರಿಮಳ ಬರ್ತಾ ಇದೆ. ಅದು ಮೊದಲನೇ ಸಾಲು. ವದನೇ ನವನೀತ ಗಂಧವಾಹಂ. ಇನ್ನು ವಚನದಲ್ಲಿಯೋ ತಸ್ಕರ ಚಾತುರಿ ಧುರೀಣಂ, ಕಳ್ಳತನದ ಪರಾಕಾಷ್ಠೆ ಅವನ ಮಾತಿನ ನಯ. ಅದಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ, ನಾನಲ್ಲ ಅಂತನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ಇನ್ನು ನೋಡಿ, ಒಳ್ಳೆಯ ಮಾತಿಂದ ಕೇಳಿದ್ರೆ ಏನಪ್ಪ ನೀನ ತಿಂದಿದ್ದು ಅಂದರೆ ನಾನಲ್ಲ ಅಂತ ಹೇಳ್ತಾನೆ. ಅಂದರೆ ಮಾತಿನಲ್ಲಿ ಸಾಮದಿಂದ ಹೇಳ್ತಾ ಇದ್ದಾನೆ, ಜೊತೆಗೆ ಭಾವನೆಯೂ ಕೂಡ ಇರಬೇಕಲ್ವ. ತರ್ಕ ಮಾತಿಂದಾಯಿತು, ಭಾವನೆ ಒಂದು ಬೇಕು ಅಂತ ಕಣ್ಣೀರು ಕೂಡ ಅಲ್ವೇ. ಸೆಂಟಿಮೆಂಟಲ್ ಆಗಿ ಅವ್ರನ್ನ ಕ್ಯಾಪ್ಟಿವೇಟ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಯನೇ ಕುಹನಾಶ್ರು, ಸುಳ್ಳು ಸುಳ್ಳು ಕಣ್ಣೀರು. ಕಣ್ಣಿಗೆ ನೆನೆಸಿಕೊಂಡ ತಕ್ಷಣ ಬರುತ್ತೆ, ಕೆಲವರಿಗೆ ವಾಟರ್ ವರ್ಕ್ಸ್ ಯಾವಾಗ ಬೇಕಾದರೂ ಸಿದ್ಧ ಇರುತ್ತೆ. ಆನಂದ ಪುಷ್ಪ ರೋಮಾಂಚವು ಸದಾ ಯಸ್ಯ ವಶಂ ವಧುವು ಅಂತ ನೀಲಕಂಠ ದೀಕ್ಷಿತ ಹೇಳ್ತಾರೆ. ಯಾರಿಗೆ ರೋಮಾಂಚ ಆನಂದ ಪುಷ್ಪಗಳು ಕೇಳಿದ ತಕ್ಷಣ ಬರ್ತವೋ ಅವರಿಗೆ ಲೋಕವೇ ವಶವಾಗುತ್ತೆ ಅಂತ. ಅದು ಒಂದು ಕಾಪಟ್ಯ, ಅದು ಒಂದು ನಾಟಕ. ಇನ್ನು ಈಗಲ್ಲದೆ ನಾನೆಲ್ಲ ಮಾಡಿದ್ದು ಅನ್ನೋದಕ್ಕೆ ಒಂದು ಅಧಿಕಾರವನ್ನು ಸ್ಥಾಪಿಸಬೇಕಲ್ಲ. ಈ ಮಗು ತುಂಬ ರಚ್ಚೆ ಹಿಡಿಯುತ್ತೆ ಅಂತ ಕಾರುಣ್ಯಕ್ಕಾಗಿ ಕಣ್ಣೀರಾದರೆ, ರೌದ್ರಕ್ಕಾಗಿ ಕಾಲಿನಲ್ಲಿ ಕೋಮಲ ತಾಂಡವ, ಕಾಲು ನೆಲಕ್ಕೆ ಅಪ್ಪಳಿಸಿ ನಾನಲ್ಲ ಚರಣೇ ಕೋಮಲ ತಾಂಡವಂ ಕುಮಾರಂ, ಅವರನ್ನು ಆಶ್ರಯಿಸೋಣ ಅಂತ ಕವಿ ಹೇಳ್ತಾನೆ. ಇಂಥ ಹುಡುಗನನ್ನು ಆಶ್ರಯಿಸಿದರೆ ಜಾಣ್ಮೆಯ ತರ್ಕವೂ ಸಿಗುತ್ತೆ, ಭಾವನೆಯೂ ಸಿಗುತ್ತೆ, ಕಡೆಗೆ ಅಗ್ರೆಸಿವ್ ಆದದ್ದು ಸಿಗುತ್ತೆ. ಕ್ಷಾತ್ರ ಉಂಟು, ಬ್ರಾಹ್ಮ ಉಂಟು, ಭಾವವೂ ಉಂಟು, ಇನ್ಯಾವುದು ಬೇಕಾಗಿದೆ? ಕೃಷ್ಣನಲ್ಲಿ ಎಲ್ಲೆಲ್ಲೂ ಈ ಸಮಾಹಾರವನ್ನು, ಈ ಪಾರಿಪೂರ್ಣ್ಯವನ್ನು ನಾವು ಕಾಣ್ತೀವಿ. ಅದನ್ನು ಕವಿ ತೋರಿಸ್ತಾ ಇದ್ದಾನೆ. ಈ ಬೆಣ್ಣೆಯ ಕದುವಿಕೆ ಬಗ್ಗೆ ಸೂರ್ಯದಾಸರಂತೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಲ್ಲಿ ಮೈನಹಿ ಮಾಖನ ಕಾಯ ಅಂತ ಆರಂಭ ಮಾಡಿದ ಕೃಷ್ಣ, ನಾನು ಮಾಖನ ಮೈ ನಹಿ ಕಾಯ, ನಾನು ತಿನ್ನಲಿಲ್ಲ ಅಂತ ಹೇಳೋದು, ಕಡೆಗೆ ಮೈನೇಹಿ ಮಾಖನ ಕಾಯ, ನಾನೇ ತಿಂದಿದ್ದು ಅಂತ ಬಾಯಿಜಾರಿ ಹೇಳುವಂಥ ರೀತಿ. ಆದರೆ ಸೂರ್ಯದಾಸನ ಕೃಷ್ಣ ಬಾಯಿಜಾರಿಯಾನು, ಕರುಣಾಮೃತದ ಕೃಷ್ಣ ಬಾಯಿ ಬಿಗಿದಿಟ್ಟು ತನ್ನ ಸರಿಯನ್ನು ಸರಿಯಂತಲೇ ತೋರಿಸ್ತಾನೆ. ತಪ್ಪನ್ನು ಮುಚ್ಚಿ ಹಾಕುವಂಥ ಶಕ್ತಿ ಅವನದಾಗಿರುತ್ತೆ. ಮುಂದಿನ ಪದ್ಯ ಕಾಣೋಣ. ಯದ್ರೋಮರಂಧ್ರ ಪರಿಪೂರ್ತಿ ವಿಧಾವದಕ್ಷ ವಾರಾಹ ಚಿಮ್ಮನಿ ಬಭೂರಮೀ ಸಮುದ್ರಾಹ ತಂ ಮಾಮನಾಥಂ ಅರವಿಂದ ದೃಶಾಂ ಯಶೋದ ಪಾಣಿದ್ವಯಾಂತರ ಜಲೇ ಸ್ನಪಯಾಂ ಬಭೂವ ಪಾಣಿದ್ವಯಾಂತರ ಜಲೇ ಸ್ನಪಯಾಂ ಬಭೂವ. ಇದು ಒಂದು ಮತ್ತೆ ಬೆಳಗಿನದೇ ಚಿತ್ರಣ. ಅದಕ್ಕೆ ಅದೇ ರಾಗದ ಮುಂದುವರಿಕೆ. ಕೃಷ್ಣ ಸ್ನಾನ ಮಾಡೋದಕ್ಕೆ ಗಲಾಟೆ ಮಾಡ್ತಾನೆ. ಮಕ್ಕಳು ಸ್ನಾನ ಮಾಡೋದಿಲ್ಲ, ಓಡ್ ಹೋಗ್ತಾರೆ. ಅವ್ರನ್ನ ಹಿಡಿದು ಸ್ನಾನ ಮಾಡಿಸುವುದೇ ಒಂದು ದೊಡ್ಡ ಕಷ್ಟದ ಕೆಲಸ. ಹಾಗೆ ಕಥಂಚಿತ ಸ್ನಾನ ಮಾಡಿಸೋಕೆ ಬಂದಿದ್ದಾಳೆ. ಅವನು ಬೇಡ ಬೇಡ ಅಂತಂತಾನೆ. ಮೈ ಮೇಲೆ ನೀರು ಜಾಸ್ತಿ ಹಾಕ್ಕೊಳ್ಳುತ್ತೆ, ಇಲ್ಲ ಒಂದೇ ಬೊಗಸೆ ನೀರು ಅಂತ. ಅಷ್ಟೇ ಪಾಣಿದ್ವಯಾಂತರ ಜಲ, ಎರಡು ಕೈಗಳು ಸೇರುವಂತಹದ್ದು ಎಷ್ಟು ಒಂದು ಬೊಗಸೆ, ಅಷ್ಟು ನೀರು ಒಂದು ಬೊಗಸೆ ಸ್ನಾನದಲ್ಲಿ ಮುಗಿಸ್ಬಿಡ್ತೀನಪ್ಪ ಅಂತ. ಹಾಗೆ ಒಂದು ಬೊಗಸೆ ನೀರಿಂದ ಇವನಿಗೆ ಸ್ನಾನ ಮಾಡಿಸಿಯೂ ಬಿಟ್ಲು.
ಆದರೆ ಇವನಿಗೆ ಸ್ನಾನ ಮಾಡಿಸೋದಕ್ಕೆ ಸಪ್ತ ಸಮುದ್ರಗಳಿಗೂ ಆಗಲಿಲ್ಲ. ಯದ್ರೋಮರಂಧ್ರ ಪರಿಪೂರ್ತಿ ವಿಧಾ ವದಕ್ಷಾ ವಾರಾಹ ಜನ್ಮನಿ ಬಭೂವು ರಮೀ ಸಮುದ್ರ. ವರಾಹ ರೂಪಿಯಾಗಿ ಯಜ್ಞ ವರಾಹನಾಗಿ ಭೂಮಿಯನ್ನು ಉದ್ಧಾರ ಮಾಡುವಾಗ ಅವನ ರೋಮ ಕೂಪದಲ್ಲಿ ಸಪ್ತಸಾಗರಗಳು ಇಂಗಿ ಹೋದವು, ಅಡಗಿ ಹೋದದ್ದಲ್ಲ ಇಂಗಿ ಹೋದವು. ಅಂಥವನನ್ನ ಯಶೋದೆ ಬೊಗಸೆ ನೀರಿಂದ ಸ್ನಾನ ಮಾಡಿಸಿಬಿಟ್ಲು ಅಂತ. ಅಂದರೆ ಪ್ರೀತಿ ಇದ್ದರೆ ಎಷ್ಟು ಬೇಕಾದರೂ ತೆರೆದುಕೊಳ್ತಾನೆ. ಹರಹಿಕುಂಭನು ತನ್ನವರಿಗೆ ಹರಿ ಅಂತ ಕುಮಾರವ್ಯಾಸ ಹೇಳಿದ್ದು ಅದೇ ಅರ್ಥದಲ್ಲಿ. ಅಂತರಂಗವನ್ನು ತೆರೆದು ತೋರಿಸುವವರಿಗೆ ತಾನು ಮತ್ತಷ್ಟು ಮಾಡ್ತಾನೆ. ಆ ರೀತಿಯಾಗಿ ಅವಳ ವಾತ್ಸಲ್ಯಕ್ಕೆ ಎಷ್ಟು ಸ್ನಾನ ಬೇಕಾದ್ರೂ ಮಾಡ್ತಾನೆ. ಅವಳು ನಿರಂತರವಾಗಿ ವಾತ್ಸಲ್ಯ ಸುಧಾಧಾರೆಯಲ್ಲಿ ಮಜ್ಜನ ಉನ್ಮಜ್ಜನ ಮಾಡಿಸ್ತಳೇ ಇದ್ದಾಳಲ್ವ, ಅದಕ್ಕಾಗಿ ಯಶೋದೆಗೆ ಆ ಒಂದು ರಿಯಾಯಿತಿ ಉಂಟು. ಇಲ್ಲದೇ ಇದ್ದರೆ ದಾಮೋದರನನ್ನು ಹಗ್ಗ ಹಾಕಿ ಕಟ್ಟುವುದು ಹೇಗೆ ಸಾಧ್ಯ, ವಿಶ್ವೋದರನನ್ನು ಕಟ್ಟಿ ಹಾಕುವುದು ಹೇಗೆ ಸಾಧ್ಯ. ಯಶೋದೆಯ ವಾತ್ಸಲ್ಯ, ರಾಧೆಯ ಮಾಧುರ್ಯ, ಇವು ಎರಡಲ್ಲದೆ ಯಶೋದಾ ಧಾಮ ವಾ ರಾಧಾಯ ಧಾಮ, ರಾಧೆಯ ಧಾಮ ಹೃದ್ಧಾಮ ಹೃದಯ ಮಂದಿರ ಅಥವಾ ಯಶೋದೆಯ ಧಾಮ ಹಗ್ಗ, ಇವೆರಡು ಮಾತ್ರ ಕೃಷ್ಣನ ಕಟ್ಟಬಹುದಲ್ಲದೆ ಮೂರನೇ ಯಾವುದನ್ನು ನಾವು ಕಂಡಿಲ್ಲ ಅಂತ ಅನ್ಸುತ್ತೆ. ಇಂಥದ್ದು ಆ ಭಕ್ತಿಯಲ್ಲಿ ಯಶೋದೆ ವಾತ್ಸಲ್ಯದಿಂದ ಮಾಡಿದ್ದು. ಭಕ್ತಿಯಲ್ಲಿ ಸುಮ್ಮನೆ ಮತ್ತೆ ಚಪ್ಪಾಳೆ ತಟ್ಟೋದು, ಭಜನೆ ಮಾಡೋದು, ಪ್ರದಕ್ಷಿಣೆ, ಊದುಬತ್ತಿ ಅಷ್ಟಲ್ಲ. ತಾನು ಏನನ್ನೂ ಮಾಡೋದಕ್ಕೆ ಸಿದ್ಧವಾಗುವಂಥದ್ದಲ್ವೇ, ಮಗನಿಗಾಗಿ ಏನು ಮಾಡೋದಕ್ಕೂ ಸಿದ್ಧ ಇದ್ದಳು, ಮತ್ತೆ ಮಾಡಿದ್ದನ್ನೆಲ್ಲ ಮಾಡಿಸಿಕೊಳ್ಳೋದಕ್ಕೆ ಅವನು ಆ ಪ್ರೀತಿಯ ಕಾರಣ ಸಿದ್ಧನಾದ ಅನ್ನೋದನ್ನು ಕವಿ ತೋರಿಸ್ತಾನೆ. ಮುಂದಿನ ಮತ್ತೊಂದು ರಮಣೀಯ ಪದ್ಯ ನೋಡೋಣ. ಅಗ್ರೇ ದೀರ್ಘತರೋ ಯಮರ್ಜುನತರು ತಸ್ಯಾಗ್ರತೋ ವರ್ತನೀ ಸಾಘೋಷಂ ಸಂಪೈತಿ ತತ್ಪರಿಸರೇ ದೇಶೇ ಕಳಿಂಗಾತ್ಮಜ ತಸ್ಯಾಸ್ತಿರ ತಮಾಲಕಾನನತಲೆ ಚಕ್ರಂ ಗವಾಂ ಚಾರಯನ್ ಗೋಪಕ್ರೀಡತಿ ದರ್ಶಯಿಷ್ಯತಿ ಸಖೇ ಗೋಪಕ್ರೀಡತಿ ದರ್ಶಯಿಷ್ಯತಿ ಸಖೇ ಪಂಥಾನಮವ್ಯಾಹತಂ. ಕವಿ ಒಂದು ಅದ್ಭುತವಾದ ದರ್ಶನವನ್ನೇ ಇಲ್ಲಿ ಕೊಡ್ತಾ ಇದ್ದಾನೆ. ಸಂಸ್ಕೃತದಲ್ಲಿ ಈ ರೀತಿಯಾದ ಈ ಜಾತಿಯ ಪದ್ಯಗಳು ತುಂಬ ಇಲ್ಲ. ಯಾವ ಭಾಷೆಯಲ್ಲಿಯೂ ಕೂಡ ಈ ಥರದ ಮಿಸ್ಟಿಕ್ ಟಚ್ ಇರುವಂಥ ಪದ್ಯಗಳು ತುಂಬ ಕಡಿಮೆ. ಅದು ಸಂಸ್ಕೃತದಂಥ ಅಭಿಜಾತ ಭಾಷೆಯಲ್ಲಿ ವ್ಯಕ್ತಾವ್ಯಕ್ತವಾಗಿ ಹೇಳುವುದು ಕಷ್ಟ, ಸುವ್ಯಕ್ತವಾಗಿ ಪ್ರಸ್ಫುಟವಾಗಿ ಹೇಳಬಹುದು. ಇಂಥ ಒಂದು ವ್ಯಕ್ತಾವ್ಯಕ್ತವಾದ ದೃಷ್ಟಿಯಲ್ಲಿ ಅದನ್ನೇ ಮಿಸ್ಟಿಕ್ ಟಚ್ ಅಂತ ಕರೀತಾರಲ್ಲ, ಹಾಗೆ ಹೇಳುವುದು ಕಷ್ಟ. ಅದಕ್ಕೆ ಲಾಕ್ಷಣಿಕ ವೃತ್ತಿ ತುಂಬ ಇರಬೇಕು ಆ ಭಾಷೆಗೆ. ಅದು ಕುಮಾರವ್ಯಾಸನಂತಹ ಎಲ್ಲೋ ಕೆಲವು ಪುಣ್ಯಾತ್ಮರಿಗೆ, ಅಲ್ಲಮ ಪ್ರಭುವಿನಂಥ ಮಹನೀಯರ ಕೆಲವರಿಗೆ ಸಿಗುವಂಥದ್ದು. ಇಲ್ಲಿ ಒಂದು ತುಂಬ ಚೆನ್ನಾಗಿರುವ ಮಾರ್ಗದರ್ಶನವನ್ನು ಕವಿ ಮಾಡ್ತಾನೆ. ಯಾರೋ ಒಬ್ಬ ಹಾದಿ ಹೋಗ ಬಂದಿದ್ದಾನೆ, ನನಗೆ ದಾರಿ ಬೇಕಾಗಿದೆ ಅಂತ ಕೇಳ್ತಾನೆ. ಏನು ದಾರಿ? ಅದು ಕೈವಲ್ಯದ ದಾರಿ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಇಹಲೋಕದಲ್ಲಿಯೇ ಕೈವಲ್ಯಕ್ಕೆ ದಾರಿ ತೋರಿಸ್ತಾನೆ. ನೋಡಪ್ಪ, ಅಗ್ರೇ ದೀರ್ಘತರೋ ಯಂ ಅರ್ಜುನತರುಹು, ಎದ್ದು ಕಾಣಿಸುವಂಥದ್ದು ಉನ್ನತವಾದ ಮತ್ತಿಯ ಮರ ಅರ್ಜುನತರು ಇದೆ. ತಸ್ಯಾಗ್ರತೋ ವರ್ತನಿ, ಅದರ ಮುಂದೆನೇ ಒಂದು ಸಣ್ಣ ಕಾಲದಾರಿ ಕಾಣಿಸುತ್ತೆ. ಸಾ ಘೋಷಂ ಸಮುಪೈತಿ, ಅದು ನೇರವಾಗಿ ಗೊಲ್ಲರ ಕೀರಿಗೆ ಕರ್ಕೊಂಡು ಹೋಗುತ್ತೆ. ತತ್ ಪರಿಸರೇ ದೇಶೇ ಕಲಿಂದಾತ್ಮಜ, ಅದರ ಹತ್ತಿರವೇನೆ ಯಮುನಾ ನದಿ ಕಲಿಂದ ಕನ್ಯಕ, ಅಂದರೆ ಯಮನ ಸೋದರಿ ಸೂರ್ಯನ ಮಗಳು ಕಲಿಂದ ಪರ್ವತಗಳ ಮೇಲಿಂದ ಹಾದು ಬರುವಂಥ ನದಿ ಆಕೆ ಇದ್ದಾಳೆ ಯಮುನಾ ತರಂಗಿಣಿ. ಅಲ್ಲಿಯ ತೀರದಲ್ಲಿ ತಸ್ಯಾಸ್ತೀರ ತಮಾಲ ಕಾನನ ತಲೆ, ಅದರ ತೀರದಲ್ಲಿ ಹೊಂಗೆಯ ಮರಗಳ ತೋಪಿನಲ್ಲಿ ಚಕ್ರಂ ಗವಾಂ ಚಾರಯನ್ ದನಗಳ ಗುಂಪನ್ನು ಮೇಯಿಸಿಕೊಂಡು ಗೋಪಕ್ರೀಡತಿ ಬಾಲಖೇಲತಿ ಎನ್ನುವಂಥದ್ದು ಒಂದು ಪಾಠ ಉಂಟು. ಗೋಪಕ್ರೀಡತಿ ತುಂಬ ಚೆನ್ನಾಗಿದೆ. ಒಬ್ಬ ಗೊಲ್ಲರ ಹುಡುಗ ಆಟ ಆಡ್ತಾ ಇದ್ದಾನೆ, ಅವನು ದರ್ಶಯಿಷ್ಯತಿ ಸಖೆ
ಪಂಥಾನಂ ಅವ್ಯಾಹತಂ, ಮುಂದೆ ಕೊನೆಯಿಲ್ಲದ ದಾರಿಯನ್ನು ಅವನು ತೋರಿಸ್ತಾನೆ. ಇವನಿಗೆ ಕೊನೆಯಾಗುವ ದಾರಿ ನಾನು ತೋರಿಸ್ತೀನಿ, ಅದಕ್ಕಿಂತ ಮಿಗಿಲಾದ ದಾರಿ ನನಗೆ ಗೊತ್ತಿಲ್ಲ, ಮುಂದಿನ ದಾರಿ ನೀನು ಅವನಿಂದ ಕೇಳಿಕೊಳ್ಳಬೇಕು ಅಂತ. ಅಂದರೆ ದಾರಿ ವೈಕುಂಠಕ್ಕೆ ಯಾವುದು ಅಂತ ಕೇಳಿದ್ರೆ ಕೃಷ್ಣನಿಗೆ ದಾರಿ ತೋರಿಸ್ಕೊಡ್ತೀನಿ, ಮುಂದಿನ ದಾರಿ ಅವನು ತೋರಿಸಿಕೊಡ್ತಾನೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ನಾವು ಎಲ್ಲೂ ಕಾಣಬಹುದು, ಇಲ್ಲಿಯೇ ಕಾಣಬಹುದು ಇಹೈವ ಅನ್ನುವಂಥ ಮಾತನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಪ್ರತಿಸ್ವರ ಗಮಕ ಇರುವಂಥ ರಾಗ ತೋಡಿ ಇದೆಯಲ್ಲ, ಆ ತೋಡಿಯ ಆರ್ದ್ರತೆ ಆರ್ತತೆ ಕಂಪನಗಳು ತುಂಬ ಚೆನ್ನಾಗಿ ಆ ಅನ್ವೇಷಣ ಬುದ್ಧಿಯನ್ನು ಮನಸ್ಸಿನ ಸ್ಪಂದವನ್ನು ವ್ಯಕ್ತೀಕರಿಸುತ್ತವೆ. ಉಪಾಸತಾಮಾತ್ಮವಿದ ಪುರಾಣ ಪರಂ ಪರಸ್ಥಾನಿಹಿತಂ ಗುಹಾಯಾಂ ವಯಂ ಯಶೋದಾಶಿಶು ಬಾಲಲೀಲಾ ಕಥಾ ಸುಧಾ ಸಿಂಧುಷು ಲೀಲಯಾಮಃ. ರೀತಿಗೌಡ ರಾಗ ಉಯ್ಯಾಲೆಯಂತೆ ತೂಗಿಸುತ್ತೆ, ಅದರಲ್ಲಿ ಬರುವಂಥ ಜಾರು ಗಮಕಗಳ ಸೊಗಸೇ ಸೊಗಸು ಅದನ್ನೆಲ್ಲಿ ಬಳಸಿದ್ದಾರೆ. ಉಪಾಸತ ಆತ್ಮವಿದಃ ಪುರಾಣ ಪರಂ ಪರಸ್ತಾನ್ ನಿಹಿತಂ ಗುಹಾಯಾಮ್. ಆ ಹೃದಯಾಕಾಶದಲ್ಲಿ ದಹರಾಕಾಶ ಅಂತ ಉಪನಿಷತ್ತು ಏನು ಹೇಳುತ್ತೆ, ಅಲ್ಲಿರುವ ಪರಂಪರಸ್ಥಾತ್ ಎಲ್ಲ ಶ್ರೇಷ್ಠತೆಗಳಿಗಿಂತ ಮಿಗಿಲಾದ ಶ್ರೇಷ್ಠತೆ ಅಂತ ಯಾವ ತತ್ವ ಇದೆ ಅದನ್ನು ಆತ್ಮವಿದರಾದ ಜ್ಞಾನಿಗಳಾದ ಪುರಾಣರು ಪ್ರಾಚೀನರು ಅಂದರೆ ಚಿರಂತನರಾದ ಮಹರ್ಷಿಗಳು ಅವರು ಅದನ್ನು ಧ್ಯಾನ ಮಾಡಲಿ. ಅದು ಹೃದಯದಲ್ಲೇ ಇರುವಂಥದ್ದು, ಅಂತರಂಗದ ಆಕಾಶದಲ್ಲಿ ಪರಮೇ ವ್ಯೋಮನ್ ಅಂತ ವೇದ ಯಾವುದು ಹೇಳಿದೆ ಅದನ್ನು ಮಾಡಲಿ, ನಮಗೇನು ತಗಾದೇ ಇಲ್ಲ. ಆದರೆ ವಯಂ ನಾವು ಯಶೋಧ ಶಿಶು ಬಾಲಲೀಲಾ ಕಥಾ ಸುಧಾ ಸಿಂಧುಷು ಲೀಲಯಾಮಃ, ನಾವು ಯಶೋಧೆಯ ಮಗುವಿನ ಬಾಲಲೀಲೆಗಳ ಕಥಾ ಸುಧಾ ಸಾಗರದಲ್ಲಿ ಹೊಯ್ದಾಡಿ ತೊಯ್ದಾಡಿ ಓಡಾಡಿಬಿಡ್ತೀವಿ, ನಮಗಿನ್ನೇನು ಬೇಕಾಗಿಲ್ಲ ಅಂತ. ಇದೇ ಮಾತನ್ನೇ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ. ಅವರು ಧ್ಯಾನಾಭ್ಯಾಸ ವಶೀಕೃತೇನ ಮನಸ ತನ್ ನಿರ್ಗುಣಂ ನಿಷ್ಕ್ರಿಯಂ ಜ್ಯೋತಿ ಕಿಂಚನ ಯೋಗಿನೋ ಯದಿ ಪರಂ ಪಶ್ಯಂತಿ ಪಶ್ಯಂತುತೆ. ಧ್ಯಾನದ ಅಭ್ಯಾಸಗಳಿಂದ ಅಂತರಂಗದಲ್ಲಿ ನಿರಂಜನವೂ ನಿಷ್ಕ್ರಿಯವೂ ಆದಂತಹ ನಿರ್ಗುಣ ನಿರಾಕಾರ ಜ್ಯೋತಿಯನ್ನು ಯಾರಾದರೂ ಆವಿಷ್ಕಾರ ಮಾಡಿಕೊಳ್ಳೋಗಿದ್ರೆ ಮಾಡಿಕೊಳ್ಳಿ, ನಮಗೇನು ಹೊಟ್ಟೆ ಕಿಚ್ಚಿಲ್ಲ, ಯಾವುದು ತಗಾದೇ ಇಲ್ಲ. ಇನ್ನೊಬ್ಬರು ತಪ್ಪು ಅಂದಾಗ ತಾನೇ ತಗಾದೆ ಬರುವುದು, ಆದರೆ ನಮಗೆ ಮಾತ್ರ ಅಸ್ಮಾಕಂ ತು ತದೇವ ಲೋಚನ ಚಮತ್ಕಾರಾಯ ಭೂಯಾಚ್ಚಿರಂ ಕಾಲಿಂದಿ ಪುಲಿನೋದರೆ ಕಮಪಿ ಎನ್ ನೀಲಂ ಮಹೋಧಾವತಿ. ಆದರೆ ನಮ್ಮ ಕಣ್ಣಿಗೆ ಈ ಜಗತ್ತಿನೇ ರೂಪವೇ ಸಾಕು, ಜಗತ್ತಿನ ಚಮತ್ಕಾರವೇ ಸಾಕು, ಅದು ಯಮುನಾ ನದಿ ತೀರದಲ್ಲಿ ನೀಲಿಯ ಬೆಳಕಿನ ರೂಪದಲ್ಲಿ ಓಡಾಡ್ತಾ ಇದೆ ಅಂತ. ಇದು ಮತ್ತೆ ಮಿಸ್ಟಿಕ್ ಆರ್ಡರ್ ಪೊಯೆಟ್ರಿ ಅಂತೀವಲ್ಲ ಆ ಜಾತಿಗೆ ಸೇರುವಂಥದ್ದು. ಹೀಗೆ ಕೃಷ್ಣ ಭಕ್ತಿ ಕಾವ್ಯದಲ್ಲಿ ಅಮೋಘವಾದಂತಹ ಅಂತರ್ದರ್ಶನವನ್ನು ಕಾಣಬಹುದು. ಮಾತಃ ಕಿಂ ಯದುನಾಥ ದೇಹಿ ಚಷಕಂ ಕಿಂ ತೇನ ಪಾಂತು ಪರಃ. ಮಾತಃ ಕಿಂ ಯದುನಾಥ ದೇಹಿ ಚಷಕಂ ಕಿಂ ತೇನ ಪಾಂತು ಪರಃ. ತನ್ನಸ್ತದ್ಯ ನಿಶಾಪ್ಯುಪಗತ ದೇಹೀತಿ ಮಾತುರ್ಮುಹು ವಕ್ಷೋಜಾಂಬರ ಕರ್ಷಣೋದ್ಯತಕರ ಕೃಷ್ಣಸ್ ಪುಷ್ಣಾತುನಃ ಕೃಷ್ಣಸ್ ಪುಷ್ಣಾತುನಃ. ಮತ್ತದೇ ರೀತಿಗೋಳದಲ್ಲಿ ಒಂದು ಸಂಭಾಷಣೆ, ನಾಲ್ಕು ಸಾಲಿನ ಪದ್ಯಗಳಲ್ಲಿ ಒಂದು ಏಳೆಂಟು ಸಾಲುಗಳಲ್ಲಿ ಆಗುವ ಸಂಭಾಷಣೆಯನ್ನು ಚಿತ್ರಿಸುವುದು ತುಂಬ ಕಷ್ಟ. ಆದರೆ ಸಂಸ್ಕೃತದಂತಹ ಸಂಕ್ಷೇಪ ಸುಂದರವೂ ಆಗಬಲ್ಲ ಭಾಷೆಯಲ್ಲಿ ಅದು ಬಹಳ ಸುಲಭ.
ಅದಕ್ಕೆ ಕವಿ ತುಂಬ ಸಂಯಮಿಯಾಗಿರಬೇಕು, ಅವನ ಮಾತಿಗೆ ಎಲ್ಲಿಲ್ಲದ ಧ್ವನಿ ವ್ಯಂಜಕ ಶಕ್ತಿ ಬೇಕು, ಗಟ್ಟಿತನ ಇರಬೇಕು. ಅದು ಕಿರಿದರೊಳೆ ಪಿರಿದರ್ಥಮಂ ಅಂತಾರಲ್ಲ, ಆ ರೀತಿಯಾಗಿ ಹೇಳುವ ಶಕ್ತಿಯೂ ಬೇಕು. ಅದನ್ನು ಬಹಳ ಬಹಳ ಚೆನ್ನಾಗಿ ಮಾಡಿದಂತಹ ಸ್ತೋತ್ರ ಕವಿಗಳಲ್ಲಿ ಮೊದಲಿಗೆ ಕರ್ಣಾಮೃತಕಾರನೇ ಬರ್ತಾನೆ. ಅವನ ದಾರಿಯನ್ನೇ ಮುಂದಿನ ಎಲ್ಲ ಕವಿಗಳು ತುಳಿದಿದ್ದಾರೆ ಅಂತ ಹೇಳಬೇಕು. ಇದನ್ನು ಕಾವ್ಯ ಪ್ರಪಂಚದಲ್ಲಿ ಪ್ರಾಯಶಃ ಮೊದಲು ಆರಂಭ ಮಾಡಿದವನು ಭಾಸ, ಆಮೇಲೆ ಶೂದ್ರಕ, ಮುಂದೆ ಬೇರೆಯವರು ಬೆಳೆಸ್ತಾ ಬಂದರು ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಕೃಷ್ಣ ತಾಯಿ ಜೊತೆ ಮಾತಾಡ್ತಿದ್ದಾನೆ. ಮಾತಾ ಅಮ್ಮ ಯದುನಾಥ ಏನಪ್ಪ ಕೃಷ್ಣ ಏನ್ ಮಾತ ಕಿಂ ಯದುನಾಥ ದೇಹಿ ಚಷಕಂ ಬಟ್ಲು ಕೊಡು ಕಿಂತೇನ ಯಾಕದು ಪಾತುಂ ಪಯ ಹಾಲು ಕುಡಿಯೋದಿಕ್ಕೆ ತನ್ನಾಸ್ತ್ಯದ್ಯ ಅದು ಈಗಲ್ಲ ಯಾವಾಗ ಕದ ನಿಶಿ ರಾತ್ರಿಯಲ್ಲಿ ನಿಶಾ ಕಿಂವ ರಾತ್ರಿ ಅಂದರೆ ಏನು ಅಂಧಕಾರೋದಯ ಎಲ್ಲ ಕತ್ತಲಾದಾಗ ಆಮೀಲ್ಯಾಕ್ಷಿಯುಗಂ ಎರಡು ಸಾಲಲ್ಲಿ ಸಂಭಾಷಣೆ ಮುಗೀತು ಎರಡು ಸಾಲಲ್ಲಿ ಮಾತು ಇನ್ನು ಎರಡು ಸಾಲಲ್ಲಿ ಕೃತಿ ಕಣ್ಣು ಮುಚ್ಚಿಕೊಂಡ್ಬಿಟ್ಟು ನಿಶಾಪ್ಯುಪಗತ ಕತ್ತಲು ಬಂದ್ಬಿಡ್ತು ದೇಹಿ ಕೊಡು ಅಂತ ಮಾತುರ್ಮುಹು ತಾಯಿಯ ಸೆರೆಗೆ ಎಳೀತಾ ಇದ್ದಾನೆ ಅಂತ ನೋಡಿ ಆ ಭಾವ. ಮಕ್ಕಳು ತಾಯಿನ ಸೆರೆಗೆ ದರದರ ಹಿಡಿದು ಎಳ್ಕೊಂಡು ಹೋಗ್ತಾರೆ, ಕೈ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಆ ಭಾವವನ್ನು ಕವಿ ಎಷ್ಟು ಚೆನ್ನಾಗಿ ಗಮನಿಸಿ ತೋರಿಸಿದ್ದಾನೆ. ವಕ್ಷೋಜಾಂಬರ ಕರ್ಷಣೋದ್ಯತ ಕರಹ ಕೃಷ್ಣಸ್ಸ ಪುಷ್ಣಾತುನಃ. ಸಾಮಾನ್ಯವಾಗಿ ವಹ ಅಂತ ಬರುತ್ತೆ. ನಮ್ಮ ಶಶಿಧರ ಅಕ್ಕ ಸರೋಜ ಅವರು, ಅವರು ಗಾಯಕರು, ಸಂಸ್ಕೃತ ವಿದುಷಿ ಕೂಡ ಹೌದು, ನಹ ಅಂತಾನೆ ಅದನ್ನು ಬದಲಾಯಿಸ್ಕೊಳ್ತಾರೆ. ಯಾಕೆಂದ್ರೆ ನಿಮಗೆ ಒಳ್ಳೇದು ಮಾಡಲಿ ಅಂತ ಯಾತಕ್ಕೆ ನಮಗೂ ಸೇರಿಸ್ಕೊಂಡು ಬರೋಣ, ನಹ ಅಂತಂದ್ಬಿಟ್ರೆ ನಾವು ಅಂತಲೂ ಆಗುತ್ತೆ, ಯಾತಕ್ಕೆ ಬೇರೆಯವ್ರಿಗೆ ಮಾತ್ರ ಹೇಳಬೇಕು, ಅವರು ನಾವು ಎಲ್ಲ ಸೇರ್ಕೊಂಡಿದ್ದು ಬಿಡಲಿ ಅಂತ. ಆ ಪಾಠವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಕೃಷ್ಣಸ್ಸ ಪುಷ್ಣಾತುನಃ, ನಮಗೆ ಕೃಷ್ಣ ಪುಷ್ಟಿಯನ್ನು ತಂದುಕೊಡ್ಲಿ ಅಂತ. ಬೆಣ್ಣೆ ಹಾಲು ಮೊಸರು ಚೆನ್ನಾಗಿ ತಿಂದು, ಅವಲಕ್ಕಿ ತಿಂದು, ಮೆದ್ದು ಕಾಡು ಹಣ್ಣು ಹಂಪಲು ಎಲ್ಲ ತಿಂದು ತೇಗಬಲ್ಲಂಥವನು, ಅವನು ತಾನೇ ನಮಗೆ ಪುಷ್ಟಿ ಕೊಡಬೇಕು. ಒಣಕೊಂಡಿರೋ ದೇವರು ಏನು ಪುಷ್ಟಿ ಕೊಟ್ಟಾನು, ತಬ್ಬಲಿ ದೇವರು ನಮಗೇನು ಮಾಡಿಯಾತು. ಹಾಗೆ ಕಂಡಾಗ ಅವನನ್ನು ಆಶ್ರಯಿಸಬೇಕು. ಇವರು ಬಹಳ ಚೆನ್ನಾಗಿ ವೇದಾಂತ ದೇಶಿಕರು ಹೇಳ್ತಾರಲ್ಲ, ಕ್ಷೋಣಿ ಕೋಣಲ ವಂಶ ಪಾಲನ ಕಲಾ ದುರ್ವಾರ ಗರ್ವಾನ ಲಕ್ಷುಭ್ಯ ಕ್ಷುದ್ರ ನರೇಂದ್ರ ಚಾಟು ರಚನಾ ಧನ್ಯಾನ್ನ ಮನ್ಯಾಮಹೇ ದೇವಂ ಸೇವಿತುಮೇವ ನಿಶ್ಚಿನುಮಹೇ ಯೋಸೌ ದಯಾಲುಃಪುರ ಧಾನ ಮುಷ್ಟಿ ಮುಚೇ ಕುಚೇಲ ಮುನಯೇ ಧತ್ತೇಸ್ಮ ವಿತ್ತೇಶತಾಂ. ಈ ಭೂಮಿಯ ಒಂದು ಸಣ್ಣ ತುಣುಕಿನಲ್ಲಿ ಯಾವುದೋ ಒಂದು ಅಂಗೈಗಲ ಹರಪನಹಳ್ಳಿ ಅಷ್ಟು ಜಾಗ, ಅದನ್ನ ಆಳಿದ್ರೇನೆ ಚತುಸ್ಸಮುದ್ರ ಮುದ್ರಿತ ವಸುಮತಿ ಯುವತಿ ನಾಥ ಅಂತ ಭಿನ್ನಾಣ ಮಾಡಿಕೊಂಡು ತಿರುಗುತ್ತಾರೆ. ಅಂಥ ಕ್ಷುದ್ರರಾದ ರಾಜರನ್ನ ಕೇಳಿ ನಾವೇನು ಸಂಪಾದಿಸ್ಕೊಳ್ಳೋದು, ಅವನೇ ದೇವರ ಎದುರಿಗೆ ಭಿಕ್ಷೆ ಬಿಡ್ತಾನೆ, ನನಗೇನು ಸ್ವಲ್ಪ ದೊಡ್ಡ ರಾಜ್ಯ ಕೊಡು ಅಂತ. ಆ ಯಾಚಕನತ್ರ ನಾನಿನ್ನೇನು ಹೋಗಿ ಕೇಳೋದು. ಒಂದು ಹಿಡಿ ಅವಲಕ್ಕಿಗೆ ಕುಚೇಲನಿಗೆ ಕುಬೇರನ ಸಂಪತ್ತನ್ನು ಮೀರಿಸುವುದನ್ನು ಕೊಟ್ಟನಲ್ಲ, ಅವನನ್ನೇ ನಾವು ಕೇಳ್ತೀವಿ, ಇನ್ಯಾರನ್ನೂ ಕೇಳಲ್ಲ. ಯಾಕೆ? ನಾಸ್ತಿ ಪಿತ್ರಾರ್ಜಿತಂ ಕಿಂಚಿತ್, ಅಪ್ಪ ಸಂಪಾದಿಸಿದ್ದು ಯಾವುದೂ ಇಲ್ಲ. ನಮಯ ಕಿಂಚಿದಾರ್ಜಿತಂ, ನಾನು ಸಂಪಾದಿಸಿದ್ದು ಏನೂ ಇಲ್ಲ. ಆದರೆ ಅಸ್ತಿಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ. ಆದರೆ ಹಸ್ತಿಶೈಲ ಕರಿಗಿರಿ ಅಂತ ಹೆಸರಾದ ವರದರಾಜಸ್ವಾಮಿಯ ದೇವಸ್ಥಾನ ಒಂದು ಸಣ್ಣ ಗುಡ್ಡದ ಮೇಲಿದೆ, ಹಿಲ್ಲಕ್, ಅದನ್ನು ಕರಿಶೈಲ ಹಸ್ತಿಶೈಲ ಅಂತೀವಿ. ಆ ಹಸ್ತಿಶೈಲದ ಮೇಲೆ ತಾತ ಸಂಪಾದಿಸಿರೋದು, ಪಿತಾಮಹ ಸಂಪಾದಿಸಿದ, ಬ್ರಹ್ಮ ಪೂಜೆ ಮಾಡಿದ ದೇವರ ಆಸ್ತಿ ಉಂಟು, ಅದು ನಮಗೆ ಸಾಕು ಅಂತಂತಾರೆ. ಈ ಭಾವ ಭಕ್ತರಿಗೆ ಬರಬೇಕು ಅಂದರೆ ದೇವರು ಸಮೃದ್ಧವಾಗಿರಬೇಕಲ್ವ. ಮುಂದೆ ಇನ್ನೊಂದು ರಮಣೀಯವಾದಂತಹ ಪದ್ಯವನ್ನು ನೋಡೋಣ. ಕಾಲಿಂದಿ ಪುಲಿನಾದರೇಶು ಮುಸಲಿ ಯಾವತ್ಕತಃ ಕೇಳಿತು ತಾವತ್ ಕಲ್ಬುರಿಕಾ ಪಯ ಪಿಬಹರಿ ವರ್ಧಿಷ್ಯತೆ ತೇ ಶಿಖ ಇತ್ಥಂ ಬಾಲತಯ ಪ್ರತಾರಣ ಪರಾಹ ಶುತ್ವಾ ಯಶೋದಾ ಗಿರಹ ಪಾಯಾನ್ನ ಸ್ವಶಿಖಾಂ ಪಾಯಾನ್ನ ಸ್ವಶಿಖಾಂ ಸ್ಪೃಶತ್ ಪ್ರಮುದಿತಃ ಕ್ಷೀರೇರ್ಧ ಪೀತೆ ಹರಿ ಮಕ್ಕಳ ಸ್ವಭಾವ ಹೇಗೆ ಅಂತ ಹೇಳೋದು ಕಷ್ಟ. ಹಾಲು ಕುಡಿಬೇಕು ಕುಡಿಬೇಕು ಅಂತ ಹಗಲಲ್ಲೇ ಅಷ್ಟು ರಂಪ ಮಾಡಿದ್ರಲ್ಲ ಕೃಷ್ಣ, ಈಗ ಕುಡಿ ಕುಡಿ ಅಂತಂದ್ರು ಬೇಡ ಅಂತ.
ಅದು ಆ ತಗಾದೆಗೆ ಸಂಬಂಧಪಟ್ಟಿದ್ದು ಈ ಶ್ಲೋಕ. ಕರುಣಾಮೃತಕಾರ ಎಷ್ಟು ಚೆನ್ನಾಗಿ ಈ ಶಿಶು ಭಾವಗಳನ್ನು ಬಗೆದಿದ್ದಾನೆ, ಭಾವಿಸಿದ್ದಾನೆ ನೋಡಿ. ಅದಕ್ಕೆ ಪುಸಲಾವಣೆ ಮಾಡಬೇಕು. ಕಾಲಿಂದಿ ಪುಲಿನೋದರೇಶು ಮುಸಲಿ ಯಾವದ್ಗತ ಖೇಲಿತುಂ. ನಿನ್ನ ಅಣ್ಣ ಬಲರಾಮ ಇದ್ದಾನಲ್ಲ, ಅವನು ಯಮುನಾ ನದಿ ತೀರದ ಮಳಲ ಗುಡ್ಡೆಗಳ ಮೇಲೆ, ಸ್ಯಾಂಡ್ ಯೂಮ್ಸ್ ಮೇಲೆ ಅವನು ಆಟ ಆಡೋದಕ್ಕೆ ಹೋಗಿದ್ದಾನಲ್ಲ, ಅವನು ಹೋಗಿ ಬರೋದ್ರೊಳಗೆ ಈ ಕಪ್ಪು ಹಸುವಿನ ಹಾಲು, ಕಪ್ಪು ಹಸುವನ್ನ ಪಂಚಕಲ್ಯಾಣಿ ಹಸು ಅಂತ ಕರೀತಾರೆ, ಅದರ ಹಾಲನ್ನು ಕುಡಿದ್ಬಿಡು, ನಿನ್ನ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಅಂತ. ಮಕ್ಕಳಿಗೆ ಕೆಲವೊಮ್ಮೆ ಹುಟ್ಟಿದಾಗ ಅಷ್ಟು ಚೆನ್ನಾಗಿ ತಲೆ ಕೂದಲು ಇರೋದಿಲ್ಲ, ಚವಲ ಇನ್ನೂ ಮಾಡಿಲ್ಲದೆ ಇರುವಾಗ ಸೊಂಪಾಗಿ ಬೆಳೆಯುವ ಅವಕಾಶವೂ ಇಲ್ಲ, ಕೆಂಚು ಕೆಂಚಾಗಿ ಬೇರೆ ಇರುತ್ತೆ. ಆಗ ಹರಳೆಣ್ಣೆ ಇರಲಿಲ್ಲ ಅನಿಸುತ್ತೆ, ಹರಳೆಣ್ಣೆ ಹಾಕಿ ಕೃಷ್ಣನ ತಲೆ ಕೂದಲು ಕಪ್ಪು ಮಾಡೋಣ ಅಂತಂದರೆ, ಹಾಗಾಗಿ ಕೆಂಚು ಕೂದಲಾಗಿದ್ದರಿಂದ ಕಪ್ಪು ಕೂದಲು ನಿನಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಬೆಳೆಯುತ್ತೆ ತಲೆ ಕೂದಲು, ಕುಡಿಯಪ್ಪ ಅಂತ ಮಕ್ಕಳಿಗೆ ಏನೇನೋ ಪುಸಲಾವಣೆ ಮಾಡ್ತೀವಿ. ತಾವತ್ ಕರ್ಬುರಿಕಾ ಪಯ ಪಿಬಹರೇ ವರ್ಧಿಷ್ಯತೆ ತೇ ಶಿಖ. ಕರ್ಬುರಿಕಾ ಅನ್ನೋದಕ್ಕೆ ಬಣ್ಣ ಬಣ್ಣದ ವಿಚಿತ್ರವಾದಂಥ ಬಣ್ಣದ ಹಸು ಅಂತಲೂ ಆಗುತ್ತೆ ಅರ್ಥ, ಅಂದರೆ ಪ್ಯಾಚ್ ಪ್ಯಾಚ್ ಇರುವಂಥ ಹಸು, ಸ್ಪಾಟೆಡ್ ಕೌ ಅಂತ. ಅದಕ್ಕೆ ಇತ್ತಂ ಬಾಲತೆಯ ಪ್ರತಾರಣ ಪರಹ ಶುತ್ವ ಯಶೋದಾಗಿರ. ಬಾಲತೆಯ ಪ್ರತಾರಣ ಪರಹ, ಪುಸಲಾವಣೆ ಮಕ್ಕಳಿಗೆ ಮಾಡುವಂತಹ ತಾಯಿಯ ಮಾತನ್ನು ಕೇಳಿ ಕಡೆಗೂ ಹಾಲು ಕುಡಿಯೋದಕ್ಕೆ ಒಪ್ಪಿದಾರಂತೆ. ಆದರೆ ತಾಯಿಯ ಮಾತಲ್ಲಿ ಏನು ವಿಶ್ವಾಸ ಮಕ್ಕಳಿಗೆ ನೋಡಿ, ಅಲ್ಲಿ ಸತಿಸಪ್ತಮಿ ಪ್ರಯೋಗ ಬರುತ್ತೆ, ಕ್ಷೀರೇ ಅರ್ಧ ಪೀತೇ ಸತಿ ಅಂತ. ಹಾಲನ್ನು ಅರ್ಧ ಇನ್ನೂ ಕುಡಿತಾ ಇರಲಾಗಿ ಅಂತ ಅದರ ಅರ್ಥ ಆಗುತ್ತೆ. ಇನ್ನೂ ಹಾಲು ಅರ್ಧ ಕುಡಿತಿದ್ದಂಗೆ ತಲೆ ಕೂದಲು ಮುಟ್ಟು ನೋಡಿಕೊಂಡು, ಹೌದಮ್ಮ ಬೆಳೀತಾ ಇದೆ ತಲೆ ಕೂದಲು ಅಂತ ಹೇಳ್ಬಿಟ್ಟಂದ ಅಂತ. ರಾಜರತ್ನಮ್ಮವರು ಕೃಷ್ಣ ಕಾಡಿದನು, ಅಮ್ಮ ಏನು ಮಗು ಹಾಲು ಕೊಡು ಅಂತ ತುಂಬ ಚೆನ್ನಾಗಿ ಇದನ್ನು ವಿಸ್ತರಿಸಿ ಹಾಡಾಗಿ ಬರೆದಿದ್ದಾರೆ. ಕುಡಿದೊಡನೆಯ ಗುಟುಕು ಮುಟ್ಟಿ ನೋಡೆ ತಲೆ ಕೂದಲು ಇನ್ನೂ ಮೊಟಕು ಅಂತ. ಒಂದು ಗುಟುಕು ಕುಡಿದಿದ್ದಾನೆ, ಆಗಲೇ ತಲೆ ಕೂದಲು ಇಷ್ಟೇ, ಅದು ಇದ್ದಂತೆ ಇದೆ. ಆದರೆ ಆ ಮಕ್ಕಳ ಭಾವನೆ, ಭಾವಶೀಲತೆಯಿಂದಲೇ ಎಲ್ಲ ಬೆಳೆಯುವಂಥ ತಲೆ ಕೂದಲು ಬೆಳೆದಿದೆ ತಂದುಕೊಳ್ಳುವಂಥದ್ದು, ಅದು ತುಂಬ ಹೃದಯಂಗಮವಾದ ಸಾವೇರಿಯಲ್ಲಿ ಬಂತು. ಇನ್ನು ಮುಂದೆ ನೋಡಿ, ಇದೇ ರಾಗದಲ್ಲಿ ಅವರ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ ಬಗೆಯನ್ನು. ಕೈಲಾಸೇ ನವನೀತ ತೀಕ್ಷಿತಿ ತಲೇ ಪ್ರಾಜಗ್ಧಮುಷ್ಟತಿ ಕ್ಷೀರೋದೇಪಿ ನಿಪೀತ ದುಗ್ಧತಿ ನ ಸತ್ಸ್ಮೇರ ಪ್ರಫುಲ್ಲೇ ಮುಖೇ ಮಾತ್ರ ಜೀರ್ಣ ಧಿಯ ದೃಢಂ ಚಕಿತಯ ನಷ್ಟಾಸ್ಮಿ ದೃಷ್ಟಕಯ ಧೂಧೂವತ್ಸಕ ಜೀವ ಜೀವ ಚಿರಮಿತ್ಯುಕ್ತೋವತಾದ್ವೋ ಹರಿ ಧೂಧೂವತ್ಸಕ ಜೀವ ಜೀವ ಚಿರಮಿತ್ಯುಕ್ತೋವತಾದ್ವೋ ಹರಿ ನೋಡಿ, ಕೃಷ್ಣ ಮಣ್ಣು ತಿಂದಿದ್ದಾನೆ. ಆ ಮಣ್ಣನ್ನು ತಿಂದ ಒಡನೆಯೇ ತಾಯಿ ಬಂದು ಗದರಿಸಿದ್ದಾಳೆ, ಬಾಯಿ ತರಿಸಿ ನೋಡಿಸಿದ್ದಾಳೆ. ಇದನ್ನೆಲ್ಲ ನಮ್ಮ ಹರಿದಾಸರುಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪ್ರಾಯಶಃ ಆ ಉತ್ತರ ಭಾರತದಲ್ಲಿ ಸೂರದಾಸರು, ಸಂಸ್ಕೃತದಲ್ಲಿ ಲೀಲಾಶುಕ, ಕನ್ನಡದಲ್ಲಿ ಪುರಂದರದಾಸರು, ತಮಿಳಿನಲ್ಲಿ ನಮ್ಮಾಳ್ವಾರರು, ಆಮೇಲೆ ತೆಲುಗಿನಲ್ಲಿ ಯಾರು ನನಗೆ ಇಷ್ಟು ಮಧುರ ಭಾವಗಳನ್ನು ವಿಸ್ತರಿಸಿದಂಥ ಕವಿಗಳು ಕಾಣಿಸಲಿಲ್ಲ ಕೃಷ್ಣನ ಬಾಲಕೃಷ್ಣನ ಲೀಲೆಗೆ ಸಂಬಂಧಪಟ್ಟಂತೆ. ಕೆಲವರು ಸಿಗ್ತಾರೆ, ತುಂಬ ಜನಕ್ಕೆ ಈ ಪುಣ್ಯ ಬರಲಿಲ್ಲ, ಈ ಶಕ್ತಿಯೂ ಬರಲಿಲ್ಲ. ಆ ಮಣ್ಣು ತಿಂದ ಕೃಷ್ಣನ ಬಾಯನ್ನು ತೆರೆಸಿ ತಾಯಿ ನೋಡಿದಾಗ ಬ್ರಹ್ಮಾಂಡ ಕಾಣಿಸ್ತು ಅಂತ ಯಾವ ಕವಿಯೂ ಬರೆದು ಬಿಡ್ತಾನೆ. ಆದರೆ ಬ್ರಹ್ಮಾಂಡ ಕಂಡರೂ ಅದು ಕಾಣಲಿಲ್ಲ ಅಂತ ಒಬ್ಬ ಲೀಲಾಶುಕ ಮಾತ್ರ ಬರೆಯಬಲ್ಲ. ಅಂಡರ್ ಪ್ಲೇ ಮಾಡುವಂಥದ್ದು ಇದೆಯಲ್ಲ, ಅದು ಮಾತ್ರ ವಾತ್ಸಲ್ಯವನ್ನು ವ್ಯತಿರೇಕವಾಗಿ ತುಂಬ ಚೆನ್ನಾಗಿ ತೋರಿಸುತ್ತೆ. ಅಂದರೆ ತಾಯಿಯ ವಾತ್ಸಲ್ಯ ಎಂಥದ್ದು ಅಂದರೆ, ಮಗನು ಮಹನೀಯನಾಗಿದ್ದರೂ ಮಗುವೇ ಆಗಿದ್ದಾನೆ ಅಂತ ಭಾವಿಸುವಂಥದ್ದಲ್ವ. ಅದನ್ನು ಯಾವ ಕವಿ ತೋರಿಸೋದಕ್ಕೆ ಸಾಧ್ಯ? ದರ್ಶನ ಆಗಿರುವ ಕವಿ ಅಲ್ಲದೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಬಾಯಿ ತೆಗೆದಾಗ ಕೈಲಾಸ ಕಂಡಿದೆ. ಅಂದರೆ ಏಕಕಾಲದಲ್ಲಿಯೇ ಅವಳಿಗೆ ಆ ಉತ್ತುಂಗ ಲೋಕ, ಬೆಳ್ಳಿಯ ಬೆಟ್ಟ ಕಂಡಿದೆ. ಆಗ ಅವಳು ಅದು ಈಗ ಅವನು ತಿಂದ ಕದ್ದು ತಿಂದ ಬೆಣ್ಣೆ ಅಂತ ಭ್ರಮಿಸಿದ್ದಾಳೆ.
ಕ್ಷೀರಸಾಗರ ಕಂಡಿದ್ದೆ, ಹರಿಹರರೇ ಕಂಡಿದ್ದಾರೆ ಅಂದರೆ ಇನ್ನು ಯಾವುದಿದೆ ಜಗತ್ತಿನಲ್ಲಿ. ಕ್ಷೀರಸಾಗರ ಕಂಡಾಗ ಕುಡಿದ ಹಾಲು ಅಂತ ಅಂದುಕೊಂಡ್ಲು. ಕೈಲಾಸೇ ನವನೀತತಿ ಕ್ಷಿತಿತಲಿತ್ತಲೇ ಪ್ರಾಗ್ಜಗ್ಧ ಮೃಲ್ಲೋಷ್ಠತಿ ಕ್ಷೀರೋದೇಪಿ ನಿಪೀತ ದುಗ್ಧತಿ. ಇನ್ನು ಭೂಮಂಡಲವೂ ಕಂಡಿದೆ, ಅದು ಈಗ ಅವನು ತಿಂದಂಥ ಮಣ್ಣು ಅಂತ ಭಾವಿಸಿದ್ದಾಳೆ. ಹಾಗಾಗಿ ಅವಳಿಗೆ ಚಿಂತೆ ಆಯಿತು. ಬೆಳಗ್ಗೆ ತಾನೇ ಅವನು ಕದ್ದ ಬೆಣ್ಣೆ, ಕುಡಿಸಿದ ಹಾಲು ಇನ್ನೂ ಹೊಟ್ಟೆಯಲ್ಲಿ ಹಾಗೆ ಉಳಿದಿದೆ. ಮಗುವಿಗೆ ಎಷ್ಟು ಜೀರ್ಣ ಆಗಬೇಕು, ಹಸುವು ಹಸುವು ಅಂತನಬೇಕು, ಜೀರ್ಣ ಆಗಿಲ್ಲ, ಮಣ್ಣು ಬೇರೆ ತಿಂದುಬಿಟ್ಟಿದ್ದಾನೆ, ಇನ್ನು ಗತಿ ಏನು, ಯಾವಡೋ ಒಬ್ಬಳು ಕೆಟ್ಟ ದೃಷ್ಟಿ ಹಾಕಿಬಿಟ್ಟಿದ್ದಾಳೆ ಅಂತ ದೃಷ್ಟಿ ತೆಗೆಯೋದಕ್ಕೆ ಆರಂಭ ಮಾಡಿದಾಳೆ. ಧೂ ಧೂ ವತ್ಸಕ ಜೀವ ಜೀವ ಚರಮಿತಿ ಮಾತ್ರ ಜೀರ್ಣದೆಯ ಮಾತೆ ಅಜೀರ್ಣದ ಭಯದಿಂದಾಗಿ ಭೃಷಂ ಚಕಿತಯ್ಯ ಭೃಷಂ ಅಥವಾ ದೃಢಂ ಅಯ್ಯಯ್ಯೋ ಆಶ್ಚರ್ಯ ಆಗಿ ಹೆದರಿಕೆ ಆಗಿ ನಷ್ಟಾಸ್ಮೆಯೋ ಹಾಳಾದೆ ಕೆಟ್ಟೆ ನಾನು ಎಂಥದ್ದಾಯಿತು ಧೂ ಧೂ ವತ್ಸಕ ಆ ಧೂ ಧೂ ಅಂತ ಹೇಳಿಬಿಟ್ಟಿದ್ರು ಉಫ್ ಉಫ್ ಅಂತ ಊದಿ ದೃಷ್ಟಿ ನಿವಾಳಿಸಿ ಅಪಸವ್ಯವಾಗಿ ಜೀವ ಜೀವ ಚರಮಿತಿ ನೂರು ಕಾಲ ಬಾಳು ನೂರು ಕಾಲ ಬಾಳು ಅಂತ ಹೇಳ್ತಾ ಇದ್ದಾಳೆ. ಜಗದೋದರ ಅವನು ವಿಶ್ವೋದರ ಜಗದೋದರ ಅವನು, ಅವನಿಗೆ ಆದಿ ಇಲ್ಲ ಅಂತ್ಯವಿಲ್ಲ. ಅವನಿಗೆ ನೀನು ಚೆನ್ನಾಗಿ ಬಾಳು ಅಂತ ಆಶೀರ್ವಾದ ಮಾಡುವ ಶಕ್ತಿಯನ್ನ ತಮಿಳಿನಲ್ಲಿ ಒಬ್ಬ ನಮ್ಮಾಳ್ವಾರರು ಪಡ್ಕೊಂಡ್ರು, ಇವರು ಪೆರಿಯಾಳ್ವಾರರು ಪಡ್ಕೊಂಡ್ರು. ಇನ್ನು ಕನ್ನಡದ ಪುರಂದರದಾಸರು, ಸಂಸ್ಕೃತದ ಒಬ್ಬ ಲೀಲಾಶುಕ, ಮೂವರಿಗೆ ಸಿಕ್ಕಿದ್ದಷ್ಟೇ, ಯಾರಿಗೂ ಇಲ್ಲ. ಅಂದರೆ ಭಗವಂತನನ್ನು ಎತ್ತುಕೊಂಡು ಆಡಿಸಿ ಚೆನ್ನಾಗಿರಯ್ಯ ಸ್ವಸ್ಥವಾಗಿರುವಂಥ ಹರಸಬಹುದಾದ ಶಕ್ತಿ ಯಾರಿಗಿರುತ್ತೆ? ನಿಸ್ಪೃಹರಿಗೆ ಮಾತ್ರ ಇರುತ್ತೆ. ನನಗೆ ಅದು ಬೇಕು ಇದು ಬೇಕು ಅಂತ ಇಷ್ಟುದ್ದ ಬೇಡಿಕೆಗಳ ಲಿಸ್ಟನ್ನು ಇಟ್ಕೊಂಡು ಹೋದವನಿಗೆ ಭಗವಂತ ದೂರವೇ ಇರ್ತಾನೆ ಹೊರತುನುವೆ ಸಲಿಗೆಗೆ ಆತ್ಮೀಯತೆಗೆ ಅವಕಾಶವೇ ಆಗೋದಿಲ್ಲ. ಅದನ್ನು ಕವಿ ತೋರಿಸ್ತಾನೆ. ಮುಂದೆ ಮಕ್ಕಳ ಹಠ ಕತೆ ಕೇಳೋದ್ರವರೆಗೂ ಬರುತ್ತಲ್ಲ, ನಿದ್ರೆ ಮಾಡಿಸೋದೊಂದು ದೊಡ್ಡ ಕಷ್ಟ. ಅದನ್ನೀಗ ರಾಮೋ ನಾಮ ಬಭೂವ ತದಬಲ ಸೀತೇತಿ ತೋಪಿತು ವಾಚ ಪಂಚವಟೀವನೆ ವಿಹರತಸ್ತಾಮ ಹರದ್ರಾವಣ ನಿದ್ರಾರ್ಥಂ ಜನನೀಂ ಕಥಾಮಿತಿ ಹರೇರ್ಹುಂಕಾರತಃ ಶೃಣ್ವತಃ ಸುಮಿತ್ರೇ ಕ್ವ ಧನುರ್ಧನುರ್ಧನುರಿತಿ ವ್ಯಗ್ರ ಗಿರಃ ಪಾತು ನಃ. ಇದು ಕರ್ಣಾಮೃತಕಾರನ ಅತ್ಯುತ್ತಮ ಪದ್ಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಎಲ್ಲ ಪದ್ಯಗಳು ತುಂಬ ಚೆನ್ನಾಗಿವೆ. 300ಕ್ಕೂ ಹೆಚ್ಚು ಪದ್ಯಗಳಲ್ಲಿ ತುಂಬ ಕಷ್ಟ ಡಿಸ್ಟಿಲ್ ಮಾಡೋದು. ನಾವೊಂದು 19 ಪದ್ಯ ಆರಿಸ್ಕೊಂಡಿದ್ದೀವಿ ಅಂದರೆ ಎಷ್ಟು ಸಂಕಟ ಪಟ್ಟಿರಬಹುದು ನಾನು ಅಂತ ನೀವು ಅನುಭವಿಸ್ಕೊಳ್ಬಹುದು. ಅಲ್ಲಿ ಇದನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಅಮೋಘವಾದಂತಹ ಪದ್ಯ ಇಲ್ಲಿ ಕಾಣಿಸುತ್ತೆ. ಅದು ನೋಡಿ, ಕಥೆ ಹೇಳ್ತಾ ಇದ್ದಾನೆ, ಕಥೆ ಕೇಳ್ತಿದ್ದಾನೆ ಕೃಷ್ಣ. ಯಶೋದೆ ಕಥೆ ಹೇಳ್ತಾ ಇದ್ದಾಳೆ. ರಾಮೋ ನಾಮ ಬಭೂವ, ರಾಮ ಅಂತ ಒಬ್ಬ ಇದ್ದನಂತೆ. ಅದು ಪರೋಕ್ಷ ಭೂತಕಾಲದ್ದು ಬಭೂವ, ಒಂದೂರಲ್ಲಿ ಒಬ್ಬ ರಾಜ ಇದ್ದನಂತೆ ಅಂತ ಶುರು ಮಾಡುವಂತೆ ರಾಮ ಅಂತ ಒಬ್ಬ ಇದ್ದನಂತೆ. ಅಂತ ಹೂಂಕಾರದಿಂದ ಉಂಗುಟ್ತಾನೆ. ತದ ಬಲ ಸೀತೇತಿ, ಅವನ ಹೆಂಡತಿ ಸೀತೆ ಅಂತ ಹುಂ, ಅದಕ್ಕೂ ಹುಂಕಾರ. ತವ ಪಿತುರ್ವಾಚ ಪಂಚವಟೀವನೇ ವಿಹರತಃ ತಾಮಾಹರದ್ರಾವಣ. ಅವರಿಬ್ಬರು ತಂದೆಯ ಮಾತಿಗೆ ಒಪ್ಪಿಕೊಂಡು ವನಕ್ಕೆ ಹೊರಟರು. ಸೌಮಿತ್ರಿ ಅವನು ಕೂಡ ಹೊರಟ. ಆಗ ರಾವಣ ಅಪಹರಣ ಮಾಡಿದ ಅಂತ ಚಿಟಿಕೆ ಚಪ್ಪರದಂತೆ ರಾಮಾಯಣವನ್ನು ಎಷ್ಟು ಕಂಡೆನ್ಸ್ ಮಾಡಿರುವಂಥದ್ದು ನೋಡಿ. ಆಗ ನಿದ್ರಾರ್ಥಂ ಜನನೀ ಕಥಾ ಮಿತಿ ಹರೇ ಹೇ ಹುಂಕಾರತ ಶೃಣ್ವತಃ. ಹುಂಕಾರ ಇಟ್ಕೊಂಡು ಹಾಗೆ ಕಥೆ ಕೇಳ್ತಾ ಇತ್ತು ಮಗು, ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲು ಅಂತ ಅನ್ಸುತ್ತೆ. ಆಗ ಈ ಸೀತಾಪರ್ಣದ ಧ್ವನಿ ಕೇಳಿದ ತಕ್ಷಣ ಸೌಮಿತ್ರೇ ಕ್ವಧನುರ್ ಧನುರ್ ಧನು, ಮೂರು ಬಾರಿ ಬಿಲ್ಲಲ್ಲಿ 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 ಕ್ವಧನುರ್ ಧನುರ್ ಧನು ರೀತಿ ವ್ಯಗ್ರಾಗಿರ ಪಂತುವ. ಆ ವ್ಯಗ್ರವಾದ ಒಂದು ರೀತಿಯಾದ ವ್ಯಾಕುಲತೆ, ಕೋಪ, ಕಾತರ, ಧಾವಂತ ಎಲ್ಲ ಸೇರಿದ ಧ್ವನಿಯಿಂದ ಮಗು ದಿಗ್ಗಿ. ಅವನ ಹೆಂಡತಿ ಸೀತೆ ಅಂತ ಹುಂ, ಅದಕ್ಕೂ ಹುಂಕಾರ. ತವ ಪಿತುರ್ವಾಚ ಪಂಚವಟೀವನೇ ವಿಹರತಃ ತಾಮಾಹರದ್ರಾವಣ. ಅವರಿಬ್ಬರು ತಂದೆಯ ಮಾತಿಗೆ ಒಪ್ಪಿಕೊಂಡು ವನಕ್ಕೆ ಹೊರಟರು. ಸೌಮಿತ್ರಿ ಅವನು ಕೂಡ ಹೊರಟ. ಆಗ ರಾವಣ ಅಪಹರಣ ಮಾಡಿದ ಅಂತ ಚಿಟಿಕೆ ಚಪ್ಪರದಂತೆ ರಾಮಾಯಣವನ್ನು ಎಷ್ಟು ಕಂಡೆನ್ಸ್ ಮಾಡಿರುವಂಥದ್ದು ನೋಡಿ. ಆಗ ನಿದ್ರಾರ್ಥಂ ಜನನೀ ಕಥಾ ಮಿತಿ ಹರೇ ಹೇ ಹುಂಕಾರತ ಶೃಣ್ವತಃ. ಹುಂಕಾರ ಇಟ್ಕೊಂಡು ಹಾಗೆ ಕಥೆ ಕೇಳ್ತಾ ಇತ್ತು ಮಗು, ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲು ಅಂತ ಅನ್ಸುತ್ತೆ.
ಆಗ ಈ ಸೀತಾಪರ್ಣದ ಧ್ವನಿ ಕೇಳಿದ ತಕ್ಷಣ ಸೌಮಿತ್ರೇ ಕ್ವಧನುರ್ ಧನುರ್ ಧನು ಮೂರು ಬಾರಿ ಬಿಲ್ಲಲ್ಲಿ 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 ಕ್ವಧನುರ್ ಧನುರ್ ಧನುರಿತಿ ವ್ಯಗ್ರಾಗಿರ ಪಂತುವ. ಆ ವ್ಯಗ್ರವಾದ ಒಂದು ರೀತಿಯಾದ ವ್ಯಾಕುಲತೆ, ಕೋಪ, ಕಾತರ, ಧಾವಂತ ಎಲ್ಲ ಸೇರಿದ ಧ್ವನಿಯಿಂದ ಮಗು ದಿಗ್ಗನೆ ಎದ್ದುಬಿಟ್ಟಿದೆ. ಇದನ್ನ ಕನ್ನಡದ ರುದ್ರಭಟ್ಟ ಎಷ್ಟು ಪೇಲವವಾಗಿ ಅನುವಾದ ಮಾಡಿದ್ದಾನೆ ಅಂತಂದ್ರೆ, ಕಥಯಂ ಕೇಳಲೆ ಕಂದ ಹುಂ ರಘುಜ ನಿಂಬಂ ಹುಂ ಅಂತ ಆರಂಭ ಮಾಡ್ತಾ ತನ್ನ ಪೂರ್ವದ ಜನ್ಮವನ್ನು ನೆನೆದು ನಿದ್ರೆಗಣ್ಣಲ್ಲೇ ಅವುಡುಗಚ್ಚಿದಂಥ ಶಿಶು ಕರಂ ರಂಜಿಕುಂ ಅಂತ ಹೇಳ್ತಾನೆ. ಪೂರ್ವ ಜನ್ಮ ನಿದ್ರೆಗಣ್ಣಲ್ಲೇ ಶಿಶು ಅವುಡುಗಚ್ಚಿತು, ಅದು ತುಂಬ ಚೆನ್ನಾಗಿತ್ತು ಅಂತ ವಾಚ್ಯತೆಯನ್ನು ತಂದಿದ್ದಾನಲ್ಲ, ಧ್ವನಿಯನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾನೆ ಈ ರುದ್ರಭಟ್ಟ, ಧ್ವನಿಗೆ ರುದ್ರಭೂಮಿ ಆಗಿಬಿಟ್ಟೇನು ಅಂತ ಅನಿಸ್ಬಿಡುತ್ತೆ ನನಗೆ. ಅದೇ ಕರುಣಾಮೃತಕಾರ ಪೂರ್ವ ಜನ್ಮ ಮತ್ತೊಂದು ಜನ್ಮ ಯಾವುದು ಹೇಳಿಲ್ಲ. ಸೌಮಿತ್ರೇ ಕ್ವಧನುರ್ ಧನುರಿತಿ ವ್ಯಗ್ರಾಗಿರ ಪಂತುವ, ಹಾಗೆ ಮುನಿದಾಮನ ಮಾತುಗಳು ನಮ್ಮನ್ನು ಕಾಪಾಡ್ಲಿಂತ. ಅಲ್ಲಿ ನೋಡಿ, ಪೂರ್ವಾವತಾರ ಸೀತೆಯ ಬಗೆಗಿನ ಪ್ರೀತಿ ಜನ್ಮಾಂತರಕ್ಕೂ ಬಂದಿದೆ ಅನ್ನುವ ರೀತಿ, ಜೊತೆಗೆ ದೇವರು ಮುನಿದು ಹೇಳಿದ ಮಾತು ನಮ್ಮನ್ನು ಕಾಪಾಡುತ್ತೆ. ಅವರು ಮುನಿದಿದ್ದ ಯಾತಕ್ಕೆ ರಾವಣನ ಬಗ್ಗೆ, ಹಾಗಾಗಿ ನಮ್ಮ ವೈರಿಗಳ ಮೇಲೆ ಅವನು ಸದಾ ಮುನಿಯುತ್ತಲೇ ಇರಲಿ, ಲೋಕಕಂಟಕರನ್ನು ನಾಶ ಮಾಡುತ್ತಲೇ ಇರಲಿ, ಯಾವ ಅವತಾರವಾದರೂ ಅದೇ ಅವನ ಉದ್ಯೋಗವಲ್ಲವೇ, ಅದೇ ಅವನ ಯೋಗವಲ್ಲವೇ ಅನ್ನುವ ಎಲ್ಲ ಧ್ವನಿಗಳನ್ನು ತುಂಬ ಚೆನ್ನಾಗಿ ಕವಿ ತೋರ್ಪಡಿಸ್ತಾನೆ. ಇನ್ನು ಮುಂದಿನ ಪದ್ಯ ನೋಡಿ, ಅದು ಬಹಳ ಸೊಗಸಾಗಿರುವಂಥದ್ದು. ಬಾಲೋಪಿ ಶೈಲೋದ್ಧರಣಾಗ್ರಪಾಣಿ ನೀಲೋಪಿ ವೀರಂದ್ರತಮ ಪ್ರದೀಪ ಧೀರೋಪಿ ರಾಧಾನಯನಾಲಬದ್ವಾ ಜಾರೋಪಿ ಜಾರೋಪಿ ಸಂಸಾರಹರ ಕುತಸ್ತ್ವಂ ಜಾರೋಪಿ ಸಂಸಾರಹರ ಕುತಸ್ತ್ವಂ. ಕವಿ ಹೇಳ್ತಾ ಇದ್ದಾನೆ, ಕೃಷ್ಣ ಇಂಥ ವಿರೋಧಾಭಾಸಗಳ ಆಗರ ಅಂತ. ವಿರೋಧಾಭಾಸ ಅಲಂಕಾರಗಳಲ್ಲೆಲ್ಲ ಅತ್ಯಂತ ರಮಣೀಯವಾದ ಒಂದು ಅಲಂಕಾರ. ಕಾರಣ, ಪ್ಯಾರಾಡಾಕ್ಸ್ ಇದ್ದಾಗಲೇ ಸೊಗಸು, ಅದಕ್ಕೊಂದು ಪರ್ಸ್ಪೆಕ್ಟ್ ಸಿಗುತ್ತೆ. ಆಗಲೇ ಲೋಕದಲ್ಲಿ ವಿರೋಧ ಇರಬಾರದು, ವಿರೋಧದ ಆಭಾಸ ಇರಬೇಕು. ನೋಡಿ, ನಮ್ಮ ಇಡೀ ಜಗತ್ತೇ ಇರುವುದು ಹಾಗೆ, ಒಂದು ಇನ್ನೊಂದಕ್ಕೆ ಹೊಂದಿಕೆ ಆಗಲ್ವೇನೋ ಅಂತಿರುತ್ತೆ. ಆದರೆ ಮತ್ತೊಂದು ದೃಷ್ಟಿಯಿಂದ ನೋಡಿದ್ರೆ ಸಮನ್ವಯ ಸಿದ್ಧವಾಗಿ ಬಿಡುತ್ತೆ. ಒಂದು ಬೆರಳಿದ್ದಂತೆ ಇನ್ನೊಂದು ಬೆರಳಿಲ್ಲ, ಕೆಲಸ ಮಾಡುವುದಕ್ಕೆ ಹಾಗೆ ಇರಬೇಕಲ್ಲ. ಅಲ್ಲಿಂದ ಆರಂಭಿಸಿ ಒಂದು ಅಡುಗೆಗೆ ಹಾಕುವಂಥ ಪದಾರ್ಥಗಳು ಒಂದಕ್ಕೆ ಇನ್ನೊಂದು ವಿರೋಧವಾಗಿಯೇ ತೋರುತ್ತವೆ. ಅವೆಲ್ಲ ಸೇರಿ ಸಮಾಕೃತವಾದಾಗ ಅಲ್ಲಿ ಬರುವಂತಹ ರುಚಿ ಅತ್ಯಂತ ಸ್ವಾದ್ಯವಾದದ್ದು. ನಾರಾಯಣ, ಅದೇ ರೀತಿ ನಾವು ಲೋಕದಲ್ಲಿ ಕಾಣುವ ಜನರು ಕೂಡ ಒಬ್ಬರು ಮತ್ತೊಬ್ಬರ ಜೊತೆಗೆ ಸಂವಾದಿಯಾಗಿರುವಂತೆ ಕಂಡರೆ ಸಾಕು, ಹಾಗಲ್ಲದೆ ವಿವಾದಿಯಾಗಿದ್ದರೂ ಪರವಾಗಿಲ್ಲ. ಸಂಗೀತದಲ್ಲಿ ವಿವಾದಿಯೂ ಉಂಟು, ಆದರೆ ಅಪಶ್ರುತಿ ಆಗಬಾರದಷ್ಟೆ. ವಿವಾದಿ ರಾಗಗಳು ಹಾಡುವುದು ಕಷ್ಟ, ಅಲ್ಲಿ ಕೆಲವೊಂದು ಮಟ್ಟದ ರಂಜನೆಯಂತೂ ಬಂದೇ ಬರುತ್ತದೆ. ಅಲ್ಪವಾದ ವಿವಾದಿ ಇದ್ದರೆ ಅದರಿಂದ ಒದಗುವ ರಂಜನೆ ತುಂಬ ಸ್ಪೃಹಣೀಯವಾದದ್ದು. ಹಾಗೆ ಇಲ್ಲಿ ಹೇಳ್ತಾನೆ, ಬಾಲೋಪಿ ಶೈಲೋದ್ಧರಣಾಗ್ರ ಪಾಣಿ. ಇವನು ಬಾಲಕ, ಆದರೆ ಬೆಟ್ಟವನ್ನು ಒಂದು ವಾರ ಕಿರುಬೆರಳ ಮೇಲೆ ನಿಲ್ಲಿಸಿಕೊಂಡು ನಿಲ್ತಾನಲ್ಲ. ಮತ್ತೆ ನೀಲೋಪಿ ನೀರಂಧ್ರ ತಮಃಪ್ರದೀಪ, ಕಪ್ಪಿದ್ರೂ ಕತ್ತಲನ್ನೆಲ್ಲ ಬೆಳಗಿಸುವ ಪ್ರದೀಪ ಅಂತ. ಪ್ರದೀಪ ಅಂದರೆ ಎಲ್ಲ ದೀಪಗಳನ್ನು ಬೆಳಗುವಂತಹ ದೀಪ, ಮಾಸ್ಟರ್ ಲ್ಯಾಂಪ್ ಅಂತ ಕರಿತೀವಲ್ಲ, ಆ ರೀತಿಯಾದದ್ದು. ಅವನು ಕಪ್ಪು ಬಣ್ಣದವನು, ಆದರೆ ಆ ಬಣ್ಣ, ಆ ಕಪ್ಪು ಬಣ್ಣ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸುವಂಥದ್ದು ಅಂತ. ಈ ಕಪ್ಪು ಎಲ್ಲ ಬೆಳಕನ್ನು ಹೀರಿಕೊಳ್ಳುವಂಥದ್ದಲ್ವ, ಎಲ್ಲ ಬಣ್ಣವನ್ನು ಹೀರಿಕೊಳ್ಳುವಂಥದ್ದು. ಬಿಳಿ ಎಲ್ಲ ಬಣ್ಣವನ್ನು ದೂರ ಮಾಡಿದ್ರೆ, ಎಲ್ಲ ಬೆಳಕನ್ನು ತಳ್ಳಿ ಹಾಕಿದರೆ ಕಪ್ಪು ಎಲ್ಲ ಬೆಳಕನ್ನು ಹೀರಿಕೊಳ್ಳುವಂಥದ್ದು. ಕೃಷ್ಣ ಯಾವ ಜಾತಿಯವರು, ಯಾವ ನೀತಿಯವರು, ಯಾರನ್ನಾದರೂ ಹೊಟ್ಟೆಗೆ ಹಾಕೋತಾನೆ. ಎಲ್ಲವನ್ನ ಜೀರ್ಣ ಮಾಡಿಕೊಳ್ಳುವಂಥ ಒಂದು ಅಗಸ್ತ್ಯ ಜೀರ್ಣ ಶಕ್ತಿ ಕೃಷ್ಣನದು. ಹಾಗಾಗಿಯೇ ಕೃಷ್ಣನಲ್ಲಿ ಏನನ್ನೂ ಹಾಕಬಹುದು. ಅವನು ಚೋರನೂ ಹೌದು, ಜಾರನೂ ಹೌದು, ಭೀರುವೂ ಹೌದು, ಧೀರನೂ ಹೌದು, ಎಲ್ಲವೂ ಹೌದು, ಅದು ಯಾವುದೂ ಅಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಿಲ್ಲಬಲ್ಲಂಥ ಶಕ್ತಿ ಉಂಟು. ಇನ್ಯಾವ ದೇವರಲ್ಲಿ ಹೀಗೆ ತೋರಿಸೋಕ್ಕಾಗುತ್ತೆ? ನಮ್ಮ ಈ ಒಂದು ಕರಪತ್ರದಲ್ಲಿ ರಜನೀಶ್ ಅವರ ಮಾತನ್ನು ಹಾಕಿದ್ದಾರೆ, ತುಂಬ ಸೊಗಸಾದ ಮಾತು ಅದು. ಆತ ಕೃಷ್ಣನ ಬಗ್ಗೆ ಬರೆದಿರುವ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ, ತುಂಬ ಪುನರುಕ್ತಿ ಇದೆ.
ಸಾವಿರ ಪುಟಗಳ ಪುಸ್ತಕವನ್ನು ಒಂದು 200 ಪುಟಕ್ಕೆ ಇಳಿಸಬಹುದಾಗಿತ್ತು ಅನ್ನೋದೊಂದು ದೋಷ ಬಿಟ್ಟರೆ ಅಲ್ಲಿ ಹೇಳಿರುವುದೆಲ್ಲ ತುಂಬ ಉಪಾದೇಯವಾದದ್ದೇ. ಕೃಷ್ಣ ದರ್ಶನಕ್ಕೆ ಬಹಳ ಬಹಳ ಬೆಲೆಯಾದ ಕಾಣಿಕೆಯನ್ನು ಸಲ್ಲಿಸುವಂಥದ್ದು. ಅಲ್ಲಿ ಕೃಷ್ಣನ ತೋರಿಕೆಯ ವಿರೋಧಗಳೆಲ್ಲ ಅಲ್ಲಿ ಸಮನ್ವಿತವಾಗುವುದನ್ನು ಕಾಣಬಹುದು. ಯಾವ ದೇವರನ್ನು ನಾವು ಹೀಗೆ ಕಾಣಿಸೋದಕ್ಕೆ ಸಾಧ್ಯ? ರಾಮ ಏನಾದರೂ ಸ್ವಲ್ಪ ಶೂರ್ಪಣಿಕೆಯ ಜೊತೆಗೆ ಲೈಟಾಗಿ ಮಾತಾಡಿಬಿಟ್ಟ ಅಂದರೆ 10 ಜನ ಬಂದುಬಿಡ್ತಾರೆ ಕತ್ತಿ ಹಿಡ್ಕೊಂಡು, ಹೇಗ್ರಿ ಅದು ಸಾಧ್ಯ ಅಂತ. ಮರೆಯಲ್ಲಿ ವಾಲಿಯನ್ನು ಕೊಂದದ್ದು ಇವತ್ತಿಗೂ ಲಿಟಿಗೇಷನ್ ಮುಂದುವರಿತಾನೆ ಇದೆ. ಪಾಪ, ಎಷ್ಟು ಬಾರಿ ಆ ಕೇಸನ್ನ ಕ್ವಾಶ್ ಮಾಡಿದ್ರು ಮತ್ತೆ ಇನ್ನೊಂದು ಕೋರ್ಟ್ಗೆ ಹಾಕ್ತಾ ಇದ್ದಾರೆ, ಇನ್ನೊಂದು ಪ್ರಕಾರಾಂತರದಲ್ಲಿ ಹಾಕ್ತಾರೆ. ಶಂಭೂಕ ವಧೆಯೇ, ಮತ್ತೊಂದೇ, ಮಗದೊಂದೇ, ಸೀತಾ ಪ್ರತ್ಯಾಗವೇ, ಸೀತಾಜ್ಞ ಪ್ರವೇಶವೇ, ಎಲ್ಲಿಯೂ ರಾಮನ ಬಿಡ್ತಾ ಇಲ್ಲ. ಏಲವವಾಗಿ ಅನುವಾದ ಮಾಡಿದ್ದಾನೆ ಅಂತಂದ್ರೆ, ಕಥಯಂ ಕೇಳಲೆ ಕಂದ ಹುಂ ರಘುಜನೆಂಬಂ ಹುಂ ಅಂತ ಆರಂಭ ಮಾಡ್ತಾ ತನ್ನ ಪೂರ್ವದ ಜನ್ಮವನ್ನು ನೆನೆದು ನಿದ್ರೆಗಣ್ಣಲ್ಲೇ ಅವುಡುಗಚ್ಚಿದಂಥ ಶಿಶು ಕರಂ ರಂಜಿಕುಂ ಅಂತ ಹೇಳ್ತಾನೆ. ಪೂರ್ವ ಜನ್ಮ ನಿದ್ರೆಗಣ್ಣಲ್ಲೇ ಶಿಶು ಅವುಡುಗಚ್ಚಿತು, ಅದು ತುಂಬ ಚೆನ್ನಾಗಿತ್ತು ಅಂತ ವಾಚ್ಯತೆಯನ್ನು ತಂದಿದ್ದಾನಲ್ಲ, ಧ್ವನಿಯನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾನೆ ಈ ರುದ್ರಭಟ್ಟ. ಧ್ವನಿಗೆ ರುದ್ರಭೂಮಿ ಆಗಿಬಿಟ್ಟೇನು ಅಂತ ಅನಿಸ್ಬಿಡುತ್ತೆ ನನಗೆ. ಅದೇ ಕರ್ಣಾಮೃತಕಾರ ಪೂರ್ವ ಜನ್ಮ ಮತ್ತೊಂದು ಜನ್ಮ ಯಾವುದೂ ಹೇಳಿಲ್ಲ. ಸೌಮಿತ್ರೇ ಕೊಧನುರ್ ಧನು ರೀತಿ ವ್ಯಗ್ರಾಗಿರ ಪಂತು, ಹಾಗೆ ಮುನಿದ ಅವನ ಮಾತುಗಳು ನಮ್ಮನ್ನು ಕಾಪಾಡಲಿಂತ. ಅಲ್ಲಿ ನೋಡಿ, ಪೂರ್ವಾವತಾರ ಸೀತೆಯ ಬಗೆಗಿನ ಪ್ರೀತಿ ಜನ್ಮಾಂತರಕ್ಕೂ ಬಂದಿದೆ ಅನ್ನುವ ರೀತಿ, ಜೊತೆಗೆ ದೇವರು ಮುನಿದು ಹೇಳಿದ ಮಾತು ನಮ್ಮನ್ನು ಕಾಪಾಡುತ್ತೆ. ಅವನು ಮುನಿದಿದ್ದ ಯಾತಕ್ಕೆ? ರಾವಣನ ಬಗ್ಗೆ. ಹಾಗಾಗಿ ನಮ್ಮ ವೈರಿಗಳ ಮೇಲೆ ಅವನು ಸದಾ ಮುನಿಯುತ್ತಲೇ ಇರಲಿ, ಲೋಕಕಂಟಕರನ್ನು ನಾಶ ಮಾಡುತ್ತಲೇ ಇರಲಿ, ಯಾವ ಅವತಾರವಾದರೂ ಅದೇ ಅವನ ಉದ್ಯೋಗವಲ್ಲವೇ, ಅದೇ ಅವನ ಯೋಗವಲ್ಲವೇ ಅನ್ನುವ ಎಲ್ಲ ಧ್ವನಿಗಳನ್ನು ತುಂಬ ಚೆನ್ನಾಗಿ ಕವಿ ತೋರ್ಪಡಿಸ್ತಾನೆ. ಇನ್ನು ಮುಂದಿನ ಪದ್ಯ ನೋಡಿ, ಅದು ಬಹಳ ಸೊಗಸಾಗಿರುವಂಥದ್ದು. ಬಾಲೋಪಿ ಶೈಲೋದ್ಧರಣಾಗ್ರಪಾಣಿ ನೀಲೋಪಿ ನೀರಂದ್ರತಮ ಪ್ರದೀಪ ಧೀರೋಪಿ ರಾಧಾನಯನಾಮಬದ್ವಾ ಜಾರೋಪಿ ಜಾರೋಪಿ ಸಂಸಾರಹರ ಕುತಸ್ತ್ವಂ ಜಾರೋಪಿ ಸಂಸಾರಹರ ಕುತಸ್ತ್ವಂ. ಕವಿ ಹೇಳ್ತಾ ಇದ್ದಾನೆ, ಕೃಷ್ಣ ಇಂಥ ವಿರೋಧಾಭಾಸಗಳ ಆಗರ ಅಂತ. ವಿರೋಧಾಭಾಸ ಅಲಂಕಾರಗಳಲ್ಲೆಲ್ಲ ಅತ್ಯಂತ ರಮಣೀಯವಾದ ಒಂದು ಅಲಂಕಾರ. ಕಾರಣ, ಪ್ಯಾರಾಡಾಕ್ಸ್ ಇದ್ದಾಗಲೇ ಸೊಗಸು, ಅದಕ್ಕೊಂದು ಪರ್ಸ್ಪೆಕ್ಟ್ ಸಿಗುತ್ತೆ. ಆಗಲೇ ಲೋಕದಲ್ಲಿ ವಿರೋಧ ಇರಬಾರದು, ವಿರೋಧದ ಆಭಾಸ ಇರಬೇಕು. ನೋಡಿ, ನಮ್ಮ ಇಡೀ ಜಗತ್ತೇ ಇರುವುದು ಹಾಗೆ, ಒಂದು ಇನ್ನೊಂದಕ್ಕೆ ಹೊಂದಿಕೆ ಆಗಲ್ವೇನೋ ಅಂತಿರುತ್ತೆ. ಆದರೆ ಮತ್ತೊಂದು ದೃಷ್ಟಿಯಿಂದ ನೋಡಿದ್ರೆ ಸಮನ್ವಯ ಸಿದ್ಧವಾಗಿ ಬಿಡುತ್ತೆ. ಒಂದು ಬೆರಳಿದ್ದಂತೆ ಇನ್ನೊಂದು ಬೆರಳಿಲ್ಲ, ಕೆಲಸ ಮಾಡುವುದಕ್ಕೆ ಹಾಗೆ ಇರಬೇಕಲ್ಲ. ಅಲ್ಲಿಂದ ಆರಂಭಿಸಿ ಒಂದು ಅಡುಗೆಗೆ ಹಾಕುವಂಥ ಪದಾರ್ಥಗಳು ಒಂದಕ್ಕೆ ಇನ್ನೊಂದು ವಿರೋಧವಾಗಿಯೇ ತೋರುತ್ತವೆ. ಅವೆಲ್ಲ ಸೇರಿ ಸಮಾಕೃತವಾದಾಗ ಅಲ್ಲಿ ಬರುವಂತಹ ರುಚಿ ಅತ್ಯಂತ ಸ್ವಾದ್ಯವಾದದ್ದು. ನಾರಾಯಣ. ಅದೇ ರೀತಿ ನಾವು ಲೋಕದಲ್ಲಿ ಕಾಣುವ ಜನರು ಕೂಡ ಒಬ್ಬರು ಮತ್ತೊಬ್ಬರ ಜೊತೆಗೆ ಸಂವಾದಿಯಾಗಿರುವಂತೆ ಕಂಡರೆ ಸಾಕು, ಹಾಗಲ್ಲದೆ ವಿವಾದಿಯಾಗಿದ್ದರೂ ಪರವಾಗಿಲ್ಲ. ಸಂಗೀತದಲ್ಲಿ ವಿವಾದಿಯೂ ಉಂಟು, ಆದರೆ ಅಪಶ್ರುತಿ ಆಗಬಾರದಷ್ಟೆ. ವಿವಾದಿ ರಾಗಗಳು ಹಾಡುವುದು ಕಷ್ಟ, ಅಲ್ಲಿ ಕೆಲವೊಂದು ಮಟ್ಟದ ರಂಜನೆಯಂತೂ ಬಂದೇ ಬರುತ್ತದೆ. ಅಲ್ಪವಾದ ವಿವಾದಿ ಇದ್ದರೆ ಅದರಿಂದ ಒದಗುವ ರಂಜನೆ ತುಂಬ ಸ್ಪೃಹಣೀಯವಾದದ್ದು. ಹಾಗೆ ಇಲ್ಲಿ ಹೇಳ್ತಾನೆ, ಬಾಲೋಪಿ ಶೈಲೋದ್ಧರಣಾಗ್ರ ಪಾಣಿ. ಇವನು ಬಾಲಕ, ಆದರೆ ಬೆಟ್ಟವನ್ನು ಒಂದು ವಾರ ಕಿರುಬೆರಳ ಮೇಲೆ ನಿಲ್ಲಿಸಿಕೊಂಡು ನಿಲ್ತಾನಲ್ಲ. ಮತ್ತು ನೀಲೋಪಿ ನೀರಂಧ್ರ ತಮಃಪ್ರದೀಪ, ಕಪ್ಪಿಗಿದ್ದರೂ ಕತ್ತಲನ್ನೆಲ್ಲ ಬೆಳಗಿಸುವ ಪ್ರದೀಪ ಅಂತ. ಪ್ರದೀಪ ಅಂದರೆ ಎಲ್ಲ ದೀಪಗಳನ್ನು ಬೆಳಗುವಂತಹ ದೀಪ, ಮಾಸ್ಟರ್ ಲ್ಯಾಂಪ್ ಅಂತ ಕರಿತೀವಲ್ಲ, ಆ ರೀತಿಯಾದದ್ದು. ಅವನು ಕಪ್ಪು ಬಣ್ಣದವನು, ಆದರೆ ಆ ಬಣ್ಣ, ಆ ಕಪ್ಪು ಬಣ್ಣ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸುವಂಥದ್ದು ಅಂತ. ಈ ಕಪ್ಪು ಎಲ್ಲ ಬೆಳಕನ್ನು ಹೀರಿಕೊಳ್ಳುವಂಥದ್ದಲ್ವ, ಎಲ್ಲ ಬಣ್ಣವನ್ನು ಹೀರಿಕೊಳ್ಳುವಂಥದ್ದು. ಬಿಳಿ ಎಲ್ಲ ಬಣ್ಣವನ್ನು ದೂರ ಮಾಡಿದರೆ, ಎಲ್ಲ ಬೆಳಕನ್ನು ತಳ್ಳಿ ಹಾಕಿದರೆ, ಕಪ್ಪು ಎಲ್ಲ ಬೆಳಕನ್ನು ಹೀರಿಕೊಳ್ಳುವಂಥದ್ದು. ಕೃಷ್ಣ ಯಾವ ಜಾತಿಯವರು, ಯಾವ ನೀತಿಯವರು, ಯಾರನ್ನಾದರೂ ಹೊಟ್ಟೆಗೆ ಹಾಕ್ಕೋತಾನೆ. ಎಲ್ಲವನ್ನು ಜೀರ್ಣ ಮಾಡಿಕೊಳ್ಳುವಂಥ ಒಂದು ಅಗಸ್ತ್ಯ ಜೀರ್ಣಶಕ್ತಿ ಕೃಷ್ಣನದು. ಹಾಗಾಗಿಯೇ ಕೃಷ್ಣನಲ್ಲಿ ಏನನ್ನೂ ಹಾಕ್ಬೋದು,
ಅವನು ಚೋರನೂ ಹೌದು, ಜಾರನೂ ಹೌದು, ಭೀರುವೂ ಹೌದು, ಧೀರನೂ ಹೌದು, ಎಲ್ಲವೂ ಹೌದು, ಅದು ಯಾವುದೂ ಅಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಿಲ್ಲಬಲ್ಲಂಥ ಶಕ್ತಿ ಉಂಟು. ಇನ್ಯಾವ ದೇವರಲ್ಲಿ ಹೀಗೆ ತೋರಿಸೋಕ್ಕಾಗುತ್ತೆ? ನಮ್ಮ ಈ ಒಂದು ಕರಪತ್ರದಲ್ಲಿ ರಜನೀಶ್ ಅವರ ಮಾತನ್ನು ಹಾಕಿದ್ದಾರೆ, ತುಂಬ ಸೊಗಸಾದ ಮಾತು ಅದು. ಆತ ಕೃಷ್ಣನ ಬಗ್ಗೆ ಬರೆದಿರುವ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ, ತುಂಬ ಪುನರುಕ್ತಿ ಇದೆ. 1000 ಪುಟಗಳ ಪುಸ್ತಕವನ್ನು ಒಂದು 200 ಪುಟಕ್ಕೆ ಇಳಿಸಬಹುದಾಗಿತ್ತು ಅನ್ನೋದೊಂದು ದೋಷ ಬಿಟ್ಟರೆ ಅಲ್ಲಿ ಹೇಳಿರುವುದೆಲ್ಲ ತುಂಬ ಉಪಾದೇಯವಾದದ್ದೇ. ಕೃಷ್ಣ ದರ್ಶನಕ್ಕೆ ಬಹಳ ಬಹಳ ಬೆಲೆಯಾದ ಕಾಣಿಕೆಯನ್ನು ಸಲ್ಲಿಸುವಂಥದ್ದು. ಅಲ್ಲಿ ಕೃಷ್ಣನ ತೋರಿಕೆಯ ವಿರೋಧಗಳೆಲ್ಲ ಅಲ್ಲಿ ಸಮನ್ವಿತವಾಗುವುದನ್ನು ಕಾಣಬಹುದು. ಯಾವ ದೇವರನ್ನು ನಾವು ಹೀಗೆ ಕಾಣಿಸೋದಕ್ಕೆ ಸಾಧ್ಯ? ರಾಮ ಏನಾದರೂ ಸ್ವಲ್ಪ ಶೂರ್ಪಣಿಕೆಯ ಜೊತೆಗೆ ಲೈಟಾಗಿ ಮಾತಾಡಿಬಿಟ್ಟ ಅಂದರೆ 10 ಜನ ಬಂದುಬಿಡ್ತಾರೆ ಕತ್ತಿ ಹಿಡ್ಕೊಂಡು, ಹೇಗ್ರಿ ಅದು ಸಾಧ್ಯ ಅಂತ. ಮರೆಯಲ್ಲಿ ವಾಲಿಯನ್ನು ಕೊಂದದ್ದು ಇವತ್ತಿಗೂ ಲಿಟಿಗೇಷನ್ ಮುಂದುವರಿತಾನೇ ಇದೆ. ಪಾಪ, ಎಷ್ಟು ಬಾರಿ ಆ ಕೇಸನ್ನು ಕ್ವ್ಯಾಶ್ ಮಾಡಿದ್ರೂ ಮತ್ತೆ ಇನ್ನೊಂದು ಕೋರ್ಟಿಗೆ ಹಾಕ್ತಾ ಇದ್ದಾರೆ, ಇನ್ನೊಂದು ಪ್ರಕಾರಾಂತರದಲ್ಲಿ ಹಾಕ್ತಾರೆ. ಶಂಭೂಕ ವಧೆಯೇ, ಮತ್ತೊಂದೇ, ಮಗದೊಂದೇ, ಸೀತಾ ಪ್ರತ್ಯಾಗವೇ, ಸೀತಾಜ್ಞ ಪ್ರವೇಶವೇ, ಎಲ್ಲಿಯೂ ರಾಮನ ಬಿಡ್ತಾ ಇಲ್ಲ. ಅದೇ ಥರ ಶಿವನಿಗೂ ಕೂಡ ಇದು ತಪ್ಪಿದ್ದಲ್ಲದ್ದು. ಆದರೂ ಶಿವ ಹೇಗೋ ಜಾರಿಕೋತಾನೆ, ಪರವಾಗಿಲ್ಲ, ರಾಮನಿಗೆ ತುಂಬ ಕಷ್ಟ ಆಗಿದೆ. ಇನ್ನು ಬುದ್ಧ, ಕ್ರಿಸ್ತ, ಶಂಕರ ಇತ್ಯಾದಿಗಳ ಪಾಡಂತೂ ಕೇಳಲೇಬೇಕಾಗಿಲ್ಲ. ಅವರೆಲ್ಲ ಪಾಪ ನಮ್ಮ ಕೆಲವು ಸಿನಿಮಾ ಹೀರೋಗಳಿದ್ದಂತೆ, ಯಾವ ಪಾತ್ರ ಮಾಡಿದ್ರೂ ಅದು ಒಂದೇ ಇಮೇಜ್ ಕಾಣಿಸ್ತಾನೆ ಇರುತ್ತೆ. ವಾಸುದೇವರಾವ್ ಅಂತ ಒಬ್ಬ ನಟರು ಚೋಮನದುಡಿಯಿಂದ ಮುಂದಕ್ಕೆ ಬಂದರು, ಅವ್ರು ಹೇಗೆ ನೋಡಿದ್ರು ಚೋಮನದುಡಿ ಆ್ಯಂಗಲ್ಲೇ ಕಾಣಿಸ್ತಾ ಇತ್ತು. ಆ ಹ್ಯಾಂಗ್ ಓವರ್ ಆತ ಸತ್ತ ಮೇಲೂ ಹೋಗಲಿಲ್ಲ ಅಂತ ಅನಿಸುತ್ತೆ. ಹಾಗೆ ತೆಲುಗಿನ ಶಂಕರಾಭರಣಂ ಸಿನಿಮಾದಿಂದ ಬೆಳಕಿಗೆ ಬಂದು ಸೋಮಿಯಾಜಲು ಏನು ಮಾಡಿದ್ರು ಆ ಶಂಕರಶಾಸ್ತ್ರಿ ಆ್ಯಂಗಲ್ ಕಾಣಿಸ್ತೇನೆ ಬಿಡಿತ್ತು. ಹಾಗೆ ಮಿಕ್ಕವ್ರು ಏನು ಮಾಡಿದ್ರು ಅದು ಯಾವುದೋ ಒಂದು ಬಣ್ಣ, ಒಂದು ವಾಸನೆ, ಒಂದು ಶ್ರುತಿ ಬರ್ತಾ ಇರುತ್ತೆ. ಅರೆ, ಕೃಷ್ಣ ಹಾಗಲ್ಲ, ಒಂದು ಸ್ವರಮೇಳ ಇದ್ದಂತೆ, ಈಸ್ ಎ ಸಿಂಫನಿ ಅಂತ ಕರೀಬಹುದು. ಎಲ್ಲೆಲ್ಲಿಯೂ ಏನೇನೂ ಆಗಿ ತೋರುತ್ತೆ, ಎಲ್ಲ ನಮಗೆ ಚೆನ್ನಾಗಿ ಕಾಣುತ್ತೆ. ಅದನ್ನು ಕವಿ ಹೇಳ್ತಾನೆ, ಬಾಲೋಪಿ ಶೈಲೋದ್ಧರಣಾಗ್ರಪಾಣಿ ನೀಲೋಪಿ ನೀರಂಧ್ರ ತಮಃಪ್ರದೀಪ ಧೀರೋಪಿ ರಾಧಾ ನಯನಾವ ಬದ್ಧ. ಧೀರ, ಧೈರ್ಯ ಇದೆ, ಆದರೆ ರಾಧೆ ಒಮ್ಮೆ ಕಣ್ಣು ಹಿಂಗೆ ಬಿಟ್ಟರೆ ಸಾಕು, ಹೆದರ್ಕೊಂಡು ಅಲ್ಲಿಯೇ ಅವಳ ಸೆರಗೆ ಗಂಟಾಕೊಂಡು ಕೂತ್ಕೊಂಡ್ಬಿಡ್ತಾನೆ. ಮತ್ತು ಜಾರೋಪಿ ಸಂಸಾರ ಹರ ಕುತತ್ವ, 4ನೇ ಪಾದ ಅತ್ಯದ್ಭುತವಾದದ್ದು ಅವನು, ಗೋಪಿಕಾ ಜಾರ ಸಂಸಾರ ದೂರ, ಎಲ್ಲರ ಸಂಸಾರವನ್ನು ದೂರ ಮಾಡ್ತಾನೆ, ಯಾವುದಕ್ಕೂ ಅಂಟಿಲ್ಲದಂತೆ ನಿಲ್ಲಬಲ್ಲ. ಈ ಶಕ್ತಿ ಯಾರಿಗಿದೆ? ಇದು ಕೃಷ್ಣನ ಮಹಾತ್ಮ್ಯ, ಇದು ಕೃಷ್ಣನಲ್ಲಿಯೇ ಕಾಣುವಂಥದ್ದು. ಮತ್ತೆಲ್ಲಿ ಒಬ್ಬ ಶಿವನಲ್ಲಿ ರಾಮನಲ್ಲಿ ಕಾಣುವಂಥ ಗುಣಗಳೇ ಹೌದು, ಆದರೆ ಅಲ್ಲಿ ಬೀಜಭೂತವಾಗಿ ಅಂಕುರಭೂತವಾಗಿರುವುದು ಕೃಷ್ಣನಲ್ಲಿ ಮಹಾವೃಕ್ಷವಾಗಿ ವಟವೃಕ್ಷವಾಗಿ ಭಾಂಡೀರವಾಗಿ ತೋರುತ್ತೆ. ಮುಂದಿನ ಪದ್ಯ ನೋಡೋಣ. ಗೋಪಾಲ ಚಿರಕರ್ದಮೇ ವಿಹರಸೆ ವಿಪ್ರಾಧ್ವರೆ ಲಜ್ಜಸೆ ಬೃಷೇ ಗೋಧನ ಹುಂಕುತೈ ಸ್ತುತಿಶತೈ ಮೌನಂ ವಿಧತ್ಸೆ ವಿದಾಂ ದಾಸ್ಯಂ ಗೋಕುಲ ಪುಂಸಲೀಷು ಕುರುಷೇ ಸ್ವಾಮ್ಯಂ ನದಾಂತಾತ್ಮಸೂ ದಾಸ್ಯಂ ಗೋಕುಲ ಪುಂಸಲೀಷು ಕುರುಷೇ ಸ್ವಾಮ್ಯಂ ನದಾಂತಾತ್ಮಸು ನಾಥಂ ಕೃಷ್ಣ ತವಾಂಘ್ರಿ ಪಂಕಜಯುಗಂ ನಾಥಂ ಕೃಷ್ಣ ತವಾಂಘ್ರಿ ಪಂಕಜಯುಗಂ ಪ್ರೇಮಾಚಲಂ ಮಂಜುಲಂ ಪ್ರೇಮಾಚಲಂ ಮಂಜುಲಂ. ಕೃಷ್ಣನ ವಿರೋಧಾಭಾಸದ ಮತ್ತೊಂದು ಮುಖವನ್ನು ಕವಿ ತೋರಿಸ್ತಾ ಇದ್ದಾನೆ. ಗೋಪಾಲಾಜಿರ ಕರ್ದಮೆ ವಿಹರಸೆ, ಗೊಲ್ಲರ ಕೇರಿಯ ಸಗಣಿಯಲ್ಲಿ ಹೊರಳಾಡ್ತೀಯ. ಗೊಲ್ಲರ ಕೇರಿಯ ಅಂಗಳದಲ್ಲಿ, ಅಜಿರ ಅಂತಂದರೆ ಅಂಗಳ, ಅದರ ಕರ್ದಮ ಕೆಸರಲ್ಲಿ ಸಗಣಿಯಲ್ಲಿ ಹೊರಳಾಡ್ತೀಯ. ಆದರೆ ವಿಪ್ರಾಧ್ವರೇ ಲಜ್ಜಸೆ, ಬ್ರಾಹ್ಮಣರ ಯಜ್ಞಕ್ಕೆ ಬರೋದಕ್ಕೆ ನಾಚಿಕೊಳ್ತೀಯ. ಭಾಗವತದಲ್ಲಿಯೇ ಬರುತ್ತದೆ, ಯಜ್ಞಶಾಲೆಗೆ
ಆ ಮುನಿಪತ್ನಿಯರನ್ನು ಹೋಗಿ ಬೇಡಿ ಆಹಾರವನ್ನು ತರುವುದಾಗುತ್ತಲ್ಲ, ಆಗ ಅವನು ಯಜ್ಞಶಾಲೆಗೆ ಹೋಗೋದಿಲ್ಲ, ತನ್ನ ಗೆಳೆಯರನ್ನು ಕಳಿಸ್ತಾನಷ್ಟೇ. ವಿಪ್ರಾಧ್ವರೇ ಲಜ್ಜಸೆ. ಯಾಕೆ? ಪ್ರೀತಿ ಇಲ್ಲದೇ ಇರುವಂತಹ ಮಡಿ ಯಾತಕ್ಕೆ ಬರುವಂಥದ್ದು? ಯಾವ ಕೆಲಸಕ್ಕೂ ಬರದೇ ಇರುವಂಥದ್ದು. ನಿರ್ಮಲವಾದ ಪ್ರೇಮ ಅಲ್ಲಿ ಬಹಳ ಬಹಳ ಮುಖ್ಯವಾದಂಥದ್ದು. ಅದನ್ನು ಇಲ್ಲಿ ಕವಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಗೊಲ್ಲರ ಕೇರಿಯಲ್ಲಿರುವ ಅಕೃತ್ರಿಮ ವಾತಾವರಣ ಅದು ತುಂಬ ಮುಖ್ಯ. ಯಜ್ಞಶಾಲೆಯ ದೃಷ್ಟಿಯೂ ಅದೇ ಆಗಿದ್ದು, ಇಡೀ ಸಮಾಜ ಬಂದು ಸೇರಬೇಕು, ಇಡೀ ಲೋಕ ಬಂದು ಅಲ್ಲಿ ವ್ಯವಸ್ಥಿತವಾಗಿ ತಾನು ತನ್ನ ಪ್ರೀತಿ ವಿಶ್ವಾಸಗಳನ್ನು ನಲಿವನ್ನು ಸಂತೋಷವನ್ನು ಹಂಚಿಕೊಳ್ಳಬೇಕು ಅಂತ. ಆದರೆ ಯಾವುದೇ ಒಂದು ಒಳ್ಳೆಯ ದಾರಿ ಕೂಡ ಯಾವಾಗ ಒಂದು ಕರ್ಮಕಾಂಡ ರಿಚುವಲ್ ಅಂತ ಆಗುತ್ತೋ ಆಗ ಒಂದಷ್ಟು ಅದರ ಮಾಧುರ್ಯ ಸೌಶೀಲ್ಯ ಮಾರ್ಧವಗಳು ನಷ್ಟವಾಗಿಬಿಡುತ್ತವೆ. ಪೂಜೆಯೂ ಅದೇ ರೀತಿಯಲ್ಲಿ ಬಂದದ್ದು. ಆದರೆ ಅದನ್ನು ಮಾಡಿದೆಯಾ, ಇದನ್ನು ಮಾಡಿದೆಯಾ, ಆನುಪೂರ್ವಿ ವ್ಯತ್ಯಾಸವಾಯಿತು ಅಂತ ಮಾಡೋದು ಬಂದವಂಥ ಸಮಸ್ಯೆ. ಒಬ್ಬ ಕುರುಬ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ದೇವರೇ ನಾವೆಲ್ಲ ಕತ್ತಲಲ್ಲಿ ಮನೆಗೆ ಹೋಗಿ ದೀಪ ಬೆಳೆಸ್ಕೋತೀವಿ, ನಿನಗೇನೂ ಇಲ್ವಲ್ಲ, ಬಟಾಬೈಲ ಆಕಾಶ, ಕೆಳಗೆ ಕತ್ತಲು, ಅಮಾವಾಸ್ಯೆ ದಿವಸ ಅಂತೂ ಚಂದ್ರನೂ ಇಲ್ಲ, ನಿನಗೇನು ಗತಿ, ನಿನಗೆ ಹೆದರಿಕೆ ಆಗೋಲ್ವಾ, ಹೆದರಿಕೆ ಆದರೆ ನಾನಿದ್ದೀನಿ, ನನ್ನನ್ನು ಒಮ್ಮೆ ಕೂಗು, ನಾನು ಬಂದು ನಿನ್ನನ್ನು ತಟ್ಟಿ ನೋಡ್ಕೊಳ್ತೀನಿ, ನಿನಗೆ ಹೆದರಿಕೆ ಇಲ್ಲದಂತೆ ಯಾವ ದೆವ್ವ ಗಿವ್ವ ಬಂದರೂ ಓಡಿಸ್ತೀನಿ ಅಂತೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಂತೆ. ಮೋಸಸ್ ಅಲ್ಲಿಗೆ ಹೋದ. ಹರಿಹರಿ ಇದೇನಿದು, ಅವನು ಹರಿಹರಿ ಅಂತ ಹೇಳೋ ಹಾಗಿಲ್ವಲ್ಲ, ಅವನು ಹೇಳಬೇಕಾಗಿದ್ದು ಯಹೋವಾ ಯಹೋವಾ ಅಂತ. ಒಟ್ಟಿನಲ್ಲಿ ಏನೋ ಹೇಳ್ದ, ಹೇಳಿಬಿಟ್ಟು ಎಂಥ ಪಾತಕ ಮಾಡ್ತಾ ಇದೆಯಾ, ದೇವರಿಗೆ ನೀನು ಯಾರು ಕಾಪಾಡುವಂಥವನು, ಅದೆಲ್ಲ ಎಂಥದ್ದು ನೋಡು, ಇದು ಪ್ರಾರ್ಥನೆ, ಇದು ಹೀಗೆ ಅಂತ. ಹಾಗೆ ಮಾಡಿ ಅವನು ಮುಂದಕ್ಕೆ ಹೋಗ್ತಾ ಇದ್ದಂತೆ ಅಶರೀರವಾಣಿ ಆಯ್ತಂತೆ. ಮೋಸಸ್ ಜಗತ್ತಿನಲ್ಲಿ ಒಬ್ಬನೇ ನಿಜವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ, ಅವನ ಪ್ರಾರ್ಥನೆಯನ್ನು ಯಾತಕ್ಕೆ ನಿನಗೆ ಕೆಡಿಸ್ದಿ ಅಂತ. ಏನು ಸ್ವಾಮಿ ಅಂದರೆ, ಅವನಿಗೆ ಪ್ರೀತಿ ಇತ್ತು, ನಿನ್ನ ಪ್ರಾರ್ಥನೆಯಲ್ಲಿ ರೀತಿ ಇದೆಯೇ ಹೊರತು ಪ್ರೀತಿ ಇಲ್ಲ ಅಂತ. ಕೇರಳದಲ್ಲಿ ತುಂಬ ಸೊಗಸಾಗಿ ಒಂದು ಈ ಕಥೆ ಭಟ್ಟಾತಿರಿಯ ಬಗ್ಗೆ ಉಂಟು. ನಾರಾಯಣೀಯಂ ಕಾವ್ಯ ಬರೆದ, ಕಾವ್ಯ ಅಂತ ನಾನು ಕರೆಯೋದಿಲ್ಲ, ಸ್ತೋತ್ರ ಅಂತಷ್ಟೇ ಕರಿತೀನಿ. ಅದರೊಳಗೆ ಒಂದು ಶ್ಲೋಕದಲ್ಲಿಯೂ ಕಾವ್ಯ ಸೌಂದರ್ಯ ಇಲ್ಲ. ಕೊನೆಯ ಒಂದು ಕಟ್ಟಕಡೆಯ ದಶಕದಲ್ಲಿ ಅಗ್ರೇ ಪಶ್ಯಾಮಿ ಅಂತ ಆ ಒಂದು 10 ಪದ್ಯಗಳಲ್ಲಿ ಬಿಟ್ಟರೆ ಮಂಜೀರೈ ಮಂಜುನಾದೈಹಿ ಅನ್ನುವ ಆ ಕೆಲವು ಪದ್ಯ ಬಿಟ್ಟರೆ ಮತ್ತಿನ್ನೆಲ್ಲೂ ಇಲ್ಲ ಬಿಡಿ. ಆದರೆ ಅವನು ಮಹಾವಿದ್ವಾಂಸನಾಗಿದ್ದ. ಒಮ್ಮೆ ಅವನು ಮತ್ತೊಬ್ಬ ಭಾಷಾ ಕವಿ ಬಂದು ತನ್ನ ಪ್ರಬಂಧ ತೋರಿಸಿದ್ರೆ ಇದರೊಳಗೆ ವ್ಯಾಕರಣ ದೋಷ ಇದೆ ಅಂತ ಹುಡುಕೋ ಕೊರಟ. ಆಗ ದೇವರು ಹೇಳಿದ್ರಂತೆ, ನಿನ್ನ ವಿಭಕ್ತಿಗಿಂತ ಅವನ ಭಕ್ತಿ ನನಗೆ ಪ್ರೀತಿಯಾಗಿರುವಂಥದ್ದು ಅಂತ. ಆ ನಿರ್ಮಲತೆ, ಅಜ್ಞೋ ವದತಿ ವಿಷ್ಣಾಯ ಜ್ಞಾನೀ ವದತಿ ವಿಷ್ಣವೇ ದ್ವಯೋರಪಿ ಫಲಂ ಭೂಯಾತ್ ಭಾವಜ್ಞೋ ಭಗವಾನ್ ಹರಿಹಿ. ವ್ಯಾಕರಣ ಗೊತ್ತಿಲ್ಲದೆ ಇರೋನು ರಾಮಾಯ ಅನ್ನೋ ಥರ ವಿಷ್ಣಾಯ ಅಂತ ಬಿಡ್ತಾನೆ. ಉಕಾರ ಅಂತ ಶಬ್ದ ಪುಲ್ಲಿಂಗ ಅಂತ ಗೊತ್ತಿಲ್ಲ, ವಿಷ್ಣವೇ ನಮಃ ಅನ್ಬೇಕು. ಆದರೆ ತಿಳುವಳಿಕೆ ಇದ್ದಂಥ ಪಂಡಿತ ವಿಷ್ಣವೇ ನಮಃ ಅಂತಾನೆ. ಇಬ್ಬರಿಗೂ ಫಲ ಉಂಟು. ಯಾಕೆ? ಭಗವಂತ ಭಾವ ನೋಡ್ತಾನೆ ಹೊರತುನುವೇ ಅದರ ವ್ಯಾಕರಣ ರೂಪ ನೋಡೋದಿಲ್ಲ. ಅವನೇನು ಪಾಣಿನಿ ಕೆಟ್ಟೋದ್ನೆ. ಹೀಗಾಗಿ ಭಾವ ಬಹಳ ಮುಖ್ಯವಾಗಿ. ಗೋಪಾಲಾಜಿರ ಕರ್ದಮೆ ವಿಹರಸೆ ವಿಪ್ರಾಧ್ವರೆ ಲಜ್ಜಸೆ ಬ್ರೂಷೆ ಗೋಧನ ಹುಂಕೃತೈಹಿ. ಆ ಗೊಲ್ಲರ ಹಸುಗಳ ಒಂದು ಅಂಬಾರವಕ್ಕೆ ನೀನು ಪ್ರತ್ಯುತ್ತರ ಕೊಡ್ತೀಯಾ, ಅದು ನಮಗೆ ಒಂದೇ ಧ್ವನಿ ಥರ ಕೇಳಿಸುತ್ತೆ. ಅರೆ, ಅದನ್ನು ಬಲ್ಲವರಿಗೆ ಎಲ್ಲ ಧ್ವನಿಗಳು ಕೇಳಿಸುತ್ತವೆ. ಷಡ್ಜ ಸಂಗೀತಗಾರರು ಹಿಡಿದರೆ, ಒಳ್ಳೆಯ ಸಂಗೀತಗಾರರು, ಆ ರಾಗ ಯಾವುದು ಅಂತ ಗೊತ್ತಾಗುತ್ತೆ ಅಂತಾರೆ. ಯಾಕೆ ಮಿಕ್ಕ ಸ್ವರಗಳೆಲ್ಲ ಅಲ್ಲಿ ಹುಟ್ಟುತ್ತವೆ ಅಂತ. ನಮಗೆ ಏನೋ ಗುಯ್ಯ ಅಂತ ಶಬ್ದ ಬಂತು ಅಂತ ಅನಿಸುತ್ತೆ ಅಷ್ಟೇ. ಹಾಗೆ ಆ ಗೋಧನ ಹುಂಕೃತಿಗೆ ನೀನು ಪ್ರತ್ಯುತ್ತರ ಕೊಡ್ತೀಯ. ಆದರೆ ಸ್ತುತಶತೆಯರ್ ಮೌನಂ ವಿಧತ್ಸೇ ವಿಧಾಮ್, ಏನು ವೇದ ಏನು ಪುರಾಣ ಯಾವ ತರ್ಕ ಝಾಡಿಸಿದ್ರೂ ನೀನು ಕೆಪ್ಪನಂತೆ ಎದ್ದು ಬಿಡ್ತೀಯ, ನೀನು ಅದಕ್ಕೆ ಕಿವಿಯೇ ಕೊಡುವುದಿಲ್ಲ. ದಾಸ್ಯಂ ಗೋಕುಲ ಪುಂಶ್ಚಲೇಶು ಕುರುಷೆ, ಗೊಲ್ಲರ ಕೇರಿಯ ಗಂಡು ಬೀಡಿಯರಿಗೆ ದಾಸನಾಗಿರ್ತೀಯ. ಆದರೆ ವಿದ್ವಾಂಸರ ಋಷಿಗಳ ಜ್ಞಾನಿಗಳಿಗೆ ಸ್ವಾಮಿಯಾಗಿರು ಅಂದರೆ ಬರೋದಿಲ್ಲ. ಯಾಕೆ ಗೊತ್ತಾಯಿತು? ನಿನ್ನ ಹೃದಯ ಪ್ರೇಮಕ್ಕೇ ನಿಲುಕುವಂಥದ್ದು, ಮತ್ತಿನ್ಯಾವುದಕ್ಕೂ ಅಲ್ಲ. ನಾವು ಸಲ್ಲದೇ ಇರುವ ಭಿನ್ನಾಣ ಮಾಡ್ತೀವಿ, ಬುದ್ಧಿ ವೈಭವ ಎಷ್ಟು ತೋರಿಸಿ ಏನೂ ಪ್ರಯೋಜನ ಇಲ್ಲ ಅಂತಂತ ಕರೀತಾನೆ. ಕಾಲಿಂದಿ ಬಹುಲ ಪ್ರವಾಸ ರಭಸಂ ಸಂಸ್ತಂಭಯಂ ತತ್ಕ್ಷಣಾತ್ ಶೈಲಾನ್ ವಿದ್ರುವಯನ್ ಮೃಗಾನ್ ನಿವಶಯನ್ ಶೈಲಾನ್ ವಿದ್ರುವಯನ್ ಮೃಗಾನ್ ನಿವಶಯನ್ ಗೋವೃಂದಮಾನಂದಯನ್ ಗೋಪಾಲ
ಮುನಿರ್ಮುಕುಲಯನ್ ಸಂಭ್ರಮಯನ್ ಮುನಿರ್ಮುಕುಲಯನ್ ಸಪ್ತಸ್ವರಾನ್ ಝೃಂಭಯನ್ ಓಂಕಾರಾರ್ಥಮುದೀರಯನ್ ವಿಜಯತೆ ವಂಶೀನಿನಾದ ಶಿಶೋ ವಂಶೀನಿನಾದ ಶಿಶೋ ಅದ್ಭುತವಾದ ಕೇದಾರಗೌಡ. ಅದು ಉತ್ತರಾಂಗ ಪ್ರಧಾನವಾಗಿ ತಾರಕದಲ್ಲಿ ಅತ್ಯಂತ ರಮಣೀಯವಾಗಿರುವಂಥ ರಾಗ. ಬಹಳ ಸೊಗಸಾದ ರಾಗದಲ್ಲಿ ತುಂಬ ಭಾವಪೂರ್ಣವಾಗಿ ಹಾಡಿದ್ದಾರೆ. ಆ ಕೊಳಲಿನ ನಾದ ಕೃಷ್ಣನದು ಎಂಥದ್ದು, ಮಗುವಿನ ಕೊಳಲಿನ ನಾದ. ಕಾಲಿಂದೀ ಬಹುಲ ಪ್ರವಾಹ ರಭಸಂ ಸಂಸ್ತಂಭಯನ್ ತಕ್ಷಣಾತ್, ತತ್ಕ್ಷಣವೇ ಯಮುನಾ ನದಿಯ ಆ ಚಟುಲ ತ್ವರಿತ ಪ್ರವಾಹವನ್ನು ಸ್ತಬ್ಧ ಮಾಡಿಬಿಡುತ್ತೆ. ಗಂಗಾ ನದಿ ಹರದ್ವಾರ ಅಥವಾ ಹರಿದ್ವಾರ, ಅದನ್ನು ಗಂಗಾದ್ವಾರ ಅಂತ ಕರೀತಾರೆ. ಅಲ್ಲಿಂದ ಕೆಳಕ್ಕೆ ಬರುವಾಗ ಮಂದಗಮನಿಯಾಗಿ ಸ್ತಬ್ಧವಾಗಿ ಹರಿತಾ ಇಲ್ವೋ ಎಂಬಂತೆ ಹರಿಯುವಂಥದ್ದು. ಆದರೆ ಯಮುನಾ ನದಿಗೆ ಸ್ವಲ್ಪ ಉಲ್ಲಾಸ ಜಾಸ್ತಿ, ಕೆಣಕು ತಿಣಕು ಬೆಡಗು ಭಿನ್ನಾಣ ಹೆಚ್ಚು. ಅಂಥ ಒಂದು ಉಕ್ಕೇರಿ ಬರುವ ಪ್ರವಾಹವನ್ನು ಅಲ್ಲಿಯೇ ಘನೀಕರಿಸಿಬಿಡುತ್ತೆ ಆ ಕೃಷ್ಣನ ಕೊಳಲಿನ ನಾದ. ಕಾಲಿಂದಿ ಬಹುಲ ಪ್ರವಾಹ ರಭಸಂ ಸಂಸ್ತಂಭಯನ್ ತತ್ಕ್ಷಣಾತ್, ಶೈಲಾನ್ ವಿದ್ರವಯನ್ ಬೆಟ್ಟಗಳನ್ನು ಕರಗಿಸಿ, ಮೃಗಾನ್ ವಿವಶಯನ್ ಚಿಂಕೆಗಳನ್ನು ಚಂಚಲವಾಗುವಂತೆ ಮಾಡಿ, ಅವುಗಳ ಹೃದಯವೇ ಇತ್ತ ಕಡೆ ಹರಿದು ಬರುವಂತೆ ಮಾಡಿ, ಗೋವೃಂದ ಮಾನಂದಯನ್ ಹಸುಗಳ ಗುಂಪನ್ನೆಲ್ಲ ಕುಣಿಸಿ ನಲಿದಾಡಿಸಿ, ಗೋಪಾನ್ ವಿಭ್ರಮಯನ್ ಗೊಲ್ಲರನ್ನು ಉಲ್ಲಾಸದ ಶಿಖರಕ್ಕೆ ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮೆಲ್ಲ ಕೆಲಸಗಳನ್ನು ಬಿಡುವಂತೆ ಮಾಡಿ, ಮುನೀನ್ ಮುಕಲಯನ್ ಮುನಿಗಳನ್ನು ತಮ್ಮ ಅಂತರಂಗವನ್ನು ತಾವೇ ತೆರೆದು ನೋಡಿಕೊಳ್ಳುವಂತೆ ಮಾಡಿ, ಅವರ ಹೃದಯ ಕಮಲ ತುಂಬ ಸೊಗಸಾಗಿ ಆ ಮೊಗ್ಗು ಪರಮಾತ್ಮನನ್ನು ತನ್ನೊಳಗೇ ಕಂಡುಕೊಂಡ ಕಾರಣ ಅಂತರ್ಮುಖವಾಗುವಂತೆ ಮಾಡಿ, ಸಪ್ತಸ್ವರಾನ್ ಜೃಂಭಯನ್ ಸಪ್ತಸ್ವರಗಳನ್ನು ಎಚ್ಚರಗೊಳಿಸಿ ಅವುಗಳ ವೈಭವ ಏನು ಅನ್ನೋದನ್ನು ತೋರಿಸಿ, ಕಟ್ಟಕಡೆಯ ಸಾಲು ಓಂಕಾರಾರ್ಥ ಮುದೀರಯನ್ ಉಪನಿಷತ್ತುಗಳ ಅರ್ಥವನ್ನೇ ಇಲ್ಲಿ ತೋರಿಸ್ತಾ, ಆ ವಂಶಿ ನಿನಾದ ಶಿಶೋಹೋ ವಿಜಯತೆ, ಆ ಮಗುವಿನ ಕೊಳಲಿನ ನಾದ ವಿಜಯಿಸ್ತಾ ಇದೆ ಅಂತ ಹೇಳ್ತಾನೆ. ಈ ಕೃಷ್ಣನ ಕೊಳಲಿನ ನಾದದ ಬಗ್ಗೆ ಎಷ್ಟು ಹೇಳಿದ್ರೂ ಸಲ್ಲದು, ಎಷ್ಟು ಹೇಳಿದ್ರೂ ಸಾಲದು, ಎಷ್ಟು ಹೇಳಿದ್ರೂ ಮುಗಿಯದಂಥದ್ದು. ಆ ಒಂದು ಷಡ್ಜ ಯಾವುದನ್ನು ಹಿಡಿದನೋ ಸುಮಾರು 5200 ವರ್ಷಗಳಿಗೂ ಹಿಂದೆ, ಅದು ಇಂದೂ ಕೂಡ ಭಾರತೀಯರ ಕಿವಿಗಳಲ್ಲಿ ಗುಣಗುಣಿಸ್ತಾ ಇದೆ. ಯಾವ ರಾಗ ಕೇಳಿ ಅಲ್ಲಿ ಈ ವೇಣುನಾದ, ಆ ಹೃದಯ ಸ್ಪಂದನ ಶ್ರೀಮಂತಿಕೆ ನಮ್ಮ ಭಾವನೆಯಲ್ಲಿ ಇದ್ದೇ ಇದೆ ಅನಿಸುತ್ತೆ. ಇಲ್ಲದೇ ಇದ್ದರೆ ಯಾವ ಕೊಳಲನ್ನು ಕೇಳಿದೆ ನಮಗೆ ಕೃಷ್ಣನ ನೆನಪು ಹೇಗಾಗುತ್ತೆ, ಯಾವ ನವಿಲುಗರಿಯನ್ನು ನೋಡಿದ್ರು ಅವನ ನೆನಪು ಹೇಗಾಗುತ್ತೆ, ಆಕಾಶವನ್ನು ನೋಡಿದಾಗಲೆಲ್ಲ ಅವನ ಜ್ಞಾಪಕ ನಮಗೆ ಯಾವ ರೀತಿಯಾಗಿ ಬರೋಕ್ಕೆ ಸಾಧ್ಯವಾಗುತ್ತೆ. ಇಟ್ ಈಸ್ ಸ್ಟಿಲ್ ಬೀಯಿಂಗ್ ಏರ್ಡ್, ಅದು ಹಾಗೆ ಇನ್ನೂ ಪ್ರಸಾರವಾಗ್ತಾನೇ ಇದೆ ಅನ್ನುವ ಭಾವ ನಮಗೆ ಬರುತ್ತೆ. ನರಸಿಂಹಾಚಾರ್ಯರು ಅವರ ಗೋಕುಲ ನಿರ್ಗಮನದಲ್ಲಿ ತುಂಬ ಚೆನ್ನಾಗಿ ಕೃಷ್ಣನ ಕೊಳಲಿನ ಕರೆ ಕರೆಯಲ್ಲಿ ಹೇಳ್ತಾರೆ. ಎಲ್ಲರನ್ನೂ ಮರೆ ಮರೆ ಪಕ್ಕದ ಗಂಡನ ತೊರೆ ತೊರೆ ತೊಟ್ಟೀಲ ಹಸುಗೂಸ ಮರೆ ಮರೆ ಬೃಂದಾವನಕ್ಕೆ ತ್ವರೆ ತ್ವರೆ ಅಂತ. ಅಲ್ಲಿಗೆ ಹೋಗಬೇಕಾಗಿದೆ ಮತ್ತು ನಿಲ್ಲಿಸದಿರು ವನಮಾಲಿ ಕೊಳಲ ಗಾನವ, ನೀನು ನಿಲ್ಲಿಸಿಬಿಟ್ರೆ ಈ ಜಗತ್ತನ್ನು ನಾವು ಹೇಗೆ ಮರೆಯೋದು ಅಂತ. ಕಲೆಯ ಮುಖ್ಯ ಉದ್ದೇಶವೇ ಅದಲ್ವೇ, ಯು ಶುಡ್ ಟ್ರಾನ್ಸೆಂಡ್ ಅಸ್ ಟು ಸಮದರ್ ವರ್ಲ್ಡ್ ಆ್ಯಂಡ್ ಎ ಬೆಟರ್ ವರ್ಲ್ಡ್. ಆ ಅಲೌಕಿಕವಾದ ಇನ್ನೂ ಉತ್ಕೃಷ್ಟವಾದ ಮಹೋನ್ನತವಾದಂಥ ಮತ್ತೊಂದು ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗದೇ ಇದ್ದರೆ ಆ ಕಲೆಯ ಪ್ರಯೋಜನವಾದರೂ ಏನು? ಈ ಲೋಕದ ಜಂಜಾಟ, ಈ ಲೋಕದ ಸಂಕಟ ಇದಕ್ಕೆ ತಂದು ಎಳೆಯುವಂತೆ ಆದರೆ ಕಲೆ ಯಾತಕ್ಕೆ ಬೇಕು? ಬೀದಿಯೊಳಗೆ ಕೂತ್ಕೊಂಡ್ರೆ ಸಾಕು, ಇನ್ನೂ ಬೇಕು ಅಂದರೆ ಸಿಟಿ ಮಾರ್ಕೆಟ್ಗೆ ಹೋಗಿದ್ದರೆ ಸಾಕು, ಮತ್ತೂ ಬೇಕು ಅಂತಂದರೆ ಪೇಪರ್ ನೋಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಹೀಗೆ ಕಲೆಯ ಪರಮೋದ್ದೇಶವೇ ನಿಯತೀಕೃತ ನಿಯಮರಹಿತವಾದ ಹ್ಲಾದೈಕಮಯವಾದ ಅನನ್ಯ ಪರತಂತ್ರವಾದ ನವರಸ ರುಚಿರವಾದ ಮತ್ತೊಂದು ಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥದ್ದು. ಈ ಕೆಲಸವನ್ನು ಆ ಕೃಷ್ಣನ ಕೊಳಲಿನ ನಾದ ಮಾಡ್ತಾ ಇದೆ ಅಂತ ಕವಿ ಹೇಳ್ತಾನೆ. ವಿಹಾಯ ಕೋದಂಡ ಶರೋ ಮುಹೂರ್ತಂ ವಿಹಾಯ ಕೋದಂಡ ಶರೋ ಮುಹೂರ್ತಂ
ಗೃಹಾಣಪಾಣೌ ಮಣಿಚಾರು ವೇಣು ಮಯೂರ ಬ್ರಹ್ಮಂ ನಿಜ ನಿಜ ಮಯೂರ ಬ್ರಹ್ಮಂ ಚ ನಿಜೋತ್ತಮಾಂಗೇ ಮಯೂರ ಬ್ರಹ್ಮಂ ಚ ನಿಜೋತ್ತಮಾಂಗೇ ಸೀತಾಪತೆ ತ್ವಾಂ ಪ್ರಣಮಾಮಿ ಪಶ್ಚಾತ್ ಸೀತಾಪತೆ ತ್ವಾಂ ಪ್ರಣಮಾಮಿ ಪಶ್ಚಾತ್ ಈ ಕಾಂಬೋಧಿಯನ್ನು ಸುಖಾಂಬೋಧಿ ಅಂತ ಒಬ್ಬರು ಗಾಯಕ ವಿದ್ವಾಂಸರು ಕರೆದಿದ್ದರು. ಅಷ್ಟು ಸೊಗಸಾದ ರಾಗ, ತುಂಬ ರಮಣೀಯತೆ, ವನಪ ವೈಯಾರಗಳಿರುವಂಥ ರಾಗ. ಅಲ್ಲಿ ರಾಮನಿಗೆ ಚೇಡಿಕೆ, ಛೇಡನೆ, ಟೀಸ್ ಮಾಡುವುದು, ಟಾಂಟ್ ಮಾಡುವುದನ್ನು ಮಾಡ್ತಾ ಇದ್ದಾನೆ ಲೀಲಾಶುಕ. ಕೃಷ್ಣ ಭಕ್ತಿಯ ಪರಾಕಾಷ್ಠೆಯೇ ಹೊರತು ಇದು ರಾಮನಿಂದೇ ಅಲ್ಲ. ಇದನ್ನೆಲ್ಲ ನಹಿನಿಂದಾನ್ಯಾಯ ಅಂತ ಕರೀತಾರೆ. ಕೃಷ್ಣ ಪ್ರಶಂಸೆಗಾಗಿ ಇದು ಉದ್ದಿಷ್ಟವಾದದ್ದು ಅಂತ. ವಿಹಾಯ ಕೋದಂಡ ಶರೌ ಮುಹೂರ್ತಂ ಗೃಹಾಣ ಪಾಣೌ ಮಣಿಚಾರು ವೇಣು ಮಯೂರ ಬರ್ಹಂಚ ನಿಜೋತ್ತಮಾಂಗೆ ಸೀತಾಪತೆ ತ್ವಾಂ ಪ್ರಣಮಾಮಿ ಪಶ್ಚಾತ್. ನೀನು ಆ ಬಿಲ್ಲು ಬಾಣವನ್ನು ಒಂದು ಕ್ಷಣ ಬಿಸಾಕ್ಬಿಡು, ತಲೆ ಮೇಲೆ ನವಿಲುಗರಿ ಸಿಕ್ಕಿಸ್ಕೋ, ಆಮೇಲೆ ಕೈಯಲ್ಲಿ ಕೊಳಲನ್ನು ಹಿಡ್ಕೋ, ಎದುರುಗು ಬಾ, ಆಮೇಲೆ ನಿನಗೆ ನಮಸ್ಕಾರವೇ ಹೊರತು ಅದಕ್ಕೆ ಮುಂಚೆ ಅಲ್ಲವಯ್ಯ ಸೀತಾಪತಿ ಅಂತ ಕರೀತಾನೆ. ರಾಮ ಅಂತಲೂ ಹೇಳದೆ ಸೀತಾಪತಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನನಗೆ ರಾಮನ ಒಂದು ಆದರ್ಶಕ್ಕಿಂತ ಕೃಷ್ಣನ ಆದರ್ಶ ಹೆಚ್ಚು ಆತ್ಮೀಯವಾಗಿದೆ, ಆಪ್ಯಾಯನವಾಗಿದೆ ಅಂತ ಕವಿಯ ಅಭಿಪ್ರಾಯ. ಜೊತೆಗೆ ಕೃಷ್ಣ ಭಕ್ತಿಯಲ್ಲಿ ಯಾವ ದೇವರು ಕೃಷ್ಣನಾಗಿಯೇ ಕಾಣಿಸ್ತಾನೆ ಹೊರತು ರಾಮನಾಗಿ ಕಾಣಿಸೋಲ್ಲ, ಇನ್ನು ಬೇರೆಯ ರೂಪಗಳು ಹೇಗೆ ಕಾಣಿಸುವಂಥದ್ದು ಅಂತ ಈ ಕವಿಯ ಭಾವ. ಕೃಷ್ಣ ಭಕ್ತವಾಗಿ ಭಕ್ತರಾಗಿ ನೋಡಿದಾಗ ಮಾತ್ರ ಅಲ್ಲ, ಒಂದು ಏಕಾಗ್ರತೆ ನಮ್ಮಲ್ಲಿ ಸಿದ್ಧವಾಗಬೇಕು ಅಂದರೆ ಒಂದು ಸ್ವರೂಪಕ್ಕೆ ಕಟ್ಟಿಬಿಡುವುದು ಒಳ್ಳೆಯದು ಅಂತ ವಿವೇಕಿಗಳ ಅಭಿಪ್ರಾಯ. ಏನಂದರೆ ಹಸಿ ಮಣ್ಣಿನಲ್ಲಿ ಒಂದು ಮುದ್ರೆಯನ್ನು ಹಾಕಿದ ಮೇಲೆ ಅದು ಒಣಗಿ ಸುಟ್ಟು ಸರಿಯಾಗುವವರೆಗೆ ಬೇರೆ ಮುದ್ರೆ ಹಾಕಿದರೆ ಎರಡು ಕಲಸಮೇಲೋಗರವಾಗಿ ಏನೂ ಕಾಣಿಸದಂತೆ ಆಗುತ್ತೆ. ಅದಕ್ಕಾಗಿ ನಮ್ಮ ಧ್ಯಾನಾನುಕೂಲತೆಗಾಗಿ ಒಂದು ಬಿಂಬ ಅಂತ ಮಾಡಿಕೊಂಡಿರೋದು. ಆದರೆ ಅದು ನಮ್ಮ ನಮ್ಮ ಅನುಕೂಲತೆಗೆ ಹೊರತು ಮತ್ತೊಬ್ಬರನ್ನು ನಿಂದಿಸೋದಕ್ಕೆ ಅಲ್ಲ. ಒಬ್ಬರ ಉಪಾಸನಾ ದೈವ ಮತ್ತೊಬ್ಬರ ಉಪಾಸನಾ ದೈವಕ್ಕಿಂತ ಕೀಳು ಮೇಲು ಅಂತ ಯಾರೂ ಹೇಳುವ ಹಾಗಿಲ್ಲ. ಎಷ್ಟು ಮತಿಗಳೋ ಅಷ್ಟು ಮತಗಳು ಇರುತ್ತವೆ. ಆದರೆ ಇಲ್ಲಿ ಕಾಣಬೇಕಾದದ್ದು ಕೃಷ್ಣನಿಗಿರುವ ವೈವಿಧ್ಯ, ರೇಂಜ್. ಡಿ ವಿ ಜಿಯವರ ಮಾತಿನಲ್ಲಿ ಹೇಳೋದಿದ್ದರೆ ರಾಮ ಹಿಮಾಲಯ, ಕೃಷ್ಣ ಸಮುದ್ರ ಅಂತ. ಹಿಮಾಲಯವನ್ನು ನಾವು ದೂರದಿಂದಲೇ ನೋಡಿ ಅಂದಾಜು ಮಾಡ್ತೀವಿ ಅದರ ಎತ್ತರ ಬಿತ್ತರ ಎರಡನ್ನು. ಆದರೆ ಸಮುದ್ರದ ವಿಸ್ತಾರ ಗೊತ್ತಾಗುತ್ತೆ ಹೊರತು ಆಳ ಗೊತ್ತಾಗೋದು ಕಷ್ಟ. ಆಳ ಮುಳುಗಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಕೃಷ್ಣ ಭಕ್ತಿಯಲ್ಲಿ ನಿಮಜ್ಜನ ಯಾರು ಮಾಡ್ತಾರೆ, ಆಳ್ವಾರಂದರೆ ಅದೇ ಭಕ್ತಿ ಸಾಗರದಲ್ಲಿ ಮುಳುಗಿದವರು ಅಂತ. ಹಾಗೆ ನಿಮಜ್ಜನ ಮಾಡಿದವರಿಗೆ ಮಾತ್ರ ಆ ಸಂಪೂರ್ಣವಾದ ಆನಂದ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ರಾಮನು ಅಲ್ಲಿದ್ದಾನೆ, ಶಿವನು ಅಲ್ಲಿದ್ದಾನೆ, ಸಕಲರೂ ಅಲ್ಲಿದ್ದಾರೆ ಅಂತ ತಿಳಿಯುತ್ತದೆ. ಆ ಭಾವವನ್ನು ತುಂಬ ಚೆನ್ನಾಗಿ ಕವಿ ಹೇಳ್ತಾನೆ. ಅಯಂ ಕ್ಷೀರಾಂಭೋದೇ ಪತಿರಿತಿ ಗವಾಂ ಪಾಲಕೈತಿ ಅಯಂ ಕ್ಷೀರಾಂಭೋದೇ ಪತಿರಿತಿ ಗವಾಂ ಪಾಲಕೈತಿ ಶೀತೋಸ್ಮಾಭಿಃ ಕ್ಷೀರೋಪನಯನದೀಯ ಗೋಪತನಯ ಅನೇನ ಪ್ರತ್ಯೂಹೋ ವ್ಯರಚಿಯೇನ ಜನನೀ ಅನೇನ ಪ್ರತ್ಯೂಹೋ ವ್ಯರಚಿಯೇನ ಜನನೀ ಸ್ತನಾದಪ್ಯಸ್ಮಾಕಂ ಸಕೃತಪಿ ಪಯೋ ದುರ್ಲಭಮಭೂತ್ ಸ್ತನಾದಪ್ಯಸ್ಮಾಕಂ ಸಕೃತಪಿ ಪಯೋ ದುರ್ಲಭಮಭೂತ್
ಮೋಹನ ರಾಗ ಸುಮಾರು 5000 ವರ್ಷಗಳಿಗಿಂತ ಪ್ರಾಚೀನವಾದ ರಾಗ ಅಂತ ಹೇಳ್ತಾರೆ. ಪ್ರಾಯಶಃ ಈ ರಾಗದಲ್ಲಿ ಕೃಷ್ಣ ಕೊಳಲು ನುಡಿಸಿಯೇ ಇರ್ತಾನೆ ಅನಿಸುತ್ತೆ. ಸಾರ್ವತ್ರಿಕವಾದ ರಾಗ, ಸರ್ವಜನಾಭಿರಾಮವಾದ ರಾಗ ಇದು. ಔಢವ ರಾಗ ಪೆಂಟಟೋನಿಕ್ ಸ್ಕೇಲ್ ಅಂತ ಜಪಾನ್ನಿಂದ ಮೊದಲುಗೊಂಡು ಯುರೋಪಿನವರೆಗೂ ಸಿಗುವಂಥದ್ದು ಈ ರಾಗ ಅಂತ ಸಂಗೀತ ಶಾಸ್ತ್ರ ಬಲ್ಲವರು ಹೇಳ್ತಾರೆ. ಪ್ರಾಯಶಃ ಮಧ್ಯಮಣಿ ನ್ಯಾಯದಿಂದ ಭಾರತದಲ್ಲಿ ಇದರ ಸರ್ವಾಂಗ ಸುಂದರವಾದ ವಿಜೃಂಭಣೆಯನ್ನು ಕಾಣಬಹುದು. ಮೋಹನ ಅಂದರೆ ನಮ್ಮನ್ನು ಮರಳುಗೊಳಿಸುವಂಥದ್ದು ಅಂತ ತಾನೇ. ಆ ಕೃಷ್ಣ ಮರಳುಗೊಳಿಸಿ ಏನು ಮಾಡ್ತಾನೆ ಅನ್ನೋದನ್ನು ಕವಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ. ಶಿಖರಣಿ ಛಂದಸ್ಸು ಕೂಡ ಹಾಗೆ ಭಕ್ತಿಗೆ, ಪ್ರಾರ್ಥನೆಗೆ, ಅರ್ತಿಗೆ ಒಗ್ಗಿ ಬಂದಂಥ ಛಂದಸ್ಸು. ಒನ್ ಆಫ್ ದಿ ಮೋಸ್ಟ್ ಮ್ಯೂಸಿಕಲ್ ಮೀಟರ್ಸ್ ಆಫ್ ದಿ ಸಾಂಸ್ಕ್ರಿಟ್ ವರ್ಲ್ಡ್ ಅಂತ ಕರಿತೀನಿ. ಅಯಂ ಕ್ಷೀರಾಂಬೋದೇ ಪತಿರಿತಿ, ಇವನು ಕ್ಷೀರಸಾಗರದ ಯಜಮಾನ ಅಂತ. ಗವಾಂ ಪಾಲಕ ಇತಿ, ದನದ ಕೊಟ್ಟಿಗೆಗಳನ್ನೆಲ್ಲ ಉಳಿಸ್ಕೊಂಡಂಥವನು, ದನ ಕಾಯುವವನು ಅಂತ ಶ್ರಿತಃ ಇವನನ್ನು ಹೋಗಿ ಆಶ್ರಯಿಸಿದ್ವಿ. ಅನೇನ ಪ್ರತ್ಯೂಹೋ ವ್ಯರಚಿ, ಆದರೆ ದೊಡ್ಡ ಕೇಡು ಮಾಡಿಬಿಟ್ಟ ಇವನು. ವಿಧಿನಾಯೇನ ಜನನೀಸ್ತನಾದಪ್ಯಸ್ಮಾಕಂ ಸಕೃದಪಿ ಪಯೋ ದುರ್ಲಭಮಭೂತ್. ಏನು ಮಾಡಿಬಿಟ್ಟ ಅಂದರೆ, ಇವನು ಕ್ಷೀರಸಾಗರ, ಗೋಕುಲ, ಗೋವುಗಳ ಕುಲ ಎಲ್ಲ ಇಟ್ಟುಕೊಂಡವನು, ನಮಗೆ ಹಾಲೇ ಇಲ್ಲದಂತೆ ಮಾಡಿಬಿಟ್ಟ. ಹೋಗಲಿ, ಹಸುವಿನ ಹಾಲು ಬೇಡ, ಮೇಕೆ ಹಾಲು ಬೇಡ, ಎಮ್ಮೆ ಹಾಲು ಬೇಡ, ಡೈರಿ ಹಾಲು ಬೇಡ, ಅಂದರೆ ತಾಯಿ ಹಾಲು ಇಲ್ಲದಂತೆ ಮಾಡಿಬಿಟ್ಟ. ಅದು ಒಮ್ಮೆ ಕೂಡ ಇಲ್ಲದಂತೆ ಮಾಡಿದ ಅಂತ. ಅದರ ಪರ್ಯಾಯವಾಗಿ ನಮಗೆ ಜನ್ಮ ಇಲ್ಲದಂತೆ ಮಾಡಿದ ಅನ್ನುವುದು ತಾತ್ಪರ್ಯ. ಹುಟ್ಟಿದ ಮೇಲೆ ತಾಯಿ ಹಾಲು ಕುಡಿಲೇಬೇಕು. ಹಾಗೆ ಹುಟ್ಟಿಲ್ಲದಂತೆ ಮಾಡಿದ, ಮೋಕ್ಷವನ್ನೇ ನಮಗೆ ಗಳಿಸಿಕೊಟ್ಟು ಬಿಟ್ಟ, ತನ್ನಲ್ಲಿ ತನ್ನನ್ನಾಗಿ ಸೇರಿಸಿಕೊಂಡು ಬಿಟ್ಟ ಅನ್ನುವುದು. ಆ ಕೃಷ್ಣ ಮಾಧುರ್ಯದಿಂದ ಗೋಪಾಲಕನಾದವನು ಎಲ್ಲರಿಗೂ ಕೂಡ ಹಾಲು ಕೊಡುವವನು ನಮಗೆ ಹಾಲು ಇಲ್ಲದಂತೆ ಮಾಡಿದ ಅನ್ನುವ ಒಂದು ಆಪಾತತಃ ನಿಂದೆ ಇದು ಯಾವುದಿದೆ ಅದರ ಮೂಲಕ ತೋರುವಂಥದ್ದು ವ್ಯತಿರೇಕದ ಪ್ರಶಂಸೆ. ಇವನು ಜನ್ಮರಾಹಿತ್ಯವಾಗಿಸ್ತಾನೆ. ಒಮ್ಮೆ ಅದನ್ನು ಕಂಡ ಮೇಲೆ ಮತ್ತಾವುದೂ ಬೇಕಿಲ್ಲ. ಅದೇ ಕರ್ಣಾಮೃತಕಾರ ಹೇಳ್ತಾನೆ, ಕಾಮಂ ಸಂತು ಸಹಸ್ರಶಃ ಕತಿಪಯೇ ಮಾಧುರ್ಯ ಧೌರೇಯಕ ಕಾಮಂ ವಾ ರಮಣೀಯತಾ ಪ್ರಣತಿ ಸ್ವರಾಜ್ಯ ಬದ್ಧವ್ರತಾ ನೈವೇತೈರ್ವಿವದಾಮಹೇ ನಚ ವಯಂ ದೇವಪ್ರಿಯಂ ಬ್ರೂಮಹೇ ತತ್ಸತ್ಯಂ ಕಮನೀಯತಾ ಪ್ರಣತಿ ಸ್ವಯೇವ ಪಾರಂಗತ. ರಮಣೀಯತೆಯ ಪರಾಕಾಷ್ಠೆ ನಿನ್ನಲ್ಲಿದೆ, ಅದು ನಮಗೆ ಸತ್ಯವಾಗಿ ಗೊತ್ತು. ನಿನ್ನನ್ನು ಮೆಚ್ಚಿಸೋಕೆ ಹೇಳ್ತಾ ಇಲ್ಲ, ಹಾಗಾಗಿ ನೀನು ಒಪ್ಕೋ ಬಿಡು, ಇದು ವಾಸ್ತವ ಅನ್ನುವಂಥ ಮಾತನ್ನು. ಹಾಗೆಯೇ ಅವನು ಕರ್ಣಾಮೃತಕಾರ ಮತ್ತೂ ಬಗೆಬಗೆಯಾಗಿ ಹೇಳ್ತಾನೆ, ತನ್ನ ವಾಂಗ್ಮಯ ಜೀವಿತವೇ ಕೃಷ್ಣನಾಗಿದ್ದಾನೆ. ಆ ಕೃಷ್ಣ ಎಂಥದ್ದು, ವಿಜಯತಾಂ ಮಮ ವಾಂಗ್ಮಯ ಜೀವಿತಂ ಅಂತ ಮನ್ಮಥನಿಗೆ ಹೇಳ್ಕೊಳ್ತಾನೆ. ಮಾರ ಮಾವಸ ಮದೀಯ ಮಾನಸೇ ಮಾಧವೈಕ ನಿಲಯೇ ಎದೃಚ್ಛಯ ಶ್ರೀರಮಾಪತಿ ವಿಹಾಗಮೇ ದಸೌ ಕಸ್ಸಹೇತ ನಿಜವಿಶ್ವ ಲಂಘನಂ. ನನ್ನ ಹೃದಯವನ್ನು ನಾನು ಸಂಪೂರ್ಣವಾಗಿ ಕೃಷ್ಣನಿಗೆ ಕೊಟ್ಟುಬಿಟ್ಟಿದ್ದೀನಿ. ಅದು ಬಾಡಿಗೆನೂ ಅಲ್ಲ, ಭೋಗ್ಯವೂ ಅಲ್ಲ, ಅದನ್ನು ಪೂರ್ತಿ ಅವನಿಗೆ ಬರೆದು ಕೊಟ್ಟುಬಿಟ್ಟಿದ್ದೀನಿ. ಹಾಗಾಗಿ ಅವನ ಮನೆಯಾಗಿದೆ. ಮನ್ಮಥ, ನೀನು ನಿಮ್ಮಪ್ಪನ ಮನೆ ಅಂತ ಬಂದು ಇರೋದಕ್ಕೆ ಆಗೋದಿಲ್ಲ. ಯಾಕೆ, ತನ್ನ ಮನೆಯಲ್ಲಿ ಯಾರಾದರೂ ಬಂದಿದ್ದರೆ ಒಪ್ಪೋದಿಲ್ಲ. ಹಾಗೆ ವಿಷ್ಣು ಮಹಾದೇವ ಕೃಷ್ಣ ತಾನು ಇರಬೇಕಾದ ಜಾಗದಲ್ಲಿ ನೀನಿದ್ದರೆ ಅವನು ಒಪ್ಪೋದಿಲ್ಲ. ಅದಕ್ಕಾಗಿ ನೀನು ಇರಬೇಡ, ದೂರ ಹೋಗು, ಆಮೇಲಿಂದ ಅರ್ಧಚಂದ್ರ ಪ್ರಯೋಗ ಮಾಡುವಂತಹ ಸಂದರ್ಭ ಬಂದುಬಿಡುತ್ತೆ ಅನ್ನುವ ಮಾತುಗಳನ್ನು ಹೇಳ್ತಾನೆ. ಹೀಗೆ ಒಂದೊಂದು ಪದ್ಯವೂ ಅಷ್ಟು ಸೊಗಸಾಗಿರುವಂಥದ್ದು. ಮುಂದಿನ ಪದ್ಯ ನೋಡಿ. ಹಸ್ತಮಾಕ್ಷಿಪ್ಯಯಾತೋಸಿ ಹಸ್ತಮಾಕ್ಷಿಪ್ಯ ಯಾತೋಸಿ ಬಲಕೃಷ್ಣ ತಮದ್ಭುತಂ ಹೃದಯಾದ್ಯದಿ ನಿರ್ಯಾಸಿ ಹೃದಯಾದ್ಯದಿ ನಿರ್ಯಾಸಿ ಪೌರುಷಂ ಗಣಯಾಮಿ ತೇ ಕವಿ ಬಹಳ ಚೆನ್ನಾಗಿ ಮತ್ತೊಂದು ಪದ್ಯದಲ್ಲಿ ತನ್ನ ಭಾವನೆಯನ್ನು ತೋರ್ಪಡಿಸ್ತಾನೆ. ಕೈ ಜಾರಿ ಓಡಿ ಹೋಗೋದ್ರೊಳಗೆ ಏನಯ್ಯ ಇದೆ ಅದ್ಭುತ ಕೃಷ್ಣ, ಕಿಮ್ ಅದ್ಭುತಮ್ಮ, ಅಲ್ಲಿ ಏನು ಅದ್ಭುತ ಇದೆ. ಆದರೆ ಹೃದಯಾದ್ಯದಿ ನಿರ್ಯಾಸಿ, ಹೃದಯದಿಂದ ಓಡಿ ಹೋಗಿದ್ರೆ ಅದು ತಾಕತ್ತು ಅಂತೀನಿ. ನಿನಗೆ ತಾಕತ್ತಿದ್ದರೆ ನನ್ನ ಹೃದಯದಿಂದ ದೂರ ಹೋಗು ನೋಡೋಣ ಅಂತ.
ಇದು ಕೇವಲ ರಾಧೆ ಯಶೋಧೆ ಅಂತವರು ಮಾತ್ರ ಹೇಳ್ಬೋದು, ನಮಗೆಲ್ಲ ಹೇಳುವ ಯೋಗ್ಯತೆ ಖಂಡಿತ ಖಂಡಿತ ಇಲ್ಲ. ನನ್ನ ಕೈ ಜಾರಿ ಹೋಗುವುದಂಥದ್ರೊಳಗೆ ಏನು ದೊಡ್ಡದು ಅಂತನ್ನುವಾಗ ನೋಡಿ, ಭೌತಿಕವಾಗಿ ಅವನು ಹೋಗಬಲ್ಲ, ಆದರೆ ಭಾವನಾತ್ಮಕವಾಗಿ ಖಂಡಿತ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾನೆ. ಮುಂದೆ ನಾವು ಬೇರೆಯ ಕವಿಗಳ ಒಂದು ರಚನೆಗಳನ್ನು ನೋಡಬಹುದು. ಕವಿಸಾರ್ವಭೌಮ ಅಂತ ಗೌಡೀಯ ಪರಂಪರೆಯ ಒಬ್ಬ ಕವಿ, ಆತ ಇಷ್ಟು ಚೆನ್ನಾಗಿ ಕೃಷ್ಣ ಭಕ್ತಿಯನ್ನು ವ್ಯಂಜಿಸ್ತಾನೆ ಅನ್ನೋದು. ಕ್ವಾನನಂ ಕ್ವನಯನಂ ಕ್ವನಾಸಿಕಾ ಕ್ವಶ್ರುತಿ ಕ್ವಚ ಶಿಖೇತಿ ದೇಶಿತ ತತ್ರ ತತ್ರ ಸಹಿತಾಂಗುಲೀದಲೋ ವಲ್ಲವೀಜನಮನಂದಯತ್ ಪ್ರಭು. ಕೃಷ್ಣನ ಬಾಲಲೀಲೆಯ ಒಂದು ಘಟ್ಟ. ಮಕ್ಕಳನ್ನು ನಾವು ಕೇಳ್ತೀವಿ, ನಿನ್ನ ಕಣ್ಣೆಲ್ಲಿ, ನಿನ್ನ ಮೂಗೆಲ್ಲಿ ಅಂತ. ಅದನ್ನು ಗೋಪಿಕೆಯರು ಮಾಡ್ತಾ ಇದ್ದಾರೆ. ಕ್ವಾನನಂ, ನಿನ್ನ ಮುಖ ಎಲ್ಲಪ್ಪ, ಬಾಯಲ್ಲಿ ತೋರಿಸು. ಕ್ವನಯನಂ, ಕಣ್ಣಲ್ಲಿ ತೋರಿಸು. ಕ್ವನಾಸಿಕ, ಮೂಗೆಲ್ಲಿ ತೋರಿಸು. ಕ್ವಶ್ರುತಿ, ನಿನ್ನ ಕಿವಿಯಲ್ಲಿ ತೋರಿಸು. ಕ್ವಚಶಿಖ, ನಿನ್ನ ಜುಟ್ಟೆಲ್ಲಿದೆ ತೋರಿಸು. ಅಂದರೆ ಅಲ್ಲಿ ಅಲ್ಲಿ ಚಿಗುರಿನಂಥ ಬೆರಳುಗಳನ್ನು ಇಡ್ತಾ ಬಂದಂಥ ಕೃಷ್ಣ ತುಂಬ ದೊಡ್ಡ ಬುದ್ಧಿವಂತ ಅಂತ ಮಾಡಿಸಿಕೊಂಡು ಆ ಗೊಲ್ಲತಿಯರು ಕೊಂಡಾಡುವಂತೆ ಮಾಡಿಕೊಂಡು ಬಿಟ್ಟ ಅಂತ. ಅವನಿಗೆ, ವಿಶ್ವಮುಖನಿಗೆ, ವಿಶ್ವೋದರನಿಗೆ, ವಿಶ್ವನೇತ್ರನಿಗೆ ಯಾವುದು ಕಣ್ಣು, ಯಾವುದು ಬಾಯಿ, ಯಾವುದು ಮೈ? ಆದರೆ ಅದನ್ನು ಮಕ್ಕಳಾಗಿ ಮಾಡಿ ತೋರಿಸುವಾಗ ನಮಗೆಲ್ಲಿಲ್ಲದ ಆನಂದ ಆಗುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಇದು ಅನುಭವಕ್ಕೆ ಬರೋದೆ. ಅವರೆಲ್ಲ ಯಾವ ಮಗು ಮಾಡದೇ ಇರೋ ತನ್ನ ಮಗು ಮಾಡ್ತಾ ಇದೆ ಅನ್ನುವಷ್ಟೇ ಸಂತೋಷ ಪಡ್ತಾರೆ. ಇದಂ ಪ್ರಥಮ ಈ ಅನುಭವಗಳೆಲ್ಲ ಅಂತ. ಅದಕ್ಕೆ ಕಾರಣ ಈ ಅನುಭವಗಳ ನಿತ್ಯ ನಾವೀನ್ಯವೇ. ನೀತಂ ಯದಿ ನವನೀತಂ ನೀತಂ ನೀತಂ ಕಿಮೇತೇನಾ ಆತಪತಾಪಿತ ಭೂಮೌ ಮಾಧವ ಮಾಧವ ಮಾಧವ. ಇದೊಬ್ಬ ಅಜ್ಞಾತ ಕವಿಯ ಪದ್ಯ. ಅದು ಒಂದೇ ಪದ್ಯದಿಂದ ಅವನು ಅಜರಾಮರವಾಗಿಬಿಟ್ಟಿದ್ದಾನೆ ಅಂತ ನನಗನ್ಸುತ್ತೆ. ಯಶೋದೆ ಮಗ ಬೆಣ್ಣೆ ಕದ್ದು ಓಡಿ ಹೋದಾಗ ಹೇಳಿದ ಮಾತು. ನನಗೆ ಈ ಪದ್ಯ ಎಷ್ಟು ಇಷ್ಟವಾಯಿತಂದರೆ, ನಮ್ಮ ಕೃಷ್ಣಾರ್ಪಣವನ್ನುವ ಒಂದು ಯಕ್ಷಗಾನ ಪ್ರಯೋಗದಲ್ಲಿ ಓಡದಿರು ಓಡದಿರು ಓಡದಿರೈ ಅಂತ ಆರಂಭ ಮಾಡುವುದ ಯಶೋದೆಯ ಪ್ರವೇಶವನ್ನೇ ಈ ಪದ್ಯದಿಂದ ಮಾಡಿಸಿದೆ. ಹೋದರೆ ಹೋಯಿತು ಹೊಸ ಬೆಣ್ಣೆ, ಸೀದು ಹೋದೀತು ಕಣ್ಣೆ, ನಿನ್ನ ಅಂಗಾಲು ಕಂದೆ, ಕಂಗಾಲು ನನ್ನ ಮನವು ತಂದೆ ಅಂತ ಇದರ ಭಾವನೆಯನ್ನು ಕನ್ನಡದಲ್ಲಿ ಹಾಕಿದ್ದಾಯಿತು. ನೀತಂ ಯದಿ ನವನೀತಂ, ಬೆಣ್ಣೆನ ತಗೊಂಡು ಹೋದರೆ ನೀತಂ ನೀತಂ ಕಿಮೇ ತೇನ, ಹೋದರೆ ಹೋಯಿತು. ಈ ಭಾಷಾ ಸೌಂದರ್ಯ, ಪ್ರಾಸಾಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಆತಪ ತಾಪಿತ ಭೂಮವು, ಕಾದು ಕೆಂಡವಾಗಿದೆ ಅಂಗಳ ಸೂರ್ಯನ ಕಿರಣಗಳಿಂದ, ಅದರೊಳಗೆ ಮಾಧವ ಮಾಧಾವ ಮಾಧಾವ, ಓಡಬೇಡ ಓಡಬೇಡ ಕೃಷ್ಣ, ನೀನು ಓಡಿದರೆ ನನಗೆ ಸಂಕಟ ಆಗುತ್ತೆ ಅನ್ನುವಂಥದ್ದು ಕವಿಯ ಭಾವ. ಈ ವಾತ್ಸಲ್ಯ ಬೇಕು ಕೃಷ್ಣನ ಬಗ್ಗೆ. ಶುಶ್ವಶ್ರೂರಿಂಗಿತ ದೈವತಂ ನಯನಯೋರಿಹಾಲಿಹೋಯಾತರಹ ಸ್ವಾಮೀ ನಿಶ್ವಸಿತೇಪ್ಯಸೂಯತಿ ಮನೋ ಜಿಗ್ರಸ್ಸ ಪತ್ನೀ ಜನ ತದ್ದೂರಾದಯ ಮಂಜಲಿ ಕಿಮಧುನಾ ಧೃಗ್ಭಂಗಿ ಭಾವೇನ ತೇ ವೈದಗ್ಧಿ ವಿವಿಧ ಪ್ರಬಂಧಕ ರಸಿಕ ವ್ಯರ್ಥೋಯಮತ್ರ ಶ್ರಮ. ಕೃಷ್ಣನ ಕೊಳಲಿನ ನಾದ ಬಹಳ ಆಕರ್ಷಕವಾದದ್ದು. ಆದರೆ ಆ ನಾದ ಮಾಧುರ್ಯದಲ್ಲಿ ಮತ್ತು ಅವನ ಆ ಆಕರ್ಷಣೆಯಲ್ಲಿ ಕೊಚ್ಚಿ ಹೋಗುವಂಥ ಒಬ್ಬ ಗೋಪಿಕೆಗಾದ ಕಷ್ಟ ಇಲ್ಲಿ ಇನ್ನೊಬ್ಬ ಅಜ್ಞಾತ ಕವಿ ಹೇಳ್ತಾ ಇದ್ದಾನೆ. ಇದು ನೋಡಿ, ಆಕೆಯ ಸಂಕಟ, ಪಾಪ ಗೋಪಿಕೆಯ ಸಂಕಟ. ಶ್ವಶ್ರೂರಿಂಗಿತ ದೈವತಂ, ನನ್ನ ಅತ್ತೆ ಇದ್ದಾಳಲ್ಲ, ನಾನು ಊಹೆ ಮಾಡಿದ್ದನ್ನು ಅವಳು ತಿಳ್ಕೊಂಡು ಬಿಡ್ತಾಳೆ.
ನಾನು ಹೇಳೋದನ್ನಿರಲಿ ಮಾಡೋದನ್ನಿರಲಿ ನಾನು ಅಂದುಕೊಂಡಿದ್ದನ್ನ ಮೈಂಡ್ ರೀಡರ್ ಅವಳು ಇಂಗಿತ ದೈವತಂ ಅದನ್ನು ತಿಳ್ಕೊರೋಳಗೆ ದೇವರ ತರಹ ಅವಳು ವಿಧಿ ಇದ್ದಂತೆ ತಿಳ್ಕೊಂಡು ಬಿಡ್ತಾಳೆ. ನಯನೆಯೋ ರಿಹಾಲಿಹೋ ಯಾತರಹ, ಇನ್ನು ಹೋಗಿ ಬರುವಂಥವರಿದಾರಲ್ಲ ನಮ್ಮ ಮನೆಗೆ ಗೆಸ್ಟ್ಸು, ಅವರು ನನ್ನ ಕಣ್ಣುಗಳಲ್ಲಿಯೇ ತಿಳ್ಕೊಂಡು ಬಿಡ್ತಾರೆ ನಂದು ಏನು ಒಳಗುಟ್ಟು ಅಂತ. ಇಹಾಲಿಹ, ನನ್ನ ಕಣ್ಣುಗಳ ಆಸೆ ಏನು ಅನ್ನೋದನ್ನು ನೆಕ್ಕಿ ತಿಳ್ಕೊಂಡು ಬಿಡ್ತಾರೆ, ಕಣ್ಣೋಟವನ್ನೇ ನೆಕ್ಕಿ ತಿಂದು ತೇಗಿ ತಿಳ್ಕೊಂಡು ಬಿಡ್ತಾರೆ. ಸ್ವಾಮಿ ನಿಶ್ವಸಿತೇ ಪ್ಯಸೂಯತಿ, ಇನ್ನು ನನ್ನ ಗಂಡನು ಒಮ್ಮೆ ಒಂದು ಸ್ವಲ್ಪ ಉಸಿರು ಜೋರಾಗಿಬಿಟ್ರೆ ಇವಳು ಕೃಷ್ಣನೇ ಅಂದು ನಿಟ್ಟುಸಿರು ಬಿಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಹೊಟ್ಟೆ ಕಿಚ್ಚು ಪಡುವಂಥ ಪಾಪಿ. ಮನೋಜಿಗ್ರ ಸಪತ್ನಿ ಜನ, ಇನ್ನು ಸವತಿಯರು ನನ್ನ ಮನಸ್ಸನ್ನೇ ಮೂಸಿ ನೋಡಿಬಿಡ್ತಾರೆ. ಆ ಭಾಷೆ ಕಾವ್ಯವಾಗಿರುವ ರೀತಿ ನೋಡಿ, ಮನೋಜಿಗ್ರಹ ಸಪತ್ನಿ ಜನ. ಹಾಗಾಗಿ ಕೃಷ್ಣ ತದ್ದೂರಾದಯ ಮಂಜಲಿ, ದೂರದಲ್ಲೇ ನಿನಗೆ ನಮಸ್ಕಾರ. ನೀನು ನಮ್ಮ ಮನೆ ಮುಂದೆ ಬಂದು ಎಷ್ಟೆಷ್ಟು ಕಣ್ಣು ಹುಬ್ಬ ಹಾಯಿಸಿ ಏನೇನು ಸನ್ನೆ ಮಾಡಿದ್ರು ನಾನು ಹೊರಗೆ ಬರೋಕ್ಕಾಗೋಲ್ಲ, ನಿನ್ನ ಜೊತೆ ಯಮುನಾ ನದಿ ತೀರಕ್ಕೆ ಬಂದು ರಾಸಲೀಲೆ ಆಡೋಕ್ಕಾಗೋಲ್ಲ. ವೈದಗ್ಧಿ ವಿವಿಧ ಪ್ರಬಂಧ ರಸಿಕ, ನೀನು ವಿದಗ್ಧ, ಯಾವುದು ಗೊತ್ತಿಲ್ಲ ನಿನಗೆ, ಬಲ್ಲಿದ ಅಂಥವನು ನೀನು. ವಿವಿಧವಾದ ಗೇಯ ಪ್ರಬಂಧಗಳು ನಾಟ್ಯ ಪ್ರಬಂಧಗಳನ್ನು ನಿರ್ವಾಹ ಮಾಡೋದ್ರೊಳಗೆ ರಸಿಕ, ನಿನ್ನ ಮನೆ ಮುಂದೆ ಇಷ್ಟು ಠಳಾಯಿಸಿದ್ರು ವ್ಯರ್ಥ ಶ್ರಮ, ಶ್ರಮ ವ್ಯರ್ಥವಾಗುತ್ತೆ, ತಪ್ಪು ತಿಳ್ಕೊಳ್ತಾರೆ, ಹೋಗ್ಬಿಡಪ್ಪ ದಯವಿಟ್ಟು ಅಂತ ಕೇಳಿಕೊಳ್ಳುವಂಥದ್ದು. ಈ ಜೀವಾತ್ಮನಿಗೆ ಇದೇ ಗೋಳು, ಈ ಜೀವಾತ್ಮವೇ ಈ ಗೋಪಿಕೆ. ಆ ಅತ್ತೆ ನಾದಿನಿ ಸವತಿ ಗಂಡ ಇವರೆಲ್ಲರೂ ಕೂಡ ನಮ್ಮ ಬಂಧುವರ್ಗ ಪರಿವಾರ, ನಮ್ಮ ಅಪೇಕ್ಷೆಗಳು ಲೋಕಕ್ಕೆ ಬಿದ್ದಂಥ ಕಟ್ಟು. ಇದರಿಂದ ನಾವು ಪರತತ್ವ ನಮ್ಮ ಕಣ್ಣೆದುರು ಓಡಾಡ್ತಾ ಇದ್ದರೂ ದೂರ ಹೋಗು, ಮುಂದೆ ಹೋಗು, ಸ್ವಲ್ಪ ಹೊತ್ತಾದ ಮೇಲೆ, ಆಮೇಲೆ, ಈಗಲ್ಲ, ನಾಳೆ, ನಾಳೆ ಮತ್ತು ನಾಳೆ, ಟುಮಾರೋ ಆ್ಯಂಡ್ ಟುಮಾರೋ ಅಂತ ಹೇಳಿ ಅನ್ನುವಂಥ ರೀತಿ ಆಗಿಬಿಡುತ್ತೆ. ಈ ಭಾವವನ್ನು ಕವಿ ತುಂಬ ಚೆನ್ನಾಗಿ ಹೇಳುತ್ತಾನೆ. ಲಜ್ಜೈವೋಚ್ಛಟಿತಾ ಕಿಮತ್ರ ಕುಲಿಶೋದ್ಬದ್ಧಾ ಕಪಾಟಸ್ಥಿತಿಃ ಮರ್ಯಾದೈವ ವಿಲಿಂಘಿತಾ ಪತಿ ಪುನಃ ಕೇಯಂ ಕಲಿಂದಾತ್ಮಜ ಆಕ್ಷಿಪ್ತ ಖಲದೃಷ್ಟಿರೇವ ಸಹಸ ವ್ಯಾಲಾವಲೀ ಕೀದೃಶಿ ಪ್ರಾಣಾಯೇವ ಸಮರ್ಪಿತ ಸಖಿ ಚಿರಂ ತಸ್ಮೈ ಕಿಮೇಷ ತನು ತಸ್ಮೈ ಕಿಮೇಷ ತನು ಗೌಡೀಯ ವೈಷ್ಣವ ಪರಂಪರೆಯಲ್ಲಂತೂ ಮಧುರ ಭಕ್ತಿಯ ಶಿಖರ ಜಯದೇವನಿಂದ ಉದ್ಘಾಟಿತವಾದದ್ದು, ಬ್ರಹ್ಮವಿವರ್ತ ಪುರಾಣದಲ್ಲಿ ವಿಕಸಿತವಾದದ್ದು, ಮುಂದೆ ಅನೇಕ ಕವಿಗಳಲ್ಲಿ ಅದು ವಿಜೃಂಭಿಸಿದ್ದನ್ನು ಕಾಣ್ತೀವಿ. ಈ ಹಿಂದಿನ ಪದ್ಯವಾಗಲಿ ಈ ಪದ್ಯವಾಗಲಿ ಅದೇ. ಇಲ್ಲಿ ಒಬ್ಬ ಅಭಿಸಾರಿಕೆ ಉಂಟು, ಅಭಿಸಾರಿಕೆಯ ಚಿತ್ರಣ ಉಂಟು. ಅಭಿಸಾರಿಕೆ ಅಂದರೆ ಪ್ರಿಯನನ್ನು ಅರಸಿಕೊಂಡು ಹೊರಟವಳು, ಜಗತ್ತನ್ನು ಲೆಕ್ಕಕ್ಕೆ ಇಡದೇ ಇರುವಂಥವಳು ಅಂತ. ನಾವು ವೈರಾಗ್ಯವನ್ನು ತಾಳಿದರೆ, ಭಗವದ್ಭಕ್ತಿಯನ್ನು ತಾಳಿದರೆ, ಆ ಒಂದು ಆಧ್ಯಾತ್ಮಿಕ ಅನ್ವೇಷಣೆ ಈ ತೀವ್ರತೆಯಲ್ಲಿ ಇರಬೇಕು. ದಾಸರು ಹೇಳಿದ ಮಾತು ಬಹಳ ಸೊಗಸಾದದ್ದು, ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟು ಅಂತ. ಲಜ್ಜೆ ಬಿಡದ್ರತ್ತು ನಮಗೆ ಗೆಜ್ಜೆ ಕಟ್ಟೋಕ್ಕಾಗೋದಿಲ್ಲ. ಕುಣಿಯೋಕ್ಕೆ ನಾಚಿಕೊಳ್ಳೋನು ಭಕ್ತ ಆಗೋದಕ್ಕೆ ಹೇಗೆ ಸಾಧ್ಯ? ನಾವು ನಮ್ಮ ತನವನ್ನು, ನಮ್ಮ ಶರೀರದ ಕಾನ್ಷಿಯನ್ಸನ್ನು, ನಮ್ಮ ಕ್ವಾಲಿಫಿಕೇಷನ್ನು, ಬ್ಯಾಕ್ಗ್ರೌಂಡು ಅದಕ್ಕೆ ಕಟ್ಟಿಬಿದ್ದಿದ್ದರೆ ಹೇಗೆ ಸಾಧ್ಯ? ಅವುಗಳನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಹಾಕಿ ಹೋಗಬೇಕು. ಆ ದೃಷ್ಟಿಯಿಂದ ನೋಡಿ ಈ ಪದ್ಯ. ಒಬ್ಬ ಅಭಿಸಾರಿಕೆ, ಎಲ್ಲ ಭಕ್ತರ ಪಾಡು ಇದು. ಲಜ್ಜೈವೋದ್ಘಟಿತ ಕಿಮತ್ರ ಕುಲುಷೋದ್ಬದ್ಧ ಕಪಾಟ ಸ್ಥಿತಿ. ಲಜ್ಜೆಯನ್ನೇ ಕಿತ್ತಾಕ್ಬಿಟ್ಟೆ, ಇನ್ನು ಬೋಲ್ಟ್ಗಳನ್ನು ಕಿತ್ತಾಕೋದು ಕಷ್ಟವ ನನಗೆ. ಮನೆಯೊಳಗೆ ಕೂಡ ಹಾಕಿದ್ರು ಕೃಷ್ಣನ ಜೊತೆ ನೀನು ಹೋಗಬಾರದು ಅಂತ. ಅವಳು ಲಜ್ಜೆಯನ್ನೇ ಕಿತ್ತೊಗೆದ ಮೇಲೆ ಬಾಗಿಲನ್ನು ತೆರೆಯೋದು ಕಷ್ಟವ, ಅಗುಳಿ ತೆಗೆಯೋದು ಕಷ್ಟವ? ಮರ್ಯಾದೆಯವ ವಿಲಂಘಿತ, ಎಲ್ಲ ಮರ್ಯಾದೆಯನ್ನೇ ದಾಟಿದ ಮೇಲೆ ಪತಿ ಪುನಃ ಕೇಯಂ ಕಲಿಂದಾತ್ಮಜ. ಒಂದು ಜಜ್ಬಿ ನದಿ ಎಂಬುದೇನೇನು ದಾಟೋದೇನು ಕಷ್ಟವ? ಮರ್ಯಾದೆ ದಾಟದ ಮೇಲೆ, ಮರ್ಯಾದೆ ಅಂದರೆ ಎಲ್ಲೆ ಕಟ್ಟು,
ಸಮಾಜದ ಕಟ್ಟು ನಿಟ್ಟುಗಳನ್ನು ದಾಟದ ಮೇಲೆ ನದಿಗಳನ್ನು ದಾಟೋದು ಬೆಟ್ಟಗಳನ್ನು ದಾಟೋದು ಏನು ಕಷ್ಟವೇ? ಆಕ್ಷಿಪ್ತ ಖಲದೃಷ್ಟಿರೇವ, ಲೋಕದ ಕೆಟ್ಟ ಕಣ್ಣುಗಳ ಗಾಸಿಪ್ ಮಾಡುವಂಥ ನೋಟಗಳನ್ನೇ ನಾನು ತಳ್ಳಿಹಾಕಿದ ಮೇಲೆ ಹಾದಿಯಲ್ಲಿರುವಂಥ ಮುಳ್ಳು ಕಲ್ಲು ಹಾವು ಹಲ್ಲಿ ಅವುಗಳನ್ನು ವ್ಯಾಲಾವಲಿ ಕೀದೃಶಿ ಅವುಗಳನ್ನೇನು ಬಹಳ ಈಸಿ ಲೀಲಾಜಾಲ. ಇನ್ನು ಅವನಿಗೆ ಪ್ರಾಣವನ್ನೇ ಅರ್ಪಣೆ ಮಾಡಿಬಿಟ್ಟಿದ್ದೀನಿ ಸಖಿ, ಪ್ರಾಣಾಯೇವ ಸಮರ್ಪಿತ ಸಖಿ ಚಿರಂ, ಯಾವಾಗಲೂ ಅರ್ಪಣೆ ಮಾಡಿಬಿಟ್ಟೆ ಪ್ರಾಣವನ್ನು, ಇನ್ನು ಈ ಶರೀರವನ್ನು ಒಪ್ಪಿಸೋದೊಂದು ಕಷ್ಟವ ಅಂತ ಹೇಳುವಂಥದ್ದು. ಈ ಭಾವ ಯಾರಿಗೂ ಬಂದರೆ ಅದು ನಿಜವಾದ ಸೌಭಾಗ್ಯ. ಇದು ನಾಟರಾಗದಲ್ಲಿ ಹಾಡಿದ್ರು, ಸಾಮಾನ್ಯ ಕಾರ್ಯಕ್ರಮದ ಆದಿ ನಾಟದಲ್ಲಿ, ಇಂದು ಈ ಹೊತ್ತಿನ ಕಾರ್ಯಕ್ರಮದ ಮುಗಿತಾಯ ನಾಟದಲ್ಲಿ ಆಗಿದೆ. ನಾಟುವಂತೆ ಇರಲಿ ಈ ಭಾವ ಅಂತ ಅಭಿಸಾರಿಕರಾಗಿ ಕೃಷ್ಣನ ಕಡೆ ಹೋಗೋಕ್ಕಾಗದೇ ಇದ್ದರೂ ಇನ್ನು ಊಟದ ಕಡೆಯಾದರೂ ಎಲ್ಲರೂ ಹೋಗುವಂತೆ ಆಗಲಿ. ಓಂ ತತ್ಸತ್. ನಮಸ್ಕಾರ. ಸುಮಾರು 2 ಗಂಟೆ ಕಾಲ ಕೃಷ್ಣ ಗಾನಾಮೃತದಲ್ಲಿ, ಕೃಷ್ಣ ಜ್ಞಾನಾಮೃತದಲ್ಲಿ ನಾವೆಲ್ಲ ಮುಳುಗಿದ್ವಿ. ಅಭಿಜ್ಞಾನದ ಈ ಒಂದು ಸಣ್ಣ ಪ್ರಯತ್ನದ ತಾವೆಲ್ಲ ಬಂದು ನೀವು ಕೃಷ್ಣನ ಆ ಒಂದು ಲೀಲೆಯಲ್ಲಿ ಒಂದಾಗಿದ್ದೀರಿ. ಈ ಮೂಲಕ ನಮಗೂ ಒಂದು ರೀತಿಯ ಧನ್ಯತೆಯನ್ನು ತಂದುಕೊಟ್ಟಿದ್ದೀರಿ. ನಾಳೆ ಕೂಡ ಇದೇ ಸಮಯಕ್ಕೆ 10 ಗಂಟೆಗೆ ಮತ್ತೆ ನಾವೆಲ್ಲ ಸೇರೋಣ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಬಂಧು ಬಳಗವನ್ನು ನಾಳೆ ಕರ್ಕೊಂಡು ಬನ್ನಿ. ಈ ದಿವಸ ಈ ಕಾರ್ಯಕ್ರಮವನ್ನು ಸಂಸ್ಕೃತ ಕವಿಗಳ ಕೃಷ್ಣ ಕಾವ್ಯವನ್ನು ನಡೆಸಿಕೊಟ್ಟ ಮತ್ತು ನಾಳೆಯೂ ನಡೆಸಿಕೊಡಲಿರುವ ಈ ಇಬ್ಬರು ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸಿ ಮತ್ತೆ ನಾಳೆ ಇದೇ ರೀತಿ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಾಗಿ ಪ್ರಾರ್ಥನೆಯೊಂದಿಗೆ ಮತ್ತೆ ನಾವು ನಾಳೆ ಸೇರೋಣ. ಎಲ್ಲರಿಗೂ ನಮಸ್ಕಾರ.